श्रीगुरुभ्यो नमः हरिः ॐ नरसिंहोऽखिलाज्ञानमतद्धान्तदिवाकरः जयति अमितसज्ञानसुखशक्तिपयोनिधिः आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं ध्यायेत् हरिन्मणिमिभं जगदे कवञ्जं सौन्दर्यसारं ऋशङ्खपराभयानि दोम्मजिम सरसंच भैस्मी समे निखिप्रदम इंदिरेशं विज्ञानरोचिपरीपूरिताकोश हरपलाभम तर्काभत मिथि शर्वूर्वगर्वाण विज्ञानद आनतोस्मि अभ्रमं भंगर्म अजडम विमलं सदा आनंदतीर्थम भजे तापत्रयापहम छिद्रे पदीर वाक्य मन अखंडित गुर भाव व्यंजयती भातिश्रीजयतीर्थवाक्तकोयं प्रत्यिगजकेसरी व्यासतीर्थगुर्भूयादस्थत्मिष्ट सिद्ध विद्यारिया सद्गुण घाकाननहम वादिराजगुरोन्वंदेहय्रीवपदाश्रयान् पूज्याय राघवीन्द्रा सत्यधर्मरताय भजतां कलपवृख्यामतामधे नए अनव्यात्मचारित्रि खोतभास्कर विद्यामागुर वंदे विद्या विद्योतभास्वर विश्वतीर्थश्रीपाद विश्वत्कृष्टगुणाक विश्वस्थसुजनाराध्या वंदे विद्यागुरू मम हयग्रीव हयग्रीव हयग्रीबे तस्तरतेणी प्रवाहवते ಶ್ರೀ ಗುರುಭ್ಯೋ ನಮಃ ವಿಜಯೇಂದ್ರ ಗುರುಸಾರೋಹಮ್ಮರ ಆರಾಧನಾ ನಿಮಿತ್ತವಾಗಿ ಅವರು ಈ ಜಗತ್ತಿಗೆ ಕೊಟ್ಟ ವಿಶಿಷ್ಟವಾದ ಕೊಡುಗೆಗಳ ಬಗ್ಗೆ ಚಿಂತನೆ ಅದರಲ್ಲಿ ವಿಶೇಷವಾಗಿ ಅವರು ಮಾಡಿರ್ತಕ್ಕಂಥ ಗ್ರಂಥಗಳ ಚಿಂತನೆ ಅದರಲ್ಲೂ ವಿಶೇಷವಾಗಿ ಒಂದು ಗ್ರಂಥ ಅದರ ಒಂದು ಸಂಕ್ಷಿಪ್ತವಾದ ಚಿಂತನೆ ಅದು ಸರ್ವ ಸಿದ್ಧಾಂತ ಸಾರಾಸಾರ ವಿವೇಚನಂ ಅಂತ ಒಂದು ವಿಶಿಷ್ಟವಾದ ಗ್ರಂಥ ವಿಜೇಂದ್ರ ಗುರುಸಾರ್ವಭೌಮರದ್ದು ಅದರ ಕೆಲವೊಂದು ವಿಚಾರಗಳನ್ನು ನಾವು ಮಾಡೋಣ ವಿಜೇಂದ್ರ ಗುರುಸಾರ್ವಭೌಮರು ಅಂತ ಬಂದಾಗ ಗುರುಗುಣಸ್ತವನಕಾರರು ತೀರ್ಥರು ಹೇಳಿದ ಹಾಗೆ ಚಾತುರ್ಯೈಕಾಕೃತಿರೀಯ ಚತುರಧಿಕ ಶತಗ್ರಂಥ ರತ್ನಪ್ರಣೇತ ಧೂತಾರತಿಪ್ರಬಂಧ ಸ್ಫುಟವಿದಿತ ಚತಃಷ್ಠಿ ವಿದ್ಯಾಶೇಷ ಸೋಯಂನಃ ಶ್ರೀಸುರೀಂದ್ರವ್ರತಿವರತನಯ ಅದ್ವೈತಶೈವಾಸಿಷ್ಣು ಪುಷ್ನಾತು ಶ್ರೀಜಯೀಂದ್ರ ಸರ್ವತಂತ್ರ ಸ್ವತಂತ್ರ ಅಂತ ಹೀಗೆ ವರ್ಣನೆ ಮಾಡ್ತಾರೆ ಅವರು ನೈಪುಣ್ಯದ ಆಕಾರ ನೈಪುಣ್ಯವೇ ಆಕಾರ ಎತ್ತಿ ಬಂದಿದಂತೆ ನೈಪುಣ್ಯವೇ ದೇಹ ಧರಿಸಿ ಬಂದಂತೆ ಇದ್ದಾರೆ ಬಹಳ ವಿಶೇಷವಾಗಿ ದೇಹದ ಸೌಂದರ್ಯ ಇರೋರು ಅದೇ ರೀತಿಯಾಗಿ ಬುದ್ಧಿಯ ಸೌಂದರ್ಯ ಇರೋರು ಅಲ್ಲೊಮ್ಮೆ ಇಲ್ಲೊಮ್ಮೆ ಆಗೊಮ್ಮೆ ಈಗೊಮ್ಮೆ ಸಿಗಬಹುದು ಆದರೆ ಅವರು ವಿಶೇಷವಾಗಿ ತಾವು ಯಾವ ಪರಂಪರೆಯಲ್ಲಿ ಬಂದಿರ್ತಾರೋ ಆ ಪರಂಪರೆಯನ್ನು ರಕ್ಷಣೆ ಮಾಡಲಿಕ್ಕೆ ತಮ್ಮ ಬುದ್ಧಿ ಕೌಶಲವನ್ನು ಉಪಯೋಗಿಸಿರ್ತಕ್ಕಂಥವ್ರು ಅವರು ಬಹಳ ವಿರಳನೆ ಆದರೆ ಆಚಾರ್ಯ ಮಧ್ವರ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವಿಜೇಂದ್ರ ಗುರು ಆ ಪರಂಪರೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನೂರ ನಾಲ್ಕು ಗ್ರಂಥರತ್ನಗಳನ್ನು ಮಾಡಿದವರು ಚತುರಧಿಕ ಶತಗ್ರಂಥರತ್ನ ಪ್ರಣೇತ ಅಂತ ಒಂದು ರೀತಿಯಿಂದ ಇದು ಅಪರೂಪದ ದಾಖಲೆ ಅಂತ ಹೇಳ್ಬೋದು ಮಾಧ್ವರ ಪೀಠಾಧಿಪತಿಗಳಲ್ಲೇ ಒಂದು ಅಪರೂಪದ ದಾಖಲೆ ಇರತಕ್ಕಂಥದ್ದು ವಿಜೇಂದ್ರ ಗುಡ್ ಸಾರಭಮರ್ದು ನೂರ ನಾಲ್ಕು ಗ್ರಂಥರತ್ನಗಳನ್ನು ಮಾಡಿದ್ದು ಆ ಗ್ರಂಥರತ್ನಗಳ ಮೂಲಕವಾಗಿ ಮತ್ತು ತಮ್ಮ ಕಾಲದಲ್ಲೇ ಬಹಳ ವಿಶೇಷವಾಗಿ ವಾದಗಳ ಮೂಲಕವಾಗಿ ದೂತ ಅರಾತಿ ಪ್ರಬಂಧ ಯಾರ್ಯಾರು ಒಂದು ರೀತಿಯಿಂದ ಮಧ್ವಾಚಾರ್ಯರ ತತ್ವವಾದಕ್ಕೆ ವಿರುದ್ಧವಾದ ವಿಚಾರಧಾರೆಯನ್ನು ತಮ್ಮ ಗ್ರಂಥಗಳ ಮೂಲಕ ಕೊಟ್ಟಾಗ ಅಥವಾ ತಮ್ಮ ಮಾತಿನ ಮೂಲಕ ವಾದವಿವಾದಗಳ ಮೂಲಕ ಅದನ್ನು ಹೇಳಿದಾಗ ಅದನ್ನು ನಿರಾಕರಣೆ ಮಾಡಿ ಮಧ್ವಾಚಾರ್ಯರ ತತ್ವವಾದವನ್ನು ಉತ್ತಮ ರೀತಿಯಿಂದ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವ್ರು ಅದರ ಜೊತೆಗೆ ಸನ್ಯಾಸಿಗಳಲ್ಲೇ ಬಹಳ ವಿರಳವಾಗಿರ್ತಕ್ಕಂತಹ ಒಂದು ವಿಶೇಷತೆ ಅವರಲ್ಲಿತ್ತು ಅದು ಸ್ಫುಟಬಿದಿತ ಚತುಶಷ್ಟಿ ವಿದ್ಯಾ ವಿಶೇಷ ಅರವತ್ನಾಲ್ಕು ಕಲೆಗಳು ಅಂತ ಪ್ರಸಿದ್ಧವಾದದ್ದು ಅರವತ್ನಾಲ್ಕು ಕಲೆಗಳಲ್ಲೂ ಕೂಡ ವಿಶೇಷವಾದ ಒಂದು ನೈಪುಣ್ಯವನ್ನು ಪಾಂಡಿತ್ಯವನ್ನು ವಿಜೇಂದ್ರ ಗುಡ್ ಸಾರ್ವಭೌಮರು ಪಡೆದಿದ್ದರು ಅಂತಹ ಸುರೇಂದ್ರ ಯತಿಗಳ ತನೆಯರಾಗಿರ್ತಕ್ಕಂತಹ ವಿಜೇಂದ್ರ ಗುಡು ಸಾರ್ವಭೌಮರು ತಮ್ಮ ಕಾಲದಲ್ಲಿ ಬಹಳ ವಿಶೇಷವಾಗಿ ಅದ್ವೈತ ಮತ್ತು ಶೈವ ಆ ಎರಡು ಮತಗಳನ್ನು ವಿಶೇಷವಾದ ರೀತಿಯಲ್ಲಿ ಖಂಡನೆ ಮಾಡಿರ್ತಕ್ಕಂಥವರು ಅಂತಹ ಮೂರು ಲೋಕದಲ್ಲೇ ಪ್ರಸಿದ್ಧರಾಗಿರ್ತಕ್ಕಂತಹ ಆ ವಿಜೀಂದ್ರ ಗುರುಸಾರ್ವಭೌಮರು ಸರ್ವತಂತ್ರ ಸ್ವತಂತ್ರ ಅಂತ ಸಾಮಾನ್ಯವಾಗಿ ಈ ವಿಶೇಷಣ ದೇವರಿಗೆ ಸಂಬಂಧಪಟ್ಟದ್ದು ಸರ್ವತಂತ್ರ ಸ್ವತಂತ್ರ ಅಂತ ಬಂದಾಗ ದೇವರಿಗೆ ಸಂಬಂಧಪಟ್ಟದ್ದು ಆದರೂ ಕೂಡ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಮಧ್ವಾಚಾರ್ಯರಿಗೆ ಅಥವಾ ಆ ಪರಂಪರೆಯಲ್ಲಿ ಬಂದ ಪೀಠಾಧಿಪತಿಗಳಿಗೆ ಹೇಳೋದು ಉಂಟು ಯಾಕೆ ಅಂತ ಹೇಳಿದ್ರೆ ಇಷ್ಟೇ ವಿಚಾರ ಜ್ಞಾನದ ವಿಚಾರದಲ್ಲಿ ದೇವರನ್ನು ಪ್ರಾಣದೇವರನ್ನು ಮತ್ತು ತಮ್ಮ ಮೇಲಿನವರನ್ನು ಬಿಟ್ಟರೆ ಬೇರೆ ಯಾರನ್ನೂ ಅವಲಂಬಿಸಿಲ್ಲ ಅಂತ ವಿಚಾರ ಅವರಿಗೆ ಯಾರು ಮೇಲವ್ರು ಇರ್ತಾರೋ ಅವರ ಮೇಲೆ ಕೆಳಗಿನವರು ಅವಲಂಬಿತರಾಗೇ ಇರ್ತಾರೆ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತನ ಅವಲಂಬನೆಯಲ್ಲೇ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ಇರ್ತಕ್ಕಂಥದ್ದು ಅಂದ್ರೆಲಿಂದ ಅವರ ಕೈ ಕೆಳಗಡೆ ಬರ್ತಕ್ಕಂಥವರು ಎಲ್ಲರೂ ಕೂಡ ಅವಲಂಬಿತರಾಗೇ ಇರ್ತಾರೆ ಆದರೂ ಈ ರೀತಿಯ ಮಾತನ್ನು ಹೇಳೋದು ಯಾವ ಅಭಿಪ್ರಾಯದಲ್ಲಿ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿದರೆ ಅದು ತಮ್ಮ ಶಾಸ್ತ್ರದ ಚಿಂತನೆಯಲ್ಲಿ ತಮ್ಮ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಮೇಯಗಳ ಚಿಂತನೆಯಲ್ಲಿ ಅಥವಾ ಅವರು ಬೇರೆ ಯಾರನ್ನು ಕೂಡ ಅವಲಂಬಿಸಿರಲಿಲ್ಲ ಅವರಿಗೆ ಬೇಕಾದಷ್ಟು ಬುದ್ಧಿ ಕೌಶಲ್ ಬಿತ್ತು ಅದರಿಂದಾಗಿ ತಾವೇತಾವಾಗಿ ಆ ಬುದ್ಧಿ ಚಾತುರ್ಯವನ್ನು ಬಳಸಿಕೊಂಡು ಗುರು ಹಿರಿಯರ ಅನುಗ್ರಹದಿಂದ ಉತ್ತಮವಾದ ಗ್ರಂಥ ರಚನೆಯನ್ನು ಮಾಡಿದ್ರು ಉತ್ತಮ ರೀತಿಯಿಂದ ವಾಕ್ಯಾರ್ಥ ಕೌಶಲ್ಯವನ್ನು ಪ್ರಕಟಪಡಿಸ್ತಾ ಇದ್ದರು ಅಂತ ಅದಕ್ಕೋಸ್ಕರವಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿರಲಿಲ್ಲ ಅಂತ ಅಷ್ಟೇ ಹೊರತು ತಮ್ಮ ಮೇಲಿನ ಗುರುಗಳ ಮೇಲೆ ಗುರುಗಳ ಮೇಲೆ ಅವಲಂಬಿತರಾಗಿಲ್ಲ ಅಥವಾ ಭಗವಂತರ ಮೇಲೆ ಅವಲಂಬಿತರಾಗಿಲ್ಲ ಅಂತ ಅರ್ಥ ಅಲ್ಲ ಮತ್ತೆ ಇಷ್ಟೇ ವಿಚಾರ ಅದೇನೆಂದರೆ ಅನೇಕ ಸಂದರ್ಭದಲ್ಲಿ ವೇದವನ್ನು ಓದಿದವರು ವೇದದಲ್ಲಿ ಪಾಂಡಿತ್ಯವನ್ನು ಪಡೆದವರು ವೇದಮೂರ್ತಿಗಳು ಅಂತ ಕರೆಯೋ ಹಾಗೆ ಸರ್ವತಂತ್ರ ಸ್ವತಂತ್ರನಾದ ಭಗವಂತನನ್ನು ಆ ರೀತಿ ವಿಶೇಷವಾಗಿ ಚಿಂತನೆ ಮಾಡ್ತಕ್ಕಂಥವರು ಅವನ ಸರ್ವತಂತ್ರ ಸ್ವಾತಂತ್ರ್ಯವನ್ನು ಜಗತ್ತಿಗೆ ತಿಳಿದುಪಡಿಸಿದವರು ಅವರನ್ನು ಕೂಡ ಸರ್ವತಂತ್ರ ಸ್ವತಂತ್ರ ಅಂತ ಕರೆಯೋದುಂಟು ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಅಂತ ಒಂದು ಮಾತಿದೆ ವೇದದಲ್ಲಿ ಬ್ರಹ್ಮನನ್ನು ತಿಳಿದುಕೊಂಡವನು ಬ್ರಹ್ಮನೇ ಆಗ್ತಾನೆ ಅಂತ ಅಂದರೆ ಬ್ರಹ್ಮನಂತೆ ಆಗ್ತಾನೆ ಅಂತ ಅಭಿಪ್ರಾಯ ಹಾಗೆಯೇ ಸರ್ವತಂತ್ರ ಸ್ವತಂತ್ರನಾದ ಭಗವಂತನನ್ನು ಆ ರೀತಿ ಉಪಾಸನೆ ಮಾಡೋರು ಅವರು ಕೂಡ ಸರ್ವತಂತ್ರ ಸ್ವತಂತ್ರರಾಗ್ತಾರೆ ಅಂದರೆ ಒಂದು ಲಿಮಿಟೆಡ್ ಸೆನ್ಸ್ನಲ್ಲಿ ಲಿಮಿಟೆಡ್ ಸೆನ್ಸ್ನಲ್ಲಿ ಅದನ್ನು ಇಟ್ಕೋಬಹುದು ಅಂತೂ ವಾದೀಂದ್ರ ಗುರು ಸಾರ್ವಭೌಮರು ಈ ರೀತಿಯಾಗಿ ತಮ್ಮ ಗುರುಗುಣ ಸ್ಥವನದಲ್ಲಿ ಬಹಳ ವಿಶೇಷವಾದ ರೀತಿಯಿಂದ ವೀಂದ್ರ ಗುರು ಸಾರ್ವಭೌಮರನ್ನ ಕೊಂಡಾಡ್ತಾರೆ ನೂರ ನಾಲ್ಕು ಗ್ರಂಥರತ್ನಗಳನ್ನು ಕೊಟ್ಟಿದ್ದು ಅಂತ ಪ್ರಾರಂಭದಲ್ಲೇ ಹೇಳಿದೆ ಅದರಲ್ಲಿ ಒಂದು ವಿಶಿಷ್ಟವಾದ ಗ್ರಂಥ ಸರ್ವಸಿದ್ಧಾಂತ ಸಾರಾಸಾರ ವಿವೇಚನ ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆ ದರ್ಶನಗಳು ಮಧ್ವಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆಯೋದಕ್ಕಿಂತ ಮುಂಚೆನೇ ಇಪ್ಪತ್ತೊಂದು ಜನ ಭಾಷ್ಯಕಾರರು ಇದ್ರು ಅಂತ ನಾವು ನೋಡ್ತೇವೆ ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತ ಇಪ್ಪತ್ತೊಂದು ಕುಭಾಷ್ಯಗಳನ್ನು ದೂಷಣೆ ಮಾಡ್ತಕ್ಕಂಥದ್ದು ಇಪ್ಪತ್ತೆರಡನೆಯ ಮಧ್ವಾಚಾರ್ಯರ ಒಂದು ಭಾಷ್ಯ ಅಂತ ಕರೆಯೋದು ಅಂದರೆ ಈ ದರ್ಶನಗಳು ಎಲ್ಲ ಕಾಲದಲ್ಲೂ ಇರುತ್ತೆ ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳೋದು ಹಾಗೆ ವರ್ತಂತೆ ಸಮಯ ಸದಾ ಅದು ದುರಾಗ್ರಹಕ್ಕೆ ಗೃಹೀತರಾಗಿ ದುರಾಗ್ರಹ ಗೃಹೀತರಾಗಿರ್ತಕ್ಕಂಥ ಜನ ಇರೋ ಸಂದರ್ಭದಲ್ಲಿ ತತ್ವವಾದದ ಬಗ್ಗೆ ಒಲವು ಇಳಿದಿರ್ತಕ್ಕಂಥವ್ರು ಅಥವಾ ದೂಷಿ ದ್ವೇಷ ಮಾಡ್ತಕ್ಕಂಥವರಾಗಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ದೇ ಇರ್ತಾರೆ ಆ ಜನ ಎಲ್ಲ ಅದರ ಬಗ್ಗೆ ಒಂದು ಕಾಲಘಟ್ಟದಲ್ಲಿ ಎಂದರೆ ಕೃತಯುಗದಲ್ಲಿ ಬೇಕಾದರೆ ನಾವು ಹೇಳ್ಬೋದು ಹಾಗ ಬರೀ ತತ್ವವಾದ ಮಾತ್ರ ಇರುತ್ತೆ ಬೇರೆದು ಇರೋದಿಲ್ಲ ಅಂತ ಬೇರೆದು ಇರೋದಿಲ್ಲ ಅಂದ್ರೆ ಏನು ಅದರ ಬಗ್ಗೆ ನಿರಾಕರಣೆ ಮಾಡ್ತಾರೆ ಜನ ಯಾವತ್ತೂ ಅದನ್ನು ಫಾಲೋ ಮಾಡೋದಿಲ್ಲ ಆದರೆ ಬೇರೆ ಬೇರೆ ಯುಗಗಳಲ್ಲಿ ಬುದ್ಧಿಮಟ್ಟ ಕಡಿಮೆ ಆಗೋದ್ರಿಂದ ಮತ್ತೆ ಎಲ್ಲೊಂದು ಕಡೆಯಿಂದ ಸಾತ್ವಿಕ ರಾಜಸ್ತಾಮಸ ಜೀವಿಗಳು ಅಂತ ಬಂದಾಗ ಬೇರೆ ಬೇರೆಯವರು ಬೇರೆ ಬೇರೆ ದರ್ಶನವನ್ನು ಇಷ್ಟಪಡೋದರಿಂದಾಗಿ ಎಲ್ಲ ದರ್ಶನಗಳು ಎಲ್ಲ ಕಾಲದಲ್ಲೂ ಇರುತ್ತೆ ಹಾಗೆ ಮಧ್ವಾಚಾರ ಕಾಲದಲ್ಲೂ ಕೂಡ ಬೇರೆ ಬೇರೆ ದರ್ಶನಗಳು ಇತ್ತು ಟೀಕಾಚಾರ ಕಾಲದಲ್ಲೂ ಇತ್ತು ಮುಂದೆ ವಿಜೇಂದ್ರ ಗುರು ಕಾಲದಲ್ಲೂ ಕೂಡ ಇತ್ತು ಆದರೆ ಅದೆಲ್ಲವೂ ಕೂಡ ಭಗವಂತನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗೋ ದರ್ಶನಗಳಲ್ಲ ಅದು ಸಿದ್ಧಾಂತ ಆಯಾಯ ದಾರ್ಶನಿಕರ ಪಾಲಿಗೆ ಅದು ಅವರ ಸಿದ್ಧಾಂತ ಅವರು ಒಪ್ಪಿಕೊಂಡ ಒಂದು ವಿಚಾರಧಾರೆ ಅಥವಾ ಅವರ ಪರಂಪರೆಯಲ್ಲಿ ಬಂದಿರೋರಿಗೆ ಅದು ಎಲ್ಲೋ ಒಂದು ಕಡೆಯಿಂದ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರ ಅವರ ಫಾಲೋಯರ್ಸ್ ಯಾರಿದ್ದಾರೆ ಅವರಿಗೂ ಅದನ್ನು ಅವರು ಒಂದು ಹಂತದಲ್ಲಿ ಮುಚ್ಚಿಕೊಂಡೇ ಹೋಗ್ತಾರೋ ಏನೋ ಅನುಸರಣೆ ಮಾಡ್ತಾರೋ ಏನೋ ಅದೆಲ್ಲ ಹೌದು ಅದು ಸಹಜವಾಗಿರ್ತಕ್ಕಂಥದ್ದು ಆ ರೀತಿಯಾಗಿ ಅವರೆಲ್ಲರಿಗೂ ಒಂದೊಂದು ಸಿದ್ಧಾಂತ ಇದೆ ಆದರೆ ಆ ಎಲ್ಲ ಸಿದ್ಧಾಂತವೂ ದೇವ್ರ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಲ್ಲ ಆ ಸಿದ್ಧಾಂತಗಳನ್ನು ಅದರಲ್ಲಿ ಸಾರ ಯಾವುದು ಅಸಾರ ಯಾವುದು ಅಂತ ಒಂದು ವಿವೇಚನೆ ಮಾಡಿ ಸಾರಭೂತವಾದ್ದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳೋದು ಅದರಿಂದ ಇಲ್ಲಿ ವಿಶೇಷವಾಗಿ ಈ ಗ್ರಂಥದಲ್ಲಿ ವಿಜೇಂದ್ರ ಗುರು ಸಾರ್ವಭೌಮರು ಆ ವಿಚಾರವನ್ನು ಸರ್ವ ಸಿದ್ಧಾಂತಗಳ ಸಾರ ಅಸಾರ ವಿವೇಚನೆಯನ್ನು ಆಯಿತಾ ಅದರಲ್ಲಿ ಬಂದಿರತಕ್ಕಂತಹ ಸಾರಾಸಾರಗಳನ್ನು ವಿವೇಚನೆ ಮಾಡ್ತಕ್ಕಂತಹ ಒಂದು ವಿಶಿಷ್ಟವಾದ ಗ್ರಂಥವನ್ನು ವಿಶೇಷವಾಗಿ ಸಾರ ಇರೋದು ಎಲ್ಲಿ ಅಂದರೆ ಮಧ್ವಾಚಾರ ತತ್ವಾದಲ್ಲೇ ಅಸಾರ ಇರೋದು ಎಲ್ಲಿ ಅಂದರೆ ಮಧ್ವಾಚಾರರ ತತ್ವವಾದಕ್ಕೆ ವಿರುದ್ಧವಾದ ವಿಚಾರಧಾರೆಯನ್ನು ಹೊಂದಿರತಕ್ಕಂಥ ದರ್ಶನಗಳಲ್ಲಿ ಅಸಾರ ಹೀಗೆ ಮಧ್ವಾಚಾರ್ಯರ ಸಿದ್ಧಾಂತದ ಸಾರವೂ ಹೌದು ಬೇರೆ ದರ್ಶನಗಳ ಅಸಾರವೂ ಹೌದು ಅಸಾರಥ್ಯ ಹೌದು ಅದನ್ನು ವಿವೇಚನೆ ಮಾಡ್ತಕ್ಕಂಥದ್ದು ಮತ್ತು ವಿಚಾರ ಇಷ್ಟೇ ಯಾರೂ ಬೇರೆ ಬೇರೆ ದರ್ಶನಗಳಲ್ಲೂ ಕೂಡ ಮಧ್ವಾಚಾರ್ಯರ ತತ್ವವಾದಕ್ಕೆ ಪೋಷಕವಾದ ವಿಚಾರಗಳನ್ನು ಹೊಂದಿದ್ರೆ ಅದೇನು ನಾವು ಒಪ್ಕೊಳ್ತೀವಿ ನಾವು ಕೂಡ ಅದೇನು ತಪ್ಪು ಅಂತಲ್ಲ ಬೇರೆ ದರ್ಶನಾಚಾರ ಒಪ್ಪಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಧ್ವಾಚಾರ ಒಪ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲಿದ್ದರೆ ಅದು ಕೂಡ ಸಾರಭೂತವಾದ ಅದನ್ನು ಕೂಡ ನಾವು ಸ್ವೀಕಾರ ಮಾಡಬಹುದು ತಪ್ಪೇನಿಲ್ಲ ಸ್ವೀಕಾರ ಮಾಡಬೇಕು ಅದರಿಂದಾಗಿ ಬೇರೆ ದರ್ಶನಗಳಲ್ಲಿ ಬಂದ ಸಾರ ವಿಚಾರ ಇದ್ರೆ ಅದನ್ನು ತಗೋಬೇಕು ಅದನ್ನು ತಗೋಬೇಕು ಅಸಾರದವಾದ ವಿಚಾರವನ್ನು ಬಿಡಬೇಕು ಒಟ್ಟಿನಲ್ಲಿ ನಾವು ಸಾರಾ ಸಾರ ವಿವೇಚನೆಯನ್ನು ಮಾಡಿ ಸಾರಭೂತವಾದ್ದನ್ನು ಸ್ವೀಕಾರ ಮಾಡಬೇಕು ಅದಕ್ಕೋಸ್ಕರವಾಗಿ ವಿಶೇಷವಾದ ಇಂದು ಉಪಕಾರವನ್ನು ಮಾಡಿರ್ತಕ್ಕಂಥವ್ರು ವಿಜೇಂದ್ರಗೂಡು ಸಾರ್ವಭೊಮ್ಮರು ಯಾಕೆಂದರೆ ಎಷ್ಟೊಂದು ದರ್ಶನಗಳು ಬಂದಿದೆ ಆ ದರ್ಶನಗಳನ್ನೆಲ್ಲ ಓದಿ ತಿಳ್ಕೊಂಡು ನಾವು ಸಾರ ಯಾವುದು ಅಸಾರ ಯಾವುದು ಅಂತ ಬಹಳ ಕಷ್ಟ ಇಲ್ಲಿ ವಿಜೇಂದ್ರಗೂಡು ಸಾರ್ವಭೊಮ್ಮರು ಬೇರೆ ಬೇರೆ ದರ್ಶನಗಳ ವಿಚಾರವನ್ನು ಸಂಕ್ಷಿಪ್ತವಾಗಿ ಸಂಗ್ರಹವಾಗಿ ನಮ್ಮ ಮುಂದೆ ಇಟ್ಟು ಅದರಲ್ಲಿ ಯಾವುದು ಅಸಾರವಾದ ಅಸಾರವಾದವಾಗಿದೆ ಯಾಕದನ್ನು ಒಪ್ಕೋಬಾರ್ದು ಅನ್ನೋದನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾರೆ ಸಂಕ್ಷಿಪ್ತವಾಗಿ ತುಂಬ ವಿಸ್ತಾರವಾಗಿ ಅವರು ಹೋಗೋದಿಲ್ಲ ಅದರಿಂದಾಗಿ ಬೇಕಾಷ್ಟು ದರ್ಶನ ಇದೆಯಪ್ಪ ಆ ದರ್ಶನಗಳ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಅದನ್ನು ವಿಮರ್ಶೆ ಮಾಡೋದು ಹೇಗೆ ಅಂತ ನಾವು ತಲೆಬಿಸಿ ಮಾಡ್ಕೋಬೇಕಾಗಿಲ್ಲ ಅದೆಲ್ಲವನ್ನು ಒಂದು ಗ್ರಂಥದಲ್ಲಿ ಸಾರವನ್ನು ನಮಗೆ ಕೊಟ್ಟು ಅವರು ವಿಚಾರಧಾರೆಯ ಸಾರ ಸಾರ ಅಂದರೆ ಅವರ ವಿಚಾರಧಾರೆಯ ಸಾರ ಬೇರೆ ಬೇರೆ ದರ್ಶನಗಳ ವಿಚಾರಧಾರೆಯ ಸಾರ ಅದನ್ನು ಕೊಟ್ಬಿಟ್ಟು ಸಂಗ್ರಹವನ್ನು ಕೊಟ್ಟು ನಾವು ಅದರಲ್ಲಿ ಯಾವ ಅಸಾರತೆ ಇದೆ ಅದನ್ನು ಕೂಡ ನಮ್ಮ ಮುಂದೆ ಇಟ್ಟು ಯಾಕೆ ಆ ದರ್ಶನವನ್ನು ಸ್ವೀಕಾರ ಮಾಡಬಾರದು ಮಧ್ವಾಚಾರ ದರ್ಶನದಲ್ಲಿ ಸಾರವೇ ಹೇಗೆ ತಿಂದ್ಕೊಂಡಿದೆ ಯಾಕೆ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಕ್ಕಂಥ ಒಂದು ಗ್ರಂಥ ಸರ್ವಸಿದ್ಧಾಂತ ಸಾರಾಸಾರ ವಿವೇಚನಂ ಎಂಬತಕ್ಕಂಥ ಕೃತಿ ಇದು ಬೇರೆ ದರ್ಶನಗಳ ವಿಮರ್ಶೆ ಮಾಡಿಬಿಟ್ಟು ತಿಳ್ಕೋಬೇಕೋ ಬೇಡವೋ ಅಂತ ಖಂಡಿತ ವಿಮರ್ಶೆ ಮಾಡಬೇಕು ಯಾಕೆಂದ್ರೆ ಯಾಜ್ಞೀಯ ಮಂತ್ರೋಪನಿಷತ್ತು ಅಥವಾ ಈಶಾವಾಸ್ಯೋಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ದಳದ್ವಯಾತ್ಮಕವಾದ ಮುಖ್ಯ ಅಂದರೆ ಒಂದು ಮೋಖ್ಯದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಎರಡು ವಿಚಾರಗಳು ಒಂದು ಏನಪ್ಪಾ ಅಂದರೆ ಎಲ್ಲ ದುಃಖಗಳಿಂದ ನಿವೃತ್ತಿ ದೂರ ಆಗೋದು ಮತ್ತು ನಮ್ಮದೇ ಆದ ಸುಖವನ್ನು ನಾವು ಪಡೆಯೋದು ಹೀಗೆ ಸುಖ ಅವಾಪ್ತಿ ಮತ್ತು ದುಃಖ ನಿವೃತ್ತಿ ಸುಖವನ್ನು ಪಡೆಯೋದು ದುಃಖದಿಂದ ದೂರ ಆಗೋದು ಹೀಗೆ ಸಂಸಾರದ ಎಲ್ಲ ದುಃಖಗಳಿಂದ ದೂರ ಆಗೋದು ಮೋಕ್ಷದಲ್ಲಿ ಒಂದು ವಿಚಾರವಾದರೆ ಆಯಿತಾ ಸುಖವನ್ನು ಪಡೆಯೋದು ಇನ್ನೊಂದು ವಿಚಾರ ಹೀಗೆ ಎರಡು ವಿಶೇಷವಾದ ವಿಚಾರಗಳು ಮೋಖದಲ್ಲಿರೋದ್ರಿಂದ ಆ ಎರಡನ್ನೂ ನಾವು ಪಡೆಯಬೇಕಾಗಿದ್ದರೆ ಇಶಾ ಬಸುಪನಿಷತ್ನ ಹೇಳ್ತಾರೆ ಏನಂದರೆ ಎರಡು ವಿಚವ ಎರಡು ವಿಚಾರಗಳನ್ನು ನಮ್ಮ ಜ್ಞಾನದ ಸಂದರ್ಭದಲ್ಲಿ ಪಡೆದಿರಬೇಕು ಒಂದು ಏನು ಅಂತ ಹೇಳಿದಾಗ ವಿಶೇಷವಾದ ತತ್ವವಾದ ಆಚಾರ್ಯನ್ನು ಕೊಟ್ಟಿದ್ದಾರೆ ಅದು ಯಾಕೆ ಸರಿ ಅಂತ ಸರಿಯಾಗಿ ತಿಳಿದುಕೊಳ್ತಕ್ಕಂಥದ್ದು ಆಯಿತಾ ಇನ್ನೊಂದು ತತ್ವವಾದಕ್ಕೆ ವಿರುದ್ಧವಾದ ವಿಚಾರಧಾರೆ ಏನಿದೆ ಅದು ಯಾಕೆ ಸರಿಯಲ್ಲ ಅಂತ ತಿಳ್ಕೊಳ್ಬೇಕು ಹೀಗೆ ಯಾವುದನ್ನೇ ಆಗಲಿ ಒಂದು ದರ್ಶನವನ್ನು ನಾವು ಬಿಡಬೇಕು ಅಂತಿದ್ದರೆ ಅದು ಯಾಕೆ ಅದರಲ್ಲಿ ದೊಲುಪದೋಷಗಳೇನು ಅಂತ ತಿಳಿದುಕೊಂಡು ಅದನ್ನು ತ್ಯಾಗ ಮಾಡಬೇಕು ಹೀಗೆ ಬೇರೆ ವಿಚಾರಧಾರೆಗಳು ಯಾವುದರಲ್ಲಿ ದೋಷಗಳು ತುಂಬಿದೆಯೋ ಅದರ ದೋಷಗಳನ್ನು ಚಿಂತನೆ ಮಾಡಿದಾಗ ಏನಾಗತ್ತೆ ಸಂಸಾರದ ಸಕಲ ದುಃಖಗಳ ನಿವೃತ್ತಿಯಾಗತ್ತೆ ಅದೇ ರೀತಿಯಾಗಿ ಮೋಕ್ಷದಲ್ಲಿ ಸುಖವನ್ನು ನಾವು ಪಡೀಬೇಕು ಅಂತಿದ್ದರೆ ನಮ್ಮ ಸಿದ್ಧಾಂತ ಸತ್ಸಿದ್ಧಾಂತ ಮಾಚಾರ ಕೊಟ್ಟಿರ್ತಕ್ಕಂಥ ತತ್ವವಾದ ಅದರ ಗುಣಗಳು ಹೀಗೆ ಬೇರೆ ಅದರ ಅವಗುಣಗಳನ್ನು ತಿಳ್ಕೊಳ್ಬೇಕು ಅಥವಾ ಯಾವುದನ್ನೇ ಆಗಲಿ ಬಿಡಬೇಕು ಅಂತಿದ್ದರೆ ಯಾಕೆ ಬಿಡಬೇಕು ಅಂತ ಹೇಳಿ ಅದರ ಅವಗುಣಗಳನ್ನು ತಿಳಿದುಕೊಂಡು ಬಿಡಬೇಕು ಹಾಗೆ ಯಾವುದನ್ನೇ ಆಗಲಿ ಸ್ವೀಕಾರ ಮಾಡಬೇಕಾದರೆ ಅದರಲ್ಲಿರುವ ಗುಣಗಳು ಏನು ಅಂತ ತಿಳಿದುಕೊಂಡು ಸ್ವೀಕಾರ ಮಾಡಬೇಕು ಮಧ್ವಾಚಾರ ತತ್ವವಾದವನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ಅದರ ಗುಣಗಳು ಏನಿಂತ ತಿಳಿದುಕೊಂಡು ಅದನ್ನು ಸ್ವೀಕಾರ ಮಾಡಬೇಕು ಬೇರೆ ವಿಚಾರಧಾರೆಗಳನ್ನು ದರ್ಶನನ್ನ ತ್ಯಾಗ ಮಾಡಬೇಕು ಅಂತಿದ್ರೆ ಅದರ ಅವಗುಣಗಳು ಏನು ಅನ್ನೋದನ್ನು ತಿಳಿದುಕೊಂಡು ತ್ಯಾಗ ಮಾಡಬೇಕು ಈ ರೀತಿಯಾಗಿ ಮಾಡಿದಾಗ ಬೇರೆ ದರ್ಶನಗಳ ಒಂದು ಅವಗುಣಗಳು ಲೋಪದೋಷಗಳು ತಿಳ್ಕೊಂಡು ಅದನ್ನು ತ್ಯಾಗ ಮಾಡೋದು ಇದನ್ನ ಈ ರೀತಿ ಚಿಂತನೆ ಮಾಡಿಕೊಂಡು ಹೊರಟಾಗ ನಮ್ಮ ಸಂಸಾರದ ದುಃಖ ನಿವೃತ್ತಿ ಆಗತ್ತೆ ಅದಾದ ಮೇಲಿಂದ ಮೋಕ್ಷದಲ್ಲಿ ಸುಖವನ್ನು ಪಡೆಯಬೇಕು ಅಂತಿದ್ದರೆ ಸತ್ಸಿದ್ಧಾಂತ ಮಧ್ವಾಚಾರರ ತತ್ವಾದ ಅದರ ಗುಣಗಳನ್ನು ಚಿಂತನೆ ಮಾಡಿದಾಗ ಮುಖ್ಯದಲ್ಲಿ ಸುಖ ಆಗುತ್ತೆ ಹೀಗೆ ದುಃಖ ನಿವೃತ್ತಿ ಸುಖ ಅವಾಪ್ತಿ ಎಂಬಕ್ಕಂಥ ಎರಡು ಜೊಳಗಳನ್ನು ಹೊಂದಬೇಕಾಗಿದ್ದರೆ ಪರಮತ ದರ್ಶನಗಳು ಏನಿದೆ ಪರಮತಗಳೇನಿದೆ ಅದರ ಅವಗುಣಗಳು ಅಥವಾ ಲೋಪದೋಷಗಳು ಅದನ್ನು ನಾವು ಚಿಂತಿಸಬೇಕು ಅದಾದ ಮೇಲಿಂದ ಮೋಕ್ಷದಲ್ಲಿ ಸುಖವನ್ನು ಪಡೆಯಬೇಕಾಗಿದ್ದರೆ ಸಸಿದ್ಧಾಂತದ ಗುಣಗಳೇನು ಅದನ್ನು ಚಿಂತನೆ ಮಾಡಬೇಕು ಅದಕ್ಕೋಸ್ಕರವಾಗಿ ಈ ಒಂದು ಗ್ರಂಥ ಸರ್ವಸಿದ್ಧಾಂತ ಸಾರಾ ಸಾರ ವಿವೇಚನ ಎಂತಕ್ಕಂಥ ಈ ಗ್ರಂಥ ನಮಗೆ ಶ್ರೇಷ್ಠವಾದ ಮುಕ್ತಿಯ ಎರಡೂ ದಳಗಳು ಅದನ್ನು ಪಡೆಯಬೇಕಾಗಿದ್ದರೆ ಈ ಗ್ರಂಥದ ಚಿಂತನೆ ಮಾಡಿದಾಗ ಅದೆರಡನ್ನೂ ದಳದ್ವಯಾತ್ಮಕವಾದ ಮೋಖ್ಯವನ್ನು ನಾವು ಪಡೆಯಬಹುದು ಅದಕ್ಕೋಸ್ಕರ ಈ ಗ್ರಂಥ ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾ ಮಧ್ವಾಚಾರ್ಯರು ವಿಶೇಷವಾಗಿ ಅನುವ್ಯಾಖ್ಯಾನದ ಜೊತೆ ಜೊತೆಗೆ ವಿಶೇಷವಾಗಿ ತಮ್ಮ ಗ್ರಂಥಗಳಲ್ಲಿ ಪ್ರಕರಣ ಗ್ರಂಥಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಪರಮತಗಳ ನಿರಾಕರಣೆಯನ್ನು ಮಾಡಿದ್ದಾರೆ ಮೂಲಭೂತವಾಗಿ ವೇದವ್ಯಾಸ ದೇವರೇ ತಮ್ಮ ಬ್ರಹ್ಮಸೂತ್ರಗಳಲ್ಲಿ ಸಮಯಪಾದ ಅಂತ ಹೇಳಿ ಎರಡನೆಯ ಅಧ್ಯಾಯದಲ್ಲಿ ಸಮಯಪಾದ ಅಂತ ಹೇಳಿ ಒಂದು ಬರುತ್ತೆ ಆ ಸಮಯಪಾದದಲ್ಲಿ ಬೇರೆ ಬೇರೆ ಮತಗಳ ವಿಮರ್ಶೆಯನ್ನು ತುಂಬ ಚೆನ್ನಾಗಿ ವೇದವ್ಯಾಸ್ ದೇವರು ಬ್ರಹ್ಮಸೂತ್ರದಲ್ಲಿ ಮಾಡಿದ್ದಾರೆ ಅದರ ಒಂದು ವಿಸ್ತಾರವಾದ ಒಂದು ವಿವರಣೆಯನ್ನು ನಾವು ಆಚಾರ್ಯರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಸಂಕ್ಷಿಪ್ತವಾಗಿ ಅನುವ್ಯಾಖ್ಯಾನದಲ್ಲಿ ವಿಶೇಷವಾಗಿ ನೋಡ್ತೇವೆ ಮತ್ತು ಕೆಲವೊಂದು ಅದ್ವೈತಾದಿ ಗ್ರಂಥಗಳ ಒಂದು ಬೇರೆ ಬೇರೆ ಚಿಂತನೆಗಳನ್ನು ನಿರಾಕರಣೆ ಮಾಡಿರತಕ್ಕಂಥದ್ದನ್ನು ಆಚಾರ್ಯರ ದಶಪ್ರಕರಣ ಗ್ರಂಥಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ನಾವು ನೋಡ್ತೇವೆ ಮುಂದೆ ಅದೇ ಪರಂಪರೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಅಂತ ಬಂದಾಗ ಮುಂದಿನ ಪರಂಪರೆಯಲ್ಲಿ ನಾವು ನೋಡ್ತಕ್ಕಂಥದ್ದು ವಿಶೇಷವಾಗಿ ಜೈತೀರ್ಥರ ಒಂದು ನ್ಯಾಯಸುಧ ಗ್ರಂಥದಲ್ಲಿ ಮತ್ತು ಬೇರೆ ಬೇರೆ ಮಹನೀಯರು ಗುರುಸಾರು ಹೊಮ್ಮರು ಹೀಗೆ ಅವರೆಲ್ಲರೂ ಕೂಡ ವಿಶೇಷವಾದ ರೀತಿಯಲ್ಲಿ ಆ ಒಂದು ಪರಮತ ನಿರಾಕರಣೆಯನ್ನು ತುಂಬ ಚೆನ್ನಾಗಿ ಯುಕ್ತಿ ಮಲ್ಲಿಕಾ ಗ್ರಂಥ ಅಲ್ಲೂ ಕೂಡ ಬಹಳ ವಿಶೇಷವಾಗಿ ಪರಮತ ನಿರಾಕರಣೆಯನ್ನು ಮಾಡಿ ಸುಮತ ಸ್ಥಾಪನೆಯನ್ನು ಅಲ್ಲೂ ಕೂಡ ಮಾಡಿದ್ದಾರೆ ಅದಾದ ಮೇಲಿಂದ ನಾವು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ವ್ಯಾಸರಾಜ ಸಾರ್ವಭೌಮರ ಆ ಒಂದು ಮೂರು ಕೃತಿಗಳು ಏನಿದೆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಅದೂ ಅಷ್ಟೆ ಬಹಳ ವಿಶೇಷವಾದ ರೀತಿಯಿಂದ ಪರಮತ ನಿರಾಕರಣೆ ಮಾಡಿ ಸಮತ ಸ್ಥಾಪನೆಯನ್ನು ಮಾಡ್ತಾರೆ ಇಲ್ಲಿ ವಿಶೇಷವಾಗಿ ಅಲ್ಲೆಲ್ಲ ವಿಸ್ತಾರ ವಿಸ್ತಾರವಾಗಿ ಒಂದೊಂದು ವಿಶಿಷ್ಟವಾದ ಸಬ್ಜೆಕ್ಟನ್ನು ತೆಗೆದುಕೊಂಡು ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ಭಾಗವನ್ನು ತೆಗೆದುಕೊಂಡು ಅಲ್ಲಿ ನಿರಾಕರಣೆ ಮಾಡಿರ್ತಕ್ಕಂಥದ್ದು ನೋಡ್ತೇವೆ ಇಲ್ಲಿ ವಿಜೇಂದ್ರ ಗುಡ್ ಒಂದು ದರ್ಶನ ಅಂತ ತೆಗೆದುಕೊಂಡಾಗ ಅವರ ಮುಖ್ಯವಾದ ಅಭಿಪ್ರಾಯಗಳು ಪ್ರಮಾಣ ಅಥವಾ ಪ್ರಮೇದ ವಿಚಾರದಲ್ಲಿ ಇಷ್ಟು ಆಯಿತಾ ಅದು ಸರಿಯಲ್ಲ ಯಾಕೆ ಅಂತ ಹೀಗೆ ಒಂದು ಹಂತದಲ್ಲಿ ಸಂಕ್ಷಿಪ್ತ ಅಂತ ಹೇಳ್ಬೋದು ಆದರೆ ಸಾಮಾನ್ಯ ಜನರಿಗೆ ಅದು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಯಾಕೆಂದರೆ ಬೇರೆ ಬೇರೆ ದರ್ಶನಗಳು ಅದರ ಒಂದು ಪರಿಚಯ ಇದ್ದವರಿಗೆ ಮಾತ್ರ ಸಾಧ್ಯ ಎಲ್ರಿಗೂ ಸಾಧ್ಯವಿಲ್ಲ ಆದರೂ ಸಾಮಾನ್ಯವಾಗಿ ಅದರ ಪರಿಚಯವನ್ನು ಕೂಡ ನಮಗೆ ಸಾರು ಅವರು ಮಾಡಿಸ್ತಾರೆ ಮಾಡಿಸಿ ಅದರ ಲೋಪದೋಷಗಳನ್ನು ತುಂಬ ಚೆನ್ನಾಗಿ ನಮಗೆ ವಿವರಣೆ ಕೊಟ್ಟು ಮಧ್ಯಮತದ ಒಂದು ಸಾರತ್ವವನ್ನು ಬಹಳ ಸುಂದರವಾಗಿ ಸಮರ್ಥನೆ ಮಾಡಿದ್ದಾರೆ ಅದರ ಚಿಂತನೆಯನ್ನು ನಾವೀಗ ಮುಂದುವರಿಸೋಣ ಅಂತ ಹೇಳ್ತಾ ಪ್ರಾರಂಭದಲ್ಲಿ ವಿಶೇಷವಾಗಿ ಒಂದು ಮಂಗಲಾಚರಣೆ ಎಲ್ಲ ಸಂದರ್ಭದಲ್ಲೂ ಇರೋ ಹಾಗೆ ಇಲ್ಲೂ ಇದೆ ನಾಲ್ಕು ಮಂಗಲಾಚರಣ ಶ್ಲೋಕಗಳು ಮಹ್ಯಂ ಪ್ರದದ್ಯಾತ್ ಅನಿಶಂ ಮುಕುಂದ ತತ್ವಾವಬೋಧಂ ಸಕಲಾರ್ಥದರ್ಶಿ ಸಂಕಲ್ಪತೋ ಯಸ್ಸತ್ಯನೇಕೆ ಮಿಥೋ ವಿರುದ್ಧ ಸಮಯ ಪ್ರವೃತ್ತಾ ಪ್ರಾರಂಭದ ಶ್ಲೋಕದಲ್ಲಿ ಹೇಳ್ತಾರೆ ಮೋಖ್ಯವನ್ನ ಕರುಣಿಸತಕ್ಕಂತಹ ಆ ಭಗವಂತ ನನಗೆ ವಿಶೇಷವಾದ ರೀತಿಯಲ್ಲಿ ತತ್ವ ಅವಬೋಧವನ್ನು ಜಗತ್ನಲ್ಲಿ ತತ್ವ ಏನಿದೆ ಸರಿಯಾದ ವಿಚಾರಧಾರೆ ಏನಿದೆ ಅದರ ಒಂದು ಅರಿವು ತಿಳಿಕೆ ವಿಶೇಷವಾಗಿ ನನಗೆ ಆಗೋ ಹಾಗೆ ಮಾಡಲಿ ಮುಖ್ಯವನ್ನು ಖಂಡಿಸ್ತಕ್ಕಂಥ ಭಗವಂತ ಜೊತೆಗೆ ಸಕಲಾರ್ಥದರ್ಶಿ ಎಲ್ಲವನ್ನೂ ಕೂಡ ಕಂಡವನು ಎಲ್ಲವನ್ನೂ ಕಾಣ್ತಕ್ಕಂಥ ಭಗವಂತನಿಗೆ ಎಲ್ಲ ದರ್ಶನಗಳ ಒಂದು ಪರಿಚಯವೂ ದೇವರಿಗಿದೆ ಎಲ್ಲ ದರ್ಶನಗಳನ್ನೂ ದೇವರು ನೋಡಿದ್ದಾನೆ ಎಲ್ಲ ದರ್ಶನಗಳ ವಿಚಾರವೂ ಅವನಿಗೆ ಗೊತ್ತಿದೆ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಅದರ ಗುಣ ಅವಗುಣ ಎಲ್ಲವೂ ಕೂಡ ದೇವರಿಗೆ ಗೊತ್ತಿದೆ ಅದರಿಂದಾಗಿ ಅವನ ಒಂದು ಅನುಗ್ರಹವಿದ್ದಾಗ ಮಾತ್ರವೇ ಈ ಕೃತಿ ರಚನೆ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಅವನನ್ನು ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ನಮಗೆಲ್ಲ ಅನಿಸ್ತಕ್ಕಂಥದ್ದು ಏನಪ್ಪಾ ಅಂದರೆ ಆಗಲೇ ನಾನು ಹೇಳಿದೆ ಸಮಯಗಳು ಎಲ್ಲ ಕಾಲದಲ್ಲೂ ಇರತ್ತೆ ಅಂತ ಯಾಕೆ ಅಂತ ಅದಕ್ಕೊಂದು ಕಾರಣ ಕೊಡ್ತಾ ನೋಡಿ ಸಂಕಲ್ಪತೋಯಸ್ಥೆ ಜಗತ್ತನೇಕೆ ಮಿಥೋ ವಿರುದ್ಧ ಸಮಯ ಪ್ರವೃ ಸಮಯ ಪ್ರವೃತ್ತಾ ಅಂದರೆ ಯಾಕಪ್ಪ ಇಷ್ಟೊಂದು ಪರಸ್ಪರ ವಿರುದ್ಧವಾದ ವಿಚಾರಧಾರೆಗಳು ದರ್ಶನಗಳು ಯಾಕೆ ಈ ಜಗತ್ತಿನಲ್ಲಿ ಬಂತು ಅಂದ್ರೆ ಭಗವಂತನ ಸಂಕಲ್ಪ ಭಗವಂತ ಇಷ್ಟಪಟ್ಟ ಬಂತು ಅಂತ ನೋಡಿ ಅದೇ ಕಾರಣ ಭಗವಂತನ ಸಂಕಲ್ಪವಿಲ್ಲದೆ ಜಗತ್ತಿನಲ್ಲಿ ಯಾವುದು ಏನೂ ನಡೆಯೋ ಹಾಗಿಲ್ಲ ಇರೋ ಹಾಗಿಲ್ಲ ಜಗತ್ತಿನಲ್ಲಿ ಪರಸ್ಪರ ವಿರುದ್ಧವಾದ ವಿಚಾರಧಾರೆ ದ್ವೈತ ಏನು ಹೇಳುತ್ತೆ ಅದ್ವೈತ ಒಂದು ಹೇಳುತ್ತೆ ವಿಶಿಷ್ಟಾದ್ವೈತ ಒಂದು ಹೇಳುತ್ತೆ ಒಬ್ರು ಹೇಳಿದ್ದನ್ನ ಇನ್ನೊಬ್ರು ಒಪ್ತಾರೆ ಅಂತಿಲ್ಲ ಅಲ್ವಾ ಜಗತ್ತು ಸತ್ಯ ಅಂತ ಹೇಳಿದ್ರೆ ಜಗತ್ತು ಮಿಥ್ಯಾಂತ ಅಂತ ಮಾಯಾವಾದಲ್ಲಿ ಹೇಳ್ತಾರೆ ದೇವರಿಗೆ ಎಂಟೇ ಗುಣಗಳು ಅಂತ ನೈಯಾಯಿಕ ವೈಶೇಷಿಕರು ಹೇಳಿದ್ರೆ ದೇವರಿಗೆ ಗುಣಗಳೇ ಇಲ್ಲ ಅಂತ ಮಾಯಾವಾದದಲ್ಲಿ ಹೇಳ್ತಾರೆ ಆಯ್ತಾ ಸರ್ವಗುಣ ಪರಿಪೂರ್ಣ ಅಂತ ತತ್ವಾದಲ್ಲಿ ಹೇಳ್ತಾರೆ ಹೀಗೆ ಒಂದೊಂದು ವಿಚಾರದಲ್ಲೂ ಕೂಡ ಪರಸ್ಪರ ವಿರುದ್ಧವಾದ ವಿಚಾರಗಳು ದೇವರೇ ಇಲ್ಲ ಎಂತಕ್ಕಂತಹ ಚಾರ್ವಾಕ ದರ್ಶನ ಆಯ್ತಾ ದೇವರು ಸರ್ವೋತ್ತಮನಾಗಿ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅಂತಕ್ಕಂತಹ ದರ್ಶನ ಹೀಗೆ ಪರಸ್ಪರ ವಿರುದ್ಧವಾದ ವಿಚಾರಧಾರೆಗಳು ಈ ದರ್ಶನಗಳು ಯಾಕಪ್ಪ ಇವೆ ಅಂದರೆ ಭಗವಂತನ ಸಂಕಲ್ಪ ಭಗವಂತನ ಸಂಕಲ್ಪ ಯಾಕಪ್ಪ ಅಂದರೆ ಅದು ಹಾಗೇನೆ ಸಾತ್ವಿಕರಾದ ರಾಜಸರಾದ ತಾಮಸರಾದ ಅಂಥೇಳಿ ಮೂರು ರೀತಿಯ ಜೀವರಾಶಿಗಳಿರೋ ಸಂದರ್ಭದಲ್ಲಿ ಯಾರ್ಯಾರು ಯಾವ ಯಾವ ದರ್ಶನ ಬೇಕೋ ಆ ದರ್ಶನವನ್ನು ಪಡೆದುಕೊಂಡು ಅದರ ಮೂಲಕವಾಗಿ ಅವರವರ ಸಾಧನೆಯನ್ನು ಮಾಡಿ ಆ ಸಾಧನೆಗೆ ಅನುಗುಣವಾಗಿರ್ತಕ್ಕಂಥ ಗತಿಯನ್ನು ಅದು ಶ್ರೇಷ್ಠವಾದ ಮುಕ್ತಿ ಇರಬಹುದು ಅಥವಾ ಇಲ್ಲೇ ಇರತಕ್ಕಂತಹ ನಿತ್ಯವಾದ ಸಂಸಾರ ಇರ್ಬೋದು ಅಥವಾ ಅಧೋಗತಿ ಸಮಸ್ತಿರ್ಬೋದು ಯಾವುದನ್ನೇ ಆಗಲಿ ಪಡೆಯಬೇಕಾಗಿದ್ದರೆ ಆ ಜ್ಞಾನದ ಮೂಲಕವಾಗಿ ನಡೆಯುವ ಸಾಧನೆ ಆ ಸಾಧನೆ ಒಬ್ಬೊಬ್ಬರಿಗೆ ಒಂದೊಂದು ಅದಕ್ಕೆ ಮೂಲವಾಗಿ ದರ್ಶನಗಳು ಕೂಡ ಬೇರೆ ಬೇರೆಯಾಗಿ ಬಂದಿವೆ ಭಗವಂತನ ಸಂಕಲ್ಪದಿಂದಲೇ ಎಲ್ಲ ದರ್ಶನಗಳೂ ಎಲ್ಲ ಕಾಲದಲ್ಲೂ ಇರುತ್ತೆ ಅಂತ ವಿಚಾರ ಸರ್ವತಂತ್ರ ಸ್ವತಂತ್ರೇಣ ವಿಜಯೀಂದ್ರ ಅಖ್ಯಭಿಕ್ಷುಣ ಕ್ರಿಯತೆ ಸರ್ವಸಿದ್ಧಾಂತ ಸಾರಾ ಸಾರ ವಿವೇಚನಂ ಹಿಂದೆ ಹೇಳಿದಾಗಲ ಅದರ ಬಗ್ಗೆ ಹೇಳಿದೆ ನಾನು ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿದಾಗ ತಾವು ಏನೊಂದು ಬೇರೆ ಬೇರೆ ದರ್ಶನಗಳ ವಿಚಾರವನ್ನು ತಿಳಿದುಕೊಂಡಿದ್ದಾರೆ ಮನದಟ್ಟು ಮಾಡಿಕೊಂಡಿದ್ದಾರೆ ಆ ವಿಚಾರದಲ್ಲಿ ಅದರ ಗುಣ ಅವುಗಳನ್ನು ತಿಳ್ಕೊಂಡಿದ್ದಾರೆ ಇದೆಲ್ಲ ಆ ತಿಳುವಳಿಕೆಯನ್ನು ಪಡೆಯೋದಕ್ಕೆ ವಿಶೇಷವಾಗಿ ಬೇರೆಯವರ ಒಂದು ಅನುಗ್ರಹ ಆಶೀರ್ವಾದ ಬೇಕಾಗಿಲ್ಲ ಭಗವಂತನ ಮಧ್ವಾಚಾರ್ಯರ ಅವರ ಹಿಂದಿನ ವಿಜೀಂದ್ರ ಗುರುಗಳ ಅಥವಾ ಅದಾದ ಮೇಲೆ ಬರ್ತಕ್ಕಂಥ ವ್ಯಾಸರಾಜರ ಇವರೆಲ್ಲರ ಅನುಗ್ರಹ ಇದೆ ಇಲ್ಲ ಅಂತಲ್ಲ ಆಯ್ತಾ ಆದರೆ ಅದು ಬಿಟ್ಟು ಬೇರೆ ಯಾರನ್ನು ಕೂಡ ಅವರು ಅವಲಂಬಿಸಿಲ್ಲ ಅದರಿಂದ ಸರ್ವತಂತ್ರ ಸ್ವತಂತ್ರರು ಅಂತಹ ವಿಜೀಂದ್ರ ಎಂತಕ್ಕಂತಹ ಒಬ್ಬ ಭಿಕ್ಷುಗಳು ಸನ್ಯಾಸಿಗಳು ಸರ್ವಸಿದ್ಧಾಂತ ಸಾರಾ ಸಾರ ವಿವೇಚನೆಯನ್ನು ಮಾಡ್ತಾ ಇದ್ದಾರೆ ಮಿಥ್ಯಾಜ್ಞಾನ ನಿಮಿತ್ತೋ ಎಂ ಬಂಧ ನಶಾಮ್ಯತೀತಿ ಯುಕ್ತ ಸಾರಾಸಾರ ವಿವೇಚನ ಯಾಕಪ್ಪ ಈ ಸಾರಾಸಾರ ವಿವೇಚನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವತ್ತಷ್ಟೇ ಸಂಸಾರದ ಬಂಧ ನಿವೃತ್ತಿಯಾಗಬೇಕಾಗಿದ್ದರೆ ತತ್ವಜ್ಞಾನ ಬೇಕು ತತ್ವಜ್ಞಾನ ಬೇಕು ತತ್ವಜ್ಞಾನ ಬೇಕು ಅಂತ ಇದ್ದರೆ ಮಿಥ್ಯಾಜ್ಞಾನ ದೂರ ಆಗಬೇಕು ಮಿಥ್ಯಾಜ್ಞಾನ ಯಥಾರ್ಥವಾದ ಜ್ಞಾನ ತಪ್ಪು ತಿಳುವಳಿಕೆ ದೂರ ಆಗಬೇಕು ತಪ್ಪು ತಿಳುವಳಿಕೆ ದೂರ ಆಗಬೇಕು ಹೀಗೆ ಸಂಸಾರದ ಬಂಧ ಅಂದರೆ ಈ ಸಂಸಾರ ನಾವೇನು ಒಂದು ರೀತಿಯಿಂದ ಇಲ್ಲಿ ಹಾಕ್ಕೊಂಡು ಒದ್ದಾಡ್ತಾ ಇದ್ದೀವಿ ದೇವರು ಹಾಕಿದ ನಾವು ಒದ್ದಾಡ್ತಾ ಇದ್ದೀವಿ ಈ ಸಂಸಾರದ ಬಂಧನ ದೂರ ಆಗಬೇಕು ಅಂತಿದ್ದರೆ ಏನಾಗಬೇಕು ಮಿಥ್ಯಾಜ್ಞಾನ ದೂರ ಆಗಬೇಕು ತಪ್ಪು ತಿಳುವಳಿಕೆ ದೂರ ಆಗಬೇಕು ತಪ್ಪು ತಿಳುವಳಿಕೆ ಮೂಲಕವಾಗಿಯೇ ಸಂಸಾರ ತಪ್ಪು ತಿಳುವಳಿಕೆ ದೂರ ಆಯಿತು ತತ್ವಜ್ಞಾನ ಬಂತು ಅಂದರೆ ಅದರಿಂದ ಮೋಕ್ಷ ಅದರಿಂದ ಮೋಕ್ಷವನ್ನು ಪಡೀಬೇಕಾಗಿದ್ದರೆ ತಪ್ಪು ತಿಳುವಳಿಕೆ ಮಿಥ್ಯಾಜ್ಞಾನ ದೂರ ಆಗಬೇಕು ಜೊತೆಗೆ ತತ್ವಜ್ಞಾನ ಬರಬೇಕು ಆಗ್ಲೇ ಹೇಳಿದ ಹಾಗೆ ಸಂಸಾರ ದುಃಖ ನಿವೃತ್ತಿಗೋಸ್ಕರವಾಗಿ ಮತ್ತೆ ಅದೇ ರೀತಿಯಾಗಿ ಮೋಖ್ಯದ ಆನಂದವನ್ನು ಪಡೆಯೋದಕ್ಕೋಸ್ಕರವಾಗಿ ದಳದ್ವಯಾತ್ಮಕವಾದ ಮೋಖ್ಯವನ್ನು ಪಡೆಯೋದಕ್ಕೋಸ್ಕರವಾಗಿ ಪರಮತ ವಿಮರ್ಶೆ ಮತ್ತು ಸ್ವಮತದ ಮಂಡನೆ ಎರಡೂ ಕೂಡ ಆಗಬೇಕು ಅದಕ್ಕೋಸ್ಕರವಾಗಿ ಸಾರಾ ಸಾರ ವಿವೇಚನೆ ಎಂತಕ್ಕಂಥ ಈ ಗ್ರಂಥವನ್ನು ಮಾಡ್ತಾ ಇದ್ದೇವೆ ಯಸ್ಯ ಯಶಮತೆ ವಾಯ ಪ್ರಕ್ರಿಯಾ ಅಸ್ಮದ್ವಿರೋಧಿನಿ ತಸ್ಯ ತತೆ ಸಾ ಸಾ ಪುಷ್ಕಲಾನೂದ್ಯ ದೂಷ್ಯತೆ ಇಲ್ಲಿ ವಿಶೇಷವಾಗಿ ಅವರ ಮತಗಳ ವಿಚಾರವನ್ನು ಹೇಳೋ ಸಂದರ್ಭದಲ್ಲಿ ಬೇರೆ ಬೇರೆ ಮತಗಳು ಬೇರೆ ಬೇರೆ ದರ್ಶನಗಳು ಅವರಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು ಬೇರೆ ಬೇರೆ ಪ್ರಮಾಣಗಳ ವಿಚಾರ ಪ್ರಮೇಯಗಳ ವಿಚಾರ ಎಲ್ಲ ಬರುತ್ತೆ ಆದರೆ ಅದೆಲ್ಲವನ್ನು ತುಂಬ ವಿಸ್ತಾರವಾಗಿ ನಾ ಏನು ಹೇಳಲಿಕ್ಕೆ ಹೋಗೋದಿಲ್ಲ ಬಹಳ ವಿಶೇಷವಾಗಿ ಮಧ್ವಾಚಾರ್ಯರ ತತ್ವವಾದ ಏನಿದೆ ಆ ತತ್ವವಾದಕ್ಕೆ ವಿರುದ್ಧವಾದ ವಿಚಾರಧಾರೆಗಳು ತತ್ವವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ತತ್ವವಾದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಚಿಂತನೆಗಳು ಎಲ್ಲಿ ಬರುತ್ತೆ ಅದನ್ನು ಮಾತ್ರ ವಿಶೇಷವಾಗಿ ಅನುವಾದ ಮಾಡಿ ಅದರ ಒಂದು ಲೋಪದೋಷಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಏಕೆಂದರೆ ತುಂಬ ಹೇಳೋದು ಕಷ್ಟವೇ ದರ್ಶನಗಳು ಒಂದೊಂದು ದರ್ಶನ ಬಂದಾಗ ಅವರವರ ಮತಾಚಾರ ಒಬ್ಬರಿರ್ತಾರೆ ಆ ಮತಾಚಾರಿಗೆ ಪುನಃ ಶಿಷ್ಯರು ಶಿಷ್ಯರು ಪ್ರಶಿಷ್ಯರು ಹೀಗೆ ಬಂದು ಬೇಕಾದಷ್ಟು ಗ್ರಂಥಗಳ ರಚನೆ ಆಗಿರುತ್ತೆ ಇಲ್ಲ ಅಂತಲ್ಲ ಅದೆಲ್ಲ ವಿಚಾರವನ್ನ ಸಂಗ್ರಹ ಮಾಡೋದು ಕಷ್ಟದ ವಿಚಾರವೇ ಅದಕ್ಕೋಸ್ಕರವಾಗಿ ಮಧ್ವಾಚಾರ್ಯರ ಮತ ತತ್ವವಾದವನ್ನು ಒಪ್ಪಿಕೊಂಡ ಮೇಲಿಂದ ಅದಕ್ಕೆ ವಿರುದ್ಧವಾದ ವಿಚಾರಧಾರೆಗಳು ಯಾವ್ದಾವುದಿದೆ ಪ್ರಕ್ರಿಯೆಗಳು ಯಾವ್ದು ಹೇಳ್ತಾರೋ ಅಥವಾ ಬೇರೆ ಬೇರೆ ವಿಚಾರವನ್ನು ಚಿಂತನೆಯನ್ನು ಯಾರು ಹೇಳ್ತಾರೋ ಅದನ್ನು ನಾನು ಸ್ವಲ್ಪ ಅನುವಾದ ಮಾಡಿ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ವಿಶೇಷವಾಗಿ ನಾನು ಖಂಡನೆ ಮಾಡ್ತಾ ನಮ್ಮ ತತ್ವವಾದ ಗರ್ಮಿಯನ್ನು ತಿಳಿಸ್ಲಿಕ್ಕೆ ನಾನು ಹೊರಟಿದ್ದೇನೆ ಅಂತ ಹೀಗೆ ಮೊದಲು ಮಂಗಲಾಚರಣೆಯನ್ನು ಮಾಡಿದ್ದಾರೆ ಮಾಡಿದ ಮೇಲೆ ಒಟ್ಟು ಇದರಲ್ಲಿ ಹನ್ನೊಂದು ಪ್ರಕರಣಗಳನ್ನು ನಾನು ಹೋಗ್ತೇವೆ ಹನ್ನೊಂದು ಪ್ರಕರಣಗಳು ಹನ್ನೊಂದು ಪ್ರಕರಣಗಳಲ್ಲಿ ಆಯಿತ ವಿಶೇಷವಾಗಿ ಅವರು ಚಾರ್ವಾಕಮತ ಸೌಗತ ಅಥವಾ ಬೌದ್ಧರ ಮತ ಆಮೇಲಿಂದ ಜೈನರ ಮತ ಪಾಶುಪತಮತ ಸಾಂಖ್ಯಯೋಗ ಮತ ನೈಯಾಯಿಕ ವೈಶೇಷಿಕರ ಮತ ಕೌಮಾರಿಲ ವೈಯಾಕರಣರ ಮತ ಶಂಕರ ಮತ ಅಥವಾ ಮಾಯಾವಾದ ಜಾಧವ ಪ್ರಕಾಶ ಮತ ರಾಮಾನುಜ ಮತ ಹೀಗೆ ಹತ್ತು ವಿಶಿಷ್ಟವಾದ ಬೇರೆ ಬೇರೆ ದಾರ್ಶನಿಕರ ಮತಗಳನ್ನು ಹಿಂದೆನೇ ಹೇಳಿದ ಹಾಗೆ ಸಂಕ್ಷಿಪ್ತವಾಗಿ ಅನುವಾದ ಮಾಡಿ ಅದರ ಖಂಡನೆಯನ್ನು ಹತ್ತು ಪ್ರಕರಣಗಳಲ್ಲಿ ಹತ್ತು ಪರಿಚ್ಛೇದಗಳಲ್ಲಿ ಮೊದಲು ಮಾಡಿ ಹನ್ನೊಂದನೆಯ ಪರಿಚ್ಛೇದದಲ್ಲಿ ಆನಂದ ತೀರ್ಥರು ನಮಗೆ ಕೊಟ್ಟಿರತಕ್ಕಂತಹ ತತ್ವವಾದದ ಹಿರಿಮೆ ಕರ್ಮೆಯನ್ನು ವಿಶೇಷವಾಗಿ ಮುಂದಿಡ್ತಾ ಇದ್ದಾರೆ ಅಂತ ಹೇಳಿ ಹನ್ನೊಂದು ಮತಗಳು ವಿಚಾರ ಅದರಲ್ಲಿ ಹತ್ತು ಮತಗಳು ಪರಕೀಯ ಮತಗಳು ಪರದರ್ಶನಗಳು ಅದರಲ್ಲಿರ್ತಕ್ಕಂಥ ಲೋಪದೋಷವನ್ನು ವಿಶೇಷವಾಗಿ ನಮ್ಮ ಮುಂದೆ ಇಟ್ಟು ಅಥವಾ ಅದನ್ನು ಸ್ವೀಕಾರ ಬಾರಬಾರ್ದು ಅಂತ ಹೇಳಿ ನಮಗೆ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ ನಮ್ಮ ಮತದ ಸ್ವಾರಸ್ಯವನ್ನು ಹೇಳ್ತಾ ಯಾಕೆ ಆಚಾರ್ಯರ ತತ್ವವಾದವನ್ನು ಸ್ವೀಕರಿಸಬೇಕು ಅನ್ನೋದನ್ನು ಅವರು ತಿಳಿಸಿಕೊಡ್ತಾರೆ ಮೊದಲು ಬರ್ತಕ್ಕಂಥದ್ದು ಚಾರುವಾಕ ಮತ ಚಾರುವಾಕ ಅಂತ ಹೇಳೋ ಹಾಗೆ ಅದರಲ್ಲಿ ಏನು ಬರುತ್ತೆ ಚಾರುವಾಕ್ ಸುಂದರವಾಗಿರ್ತಕ್ಕಂಥ ಮಾತು ಅಂತ ಸುಂದರವಾಗಿರ್ತಕ್ಕಂಥ ಮಾತು ಅವರ ಮಾತುಗಳು ಕೇಳ್ತಾ ಇದ್ರೆ ಖುಷಿಯೋ ಖುಷಿಯಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಧರ್ಮ ಅಧರ್ಮ ಪುಣ್ಯ ಪಾಪ ಯಾವುದೂ ಇಲ್ಲ ಎಲ್ಲರೂ ಆರಾಮಾಗಿ ಹೇಗೆ ಹೇಗೆ ಬೇಕೋ ಹಾಗಾಗಿ ಖುಷಿಯಿಂದ ಸಂತೋಷವಾಗಿರಿ ಸಂತೋಷವಾಗಿರಿ ಯಾವ ಜೀವಂ ಸುಖಂ ಅಂತ ಆಯ್ತಾ ಎಷ್ಟು ದಿವಸ ಬದುಕಿರ್ತೀರೋ ಅಷ್ಟು ದಿವಸ ಆರಾಮವಾಗಿ ಖುಷಿಯಾಗಿರ್ರಿ ಧರ್ಮ ಅಧರ್ಮ ಪುಣ್ಯ ಪಾಪ ಅಂತ ತಿಳ್ಕೊಂಡು ಏನೋ ಕಷ್ಟಪಡೋದು ಏಕಾಶಿ ಉಪಾಸನೋ ಚಾತುರ್ಮಾಸ್ಯ ವ್ರತ ಮಾಡೋದು ಇಂಥದೆಲ್ಲ ಏನೂ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾವುದು ಪುಣ್ಯವಿಲ್ಲ ಯಾವುದು ಪಾಪವೂ ಇಲ್ಲ ನಾವು ಪುಣ್ಯವೂ ಇಲ್ಲ ಯಾವ ಪಾಪವೂ ಇಲ್ಲ ಯಾಕೆಂತ ಹೇಳಿದ್ರೆ ಅವರ ಸಿದ್ಧಾಂತದಲ್ಲಿ ಪ್ರತ್ಯಕ್ಷ ಬಂದೇ ಪ್ರಮಾಣ ಪ್ರತ್ಯಕ್ಷವಾಗಿ ಏನು ಕಾಣುತ್ತೋ ಅದಿದೆ ನಮ್ಮ ಪ್ರತ್ಯಕ್ಷಕ್ಕೆ ಧರ್ಮ ಧರ್ಮನೂ ಕಾಣೋದಿಲ್ಲ ಪುಣ್ಯ ಪಾಪ ಕಾಣೋದಿಲ್ಲ ಸ್ವರ್ಗನ ಕಾಣೋದಿಲ್ಲ ದೇವರು ಕಾಣೋದಿಲ್ಲ ಪ್ರತ್ಯಕ್ಷಕ್ಕೆ ಯಾವುದು ಕಾಣೋದಿಲ್ಲ ಅಂಥದ್ದು ಇದೆ ಅಂತ ಒಪ್ಪೋದು ಹೇಗೆ ಅದರಿಂದಾಗಿ ಪ್ರತ್ಯಕ್ಷ ಬಂದೇ ಪ್ರಮಾಣ ಅಂತ ಹೇಳ್ತಕ್ಕಂತಹ ಚಾರ್ವಾಕ್ರ ಸಿದ್ಧಾಂತ ಅದು ಚಾರುವಾಕ್ ತುಂಬ ಜನರಿಗೆ ಬಹಳ ಖುಷಿಯಾಗುತ್ತೆ ಅಧಾರ್ಮಿಕರಾಗಿ ಮನಬಂದಂತೆ ಸ್ವೇಚ್ಛಾಚಾರದಿಂದ ಇರೋದು ಎಲ್ಲೋ ಕಡೆ ಜನರಿಗೆ ತುಂಬ ಇಷ್ಟವಾದ ವಿಚಾರವೇ ಆದ್ದರಿಂದಲೇ ಅಂಥವರಿಗೆ ಆ ಮಾತುಗಳು ಬಹಳ ಸುಂದರವಾದ ಮಾತುಗಳಾಗತ್ತೆ ಚಾರ್ವಾಕ ಅಂತಲೇ ಅವರ ಹೆಸರು ಅವರ ಸಿದ್ಧಾಂತ ದೇವರೇ ಇಲ್ಲ ಅಂತ ಹೇಳ್ತಕ್ಕಂಥ ಸಿದ್ಧಾಂತ ದೇಹಕ್ಕಿಂತ ಬೇರೆಯಾಗಿರ್ತಕ್ಕಂಥ ಆತ್ಮ ಇಲ್ಲ ಅಂತ ಸಿದ್ಧಾಂತ ಸ್ವರ್ಗನೂಕ ಪುಣ್ಯಪಾಪ ಇಲ್ಲ ಅಂತ ಸಿದ್ಧಾಂತ ಆ ಮೂಲಕವಾಗಿ ಏನು ಬೇಕೋ ಆ ಖುಷಿಯನ್ನು ಈ ಜಗತ್ತಿನಲ್ಲಿ ಪಟ್ಕೊಂಡು ಆರಾಮಾಗಿರ್ಬೋದು ಅದಕ್ಕೆ ಸ್ವೇಚ್ಛಾಚಾರದಿಂದ ಇರಬಹುದು ಅಂತ ಹೇಳ್ತಕ್ಕಂಥ ವಿಚಾರ ಅದನ್ನು ಒಂದು ರೀತಿಯಿಂದ ಅವರು ಅನುವಾದ ಮಾಡಿ ಬಹಳ ಮುಖ್ಯವಾಗಿ ಪ್ರತ್ಯಕ್ಷ ಬಂದೇ ಪ್ರಮಾಣ ಅಂತ ಹೇಳೋದೇ ಸರಿಯಲ್ಲ ಅಂತ ಮೊದಲು ಖಂಡನೆ ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ಪ್ರತ್ಯಕ್ಷವನ್ನು ಹೊರತುಪಡಿಸಿ ನಾವು ಶಬ್ದಗಳ ಮೂಲಕ ವ್ಯವಹಾರ ಮಾಡ್ತೇವೆ ಶಬ್ದ ಯಾವತ್ತೂ ಕೂಡ ಬಹಳ ಪ್ರ ಪ್ರಮಾಣವೇ ಒಬ್ಬರು ಒಂದು ಶಬ್ದವನ್ನು ಹೇಳಿದಾಗ ಆ ಶಬ್ದವನ್ನು ನಾವು ಪ್ರಮಾಣ ಅಂತ ಚಿಂತನೆ ಮಾಡಿದ ಮೇಲೆ ಅದಕ್ಕೆ ಅನುಗುಣವಾಗಿ ನಾವು ಯಾವತ್ತೂ ಕೂಡ ವ್ಯವಹಾರ ಮಾಡ್ತೇವೆ ಜೊತೆಗೆ ಊಹೆ ಅಥವಾ ಅನುಮಾನ ಅನುಮಾನದ ಮೂಲಕವಾಗಿಯೂ ಕೂಡ ಅನೇಕ ವಿಚಾರಗಳನ್ನು ನಾವು ಏನು ಮಾಡ್ತೇವೆ ನಂಬ್ತೇವೆ ತಿಳ್ಕೊಂಡಿದ್ದೇವೆ ಅಲ್ವಾ ಹೀಗೆ ಇಡೀ ಜಗತ್ತಿನಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಈ ಪ್ರತ್ಯಕ್ಷವನ್ನು ಪ್ರಮಾಣಾಂತ ಒಪ್ಕೋತಾರೆ ಅಂತಲ್ಲ ತುಂಬ ಜನ ಒಪ್ಕೋತಾರೆ ಜೊತೆಗೆ ಪ್ರತ್ಯಕ್ಷದ ಜೊತೆಗೆ ವಿಶೇಷವಾಗಿ ಅನುಮಾನವನ್ನು ಶಬ್ದವನ್ನು ಕೂಡ ಶಬ್ದಾಂತ ಬಂದಾಗ ಬಹಳ ವಿಶಿಷ್ಟವಾದ ಶಬ್ದ ವೇದರಾಶಿ ವೇದರಾಶಿ ಇದೆಲ್ಲವನ್ನೂ ಕೂಡ ಪ್ರಮಾಣಾಂತ ಒಪ್ಪಿಕೊಂಡು ಅದರಲ್ಲಿ ಬಂದಿರತಕ್ಕಂಥ ವಿಚಾರಧಾರೆಗಳನ್ನು ನಂಬಿಕೊಂಡು ಜನ ಎಲ್ಲ ವರ್ತಿಸುವುದು ನೀವು ಹೇಳದ ರೀತಿಯಲ್ಲಿ ಪ್ರತ್ಯಕ್ಷ ಬಂದೇ ಪ್ರಮಾಣ ಆಗಿಬಿಟ್ರೆ ಏನೂ ಬೇಕಾಗಿಲ್ಲ ಈಗ ಚಾರ್ವಾಕರಾಗಲಿ ಅವರು ಶಬ್ದದ ಮೂಲಕವಾಗಿಯೇ ತಮ್ಮ ಮತವನ್ನು ಸಮರ್ಥನೆ ಮಾಡಬೇಕೋ ಬೇಡು ಶಬ್ದದ ಮೂಲಕವಾಗಿ ಅವರು ಸಮರ್ಥನೆ ಮಾಡ್ತಕ್ಕಂಥ ವಿಚಾರಧಾರೆಯನ್ನು ಶಬ್ದವೇ ಪ್ರಮಾಣ ಅಲ್ಲ ಅಂತಾದರೆ ಹಾಗಾದರೆ ಆ ವಿಚಾರವನ್ನು ಅವರು ಸಮರ್ಥನೆ ಮಾಡೋದಾದ್ರೆ ಹೇಗ್ರಿ ಅಲ್ವಾ ಅನುಮಾನದ ಮೂಲಕವಾಗಿ ತಮ್ಮ ಮಾತನ್ನು ಸಮರ್ಥನೆ ಮಾಡಬೇಕು ಚಾರ್ವಾಕರು ತಮ್ಮ ಮತ ಸಮರ್ಥನೆ ಮಾಡಬೇಕಾದ್ರೂ ಕೂಡ ಶಬ್ದ ಬೇಕು ಮತ್ತು ಅನುಮಾನ ಬೇಕು ಅಂದಮೇಲಿಂದ ಶಬ್ದ ಅನುಮಾನಗಳಿದೆ ತಮ್ಮ ಮತವನ್ನೇ ಅವರು ಸ್ಥಾಪನೆ ಮಾಡಲಿಕ್ಕಾಗಲ್ಲ ಅಂದಮೇಲೆ ಆಯಿತಾ ಶಬ್ದ ಮತ್ತು ಅನುಮಾನ ಎರಡೂ ಕೂಡ ಪ್ರಮಾಣಾಂತನೇ ಒಬ್ಬೇಕು ಜೊತೆಗೆ ಯಾವತ್ತಷ್ಟೇ ಈ ಒಂದು ಗ್ರಂಥವನ್ನು ನಾವು ಅಥವಾ ಒಂದು ದರ್ಶನವನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ವಿಶೇಷವಾಗಿ ಏನೇನು ನೋಡ್ತೀವಿ ಅಂತ ಬಂದಾಗ ಆ ಗ್ರಂಥದ ಸಬ್ಜೆಕ್ಟ್ ಮ್ಯಾಟರ್ ಏನು ಅಂತ ಮೊದಲನೇದು ಎರಡನೇದೇನಪ್ಪ ಅಂತ ಬಂದಾಗ ಆ ಗ್ರಂಥವನ್ನು ನಾವು ಅಧ್ಯಯನ ಮಾಡಿ ಅದನ್ನು ಬದುಕಿನ ನಡೆಸ್ಕೊಂಡ್ರೆ ಪ್ರಯೋಜನ ಏನು ಅಂತ ಎರಡನೇದು ಇಲ್ಲಿ ನೋಡಿದರೆ ಚಾರ್ವಾಕಮತದ ಈ ಒಂದು ಚಿಂತನೆಯಲ್ಲಿ ನಾವು ನೋಡಿದರೆ ಎರಡೂ ಕೂಡ ಏನು ಸರಿಯಾದ ಇಲ್ಲವೇ ಇಲ್ಲ ವಿಷಯವೂ ಅದಕ್ಕೆ ಸಂಬಂಧಪಟ್ಟದ್ದು ಚೆನ್ನಾಗಿಲ್ಲ ಪ್ರಯೋಜನ ಇಲ್ಲವೇ ಇಲ್ಲ ಯಾಕೆ ಅಂದರೆ ವಿಷಯವನ್ನು ನೀವು ಯಾವುದಂಥ ವಿಷಯ ಅಂತ ಕರಿಬೇಕು ಅಂತ ವಿಚಾರ ಅಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ವಿಚಾರಗಳು ಏನಿದೆ ಅದನ್ನು ಈ ಒಂದು ಚಾರ್ವಾಕ ದರ್ಶನದ ವಿಷಯ ಅಂತ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ ಯಾಕೆ ಅಂತ ಹೇಳಿದರೆ ಪ್ರತ್ಯಕ್ಷವಾದ ವಿಚಾರ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಏನಿದೆ ಅಥವಾ ನಮ್ಮ ಇಂದ್ರಿಗಳಿಗೆ ಗೋಚರವಾಗಿರ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಇಂದ್ರಿಯಗಳ ಮೂಲಕ ನಾವು ಪಡಿತಾ ಇದ್ದೇವೆ ಚಾರ್ವಾಕ್ರಮತೆ ಯಾಕೆ ಓದಬೇಕು ಇಂದ್ರಿಯಗಳ ಮೂಲಕವಾಗಿ ಬರ್ತಕ್ಕಂಥ ವಿಚಾರಗಳು ಅದನ್ನು ಶಾಸ್ತ್ರ ವಿಶೇಷವಾಗಿ ನಮ್ಮ ಮುಂದಿಡುತ್ತೆ ಅಂದರೆ ಅದಕ್ಕೆ ಶಾಸ್ತ್ರ ಓದಬೇಕು ಅಂತಿಲ್ಲ ನಮ್ಮ ಇಂದ್ರಿಯಗಳೇ ಸಾಕು ಇಂದ್ರಿಯಗಳ ಮೂಲಕವಾಗಿ ಅದನ್ನೆಲ್ಲ ನಾವು ತಿಳ್ಕೊಳ್ಬೋದು ಶಾಸ್ತ್ರ ಯಾಕೆ ಬೇಕು ಅದರಿಂದ ನಮ್ಮ ಇಂದ್ರಿಯಗಳಿಗೆ ಗೋಚರವಾದ ವಿಚಾರವನ್ನು ಶಾಸ್ತ್ರ ಹೇಳುತ್ತೆ ಅಂತ ಹೇಳೋದು ಸರಿಯಲ್ಲ ಮತ್ತೆ ನಮ್ಮ ಇಂದ್ರಿಯಕ್ಕೆ ಗೋಚರವಾಗದೇ ಇರತಕ್ಕಂಥ ವಿಚಾರವೂ ಇದೆ ಅದನ್ನು ಶಾಸ್ತ್ರ ಹೇಳುತ್ತೆ ಅನ್ಬೇಕು ಆದರೆ ಚಾರವಾಕ್ರೋದನ್ನು ಒಪ್ಪಿಕೊಂಡೇ ಇಲ್ಲ ನಮ್ಮ ಇಂದ್ರಿಯಕ್ಕೆ ಯಾವುದು ಗೋಚರ ಆಗೋದಿಲ್ಲ ಕಣ್ಣಿಗೆ ಯಾವುದು ಗೋಚರ ಆಗೋದಿಲ್ಲ ಅಂಥದ್ದು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಯಾಕೆಂದರೆ ಪ್ರತ್ಯಕ್ಷ ಒಂದೇ ಪ್ರಮಾಣ ಬೇರು ಯಾವುದೂ ಪ್ರಮಾಣ ಅಲ್ಲ ಅಂತಾರೆ ಅಂದ ಮೇಲಿಂದ ಅವರ ಶಾಸ್ತ್ರಕ್ಕೆ ವಿಷಯವೇ ಇಲ್ಲ ಯಾವುದು ಇಂದ್ರಿಯ ಹೇಳುತ್ತೋ ಇಂದ್ರಿಯ ತೋರಿಸುತ್ತೋ ಅದನ್ನು ಇಂದ್ರಿಯಗಳ ಮೂಲಕ ತಿಳ್ಕೊಳ್ಬೇಕು ಶಾಸ್ತ್ರ ಬೇಕಾಗಿಲ್ಲ ಚಾರ್ವಾಕ ಶಾಸ್ತ್ರ ಬೇಕಾಗಿಲ್ಲ ಯಾವುದು ಇಂದ್ರಿಯಕ್ಕೆ ಗೋಚರ ಅಲ್ಲವೋ ಅದನ್ನು ಅವರು ಒಪ್ಕೊಂಡೇ ಇಲ್ಲ ಒಪ್ಕೊಂಡೇ ಇಲ್ಲ ಇಂದ್ರಿಯಕ್ಕೆ ಗೋಚರ ಅಲ್ಲ ಅಂದರೆ ಅದು ಇಲ್ಲವೇ ಇಲ್ಲ ಅಂತಲೇ ವಿಚಾರ ಅದರಿಂದಾಗಿ ಚಾರ್ವಾಕ ಸಿದ್ಧಾಂತಕ್ಕೆ ಏನಿಲ್ಲ ವಿಷಯವೇ ಇಲ್ಲ ಇನ್ನೊಂದು ಪ್ರಯೋಜನ ಏನಪ್ಪ ಪ್ರಯೋಜನ ಶಾಸ್ತ್ರವನ್ನು ಓದಿದ್ವಿ ಓದಿದ್ರಿಂದ ಏನು ಸಿಕ್ತು ಅಂತ ಏನು ಸಿಕ್ತು ಅಂತ ಹೇಳಿದ್ರೆ ಆಯಿತಾ ಏನೂ ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲೊಂದು ಕಡೆಯಿಂದ ನಮ್ಮ ಬದುಕು ಸಾಗಿಸಬೇಕು ಅದಕ್ಕೋಸ್ಕರವಾಗಿ ಚಾರ್ವಾಕ ಓದ್ ಸಿದ್ಧಾಂತ ಓದಬೇಕು ಅಂದರೆ ಬದುಕು ಸಾಗಿಸಲಿಕ್ಕೆ ಚಾರ್ವಾಕ ಸಿದ್ಧಾಂತ ಬೇಕಾಗಿಲ್ಲ ಕೃಷಿ ಮಾಡಿದ್ರೆ ಅಗ್ರಿಕಲ್ಚರ್ ಮಾಡಿದ್ರೆ ಗೋಪಾಲನೆ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಅದೇ ಇತ್ತು ಅಂತ ತಿಳ್ಕೊಂಡ ಈಗಿನ ಥರ ಸಾಫ್ಟ್ವೇರು ಹಾರ್ಡ್ವೇರು ಇದೆಲ್ಲ ಇಲ್ಲದಿರೋ ಕಾಲದಲ್ಲಿ ಏನಪ್ಪ ದರ ವಿಚಾರಗಳಿತ್ತು ಅಂದರೆ ಒಂದ ಒಂದು ರಾಜನ ಮನೆಗೆ ಹೋಗಿ ಕೆಲಸ ಮಾಡು ಅಥವಾ ಬೇರೆ ಗೋಪಾಲನೆ ಮಾಡು ಅಥವಾ ಕೃಷಿ ಮಾಡು ಇನ್ನೊಬ್ಬರಿಗೆ ಸಹಾಯಕನಾಗಿರು ಅಲ್ಲೊಂದು ಸ್ವಲ್ಪ ವೃತ್ತಿ ಮಾಡು ಬದುಕು ಅಂತ ಬದುಕಲಿಕ್ಕೆ ಇಂಥ ವೃತ್ತಿಗಳಿದೆ ಆ ವೃತ್ತಿಗಳ ಬಗ್ಗೆ ಏನು ಹೇಳಬೇಕಾ ಆ ವಿಚಾರವನ್ನು ಪುನಃ ಶಾಸ್ತ್ರ ತಿಳಿಸ್ಕೊಡ್ಬೇಕಾ ತಿಳಿಸ್ಕೊಡ್ಬೇಕಾಗಿಲ್ಲ ಅದು ಬಿಟ್ಬಿಟ್ಟು ಇಲ್ಲಪ್ಪ ಸ್ವರ್ಗದ ವಿಚಾರ ಇದೆ ಅದನ್ನು ಶಾಸ್ತ್ರ ಹೇಳುತ್ತೆ ಮೋಕ್ಷದ ವಿಚಾರ ಇದೆ ಅದನ್ನು ಚಾರ್ವಾಕ್ ದರ್ಶನ ಹೇಳುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅವರು ಕಣ್ಣಿಗೆ ಇರೋ ಸ್ವರ್ಗವನ್ನು ಒಪ್ಪೋದಿಲ್ಲ ಕಣ್ಣಿಗೆ ಕಾಣಿಸ್ತಾ ಇರೋ ಮೋಖವನ್ನು ಒಪ್ಪೋದಿಲ್ಲ ಅಂದ ಮೇಲಿಂದ ಪ್ರಯೋಜನವೇ ಇಲ್ಲ ಚಾರ್ವಾಕ ದರ್ಶನವನ್ನು ನಾವು ಸ್ಟಡಿ ಮಾಡಿದ್ವಿ ಅಧ್ಯಯನ ಮಾಡಿದ್ವಿ ನಮಗದರಿಂದ ಏನು ಸಿಗತ್ತೆ ಅಂದರೆ ಆಯಿತಾ ಯಾವ ಪ್ರಯೋಜನವೂ ಇಲ್ಲ ಯಾಕೆಂದ್ರೆ ಲೌಕಿಕವಾಗಿರ್ತಕ್ಕಂತಹ ಪ್ರಯೋಜನ ಈ ಲೋಕದಲ್ಲಿರ್ತಕ್ಕಂಥ ವೃತ್ತಿಗಳಿಂದ ಪಡೀಬೋದು ಲೌಕಿಕ ಅಲ್ಲದ ಅಲೌಕಿಕ ಪ್ರಯೋಜನ ಅಂದರೆ ಸ್ವರ್ಗವಾಗ್ಬೋದು ಮುಖ್ಯವಾಗಬಹುದು ಅದರ ಬಗ್ಗೆ ವಿಚಾರ ಅವರು ಒಪ್ಕೊಂಡೇ ಇಲ್ಲ ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಸ್ವರ್ಗವಾಗಲಿ ಮುಖ್ಯವಾಗಲಿ ಅದು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಮೇಲಿಂದ ಪ್ರಯೋಜನವೂ ಕೂಡ ಇಲ್ಲ ಅಂತ ಹೇಳಿ ಇದರ ನಿರಾಕರಣೆಯನ್ನು ಯಾರು ಮಾಡ್ತಾರೆ ಅಂತ ಹೇಳಿದಾಗ ಅಭ್ಯುಪಗಮೇಪಿ ಅರ್ಥಾಭಾವಾತ್ ತೋಮ್ ಅಂತ ಹೇಳಿ ಎರಡನೇ ಅಧ್ಯಾಯದ ಎರಡನೇ ಪಾದದಲ್ಲಿ ಬರ್ತಕ್ಕಂತಹ ಬ್ರಹ್ಮಸೂತ್ರ ಬ್ರಹ್ಮಸೂತ್ರ ಅಂದರೆ ಅವರು ಏನೇನೋ ಹೇಳ್ತಾರೆ ಈಗ ಪ್ರತ್ಯಕ್ಷ ಪ್ರಮಾಣ ಅಲ್ಲ ಅಂತ ಏನು ಮಧ್ವಾಚಾರ್ಯ ಒಪ್ಕೊಂಡಿಲ್ಲ ಪ್ರತ್ಯಕ್ಷವನ್ನು ಪ್ರಮಾಣ ಅಂತಲೇ ಒಪ್ಕೊತಾರೆ ಆದರೆ ಪ್ರತ್ಯಕ್ಷ ಜೊತೆಗೆ ಶಬ್ದವೂ ಪ್ರಮಾಣ ಅನುಮಾನವೂ ಪ್ರಮಾಣ ಅನುಮಾನವೂ ಪ್ರಮಾಣ ದೇವರ ವಿಚಾರದಲ್ಲಿ ವಿಶೇಷವಾಗಿ ವೇದ ಶಬ್ದ ಅದು ಮುಖ್ಯವಾದ ಪ್ರಮಾಣ ಮುಖ್ಯವಾದ ಪ್ರಮಾಣ ಅಂತ ಆಚಾರರ ವಿಚಾರಧಾರೆ ಅದರಿಂದಾಗಿ ಅವರೇನೋ ತತ್ವದ ಬಗ್ಗೆ ಹೇಳಿದ್ರು ಪ್ರತ್ಯಕ್ಷದ ಬಗ್ಗೆ ಹೇಳಿದ್ರು ಆಯಿತು ಪ್ರತ್ಯಕ್ಷ ಪ್ರಮಾಣ ಅಂತ ಒಪ್ಕೊಂಡ್ರೆ ನಮಗೆ ಅದರ ವಿರೋಧ ಏನೂ ಇಲ್ಲ ಆದರೆ ಯಾವುದಪ್ಪ ಅಂತ ಬಂದಾಗ ಅವರ ವಿ ಅವರ ಒಂದು ದರ್ಶನಕ್ಕೆ ವಿಷಯ ಇಲ್ಲ ಅನ್ನೋದು ಬಹಳ ಮುಖ್ಯ ಅದೇ ರೀತಿಯಾಗಿ ಅವರ ದರ್ಶನವನ್ನು ನಾವು ಅನುಸರಣೆ ಮಾಡಿದರೆ ಏನಿಲ್ಲ ಅಂತ ಬಂದಾಗ ಆಯಿತಾ ಯಾವ ಪ್ರಯೋಜನವೂ ನಮಗೆ ಸಿಗೋದಿಲ್ಲ ಯಾವ ಪ್ರಯೋಜನವೂ ಕೂಡ ನಮಗೆ ಸಿಗೋದಿಲ್ಲ ಅಂತ ಹೇಳಿ ಅಭ್ಯುಪಗಮೇಪಿ ಅರ್ಥಾಭಾವಾತ್ ಓಂ ಅಥವಾ ಅವರ ಸಿದ್ಧಾಂತವನ್ನು ನಾವು ಒಪ್ಪಿಕೊಂಡರೆ ಏನಪ್ಪ ಆಗತ್ತೆ ಅಂತ ಬಂದಾಗ ಅರ್ಥ ಅಭಾವಾತ್ ಅರ್ಥ ಒಂದು ರೀತಿಯಿಂದ ವಿಷಯವೂ ಇಲ್ಲ ಇನ್ನೊಂದು ರೀತಿಯಿಂದ ಪ್ರಯೋಜನವೂ ಕೂಡ ಇಲ್ಲ ಅಂತ ಹೇಳಿ ಅವರ ಸಿದ್ಧಾಂತ ತಮ್ಮ ಶಾಸ್ತ್ರವನ್ನು ಅವರೇನೋ ಒಪ್ಕೊಂಡಿದ್ದಾರೆ ಸಿದ್ಧಾಂತ ಸಿದ್ಧಾಂತ ಅಂತ ಅವರು ಒಪ್ಕೊಂಡಿದ್ದಾರೆ ಅವರ ಫಾಲೋವರ್ಸ್ ಒಪ್ಕೊಂಡಿರ್ಬೋದು ಆದರೆ ಅಗತ್ಯವಾಗಿ ಬೇಕಾದ ವಿಷಯ ಪ್ರಯೋಜನಗಳು ಇಲ್ಲ ಅಂತ ಹೇಳಿ ಈ ಶಾಸ್ತ್ರಕ್ಕೆ ಅಧಿಕಾರಿಯೂ ಇಲ್ಲ ಅಂತ ಹೇಳಿ ಶಾಸ್ತ್ರ ಉಪಯೋಗವಿಲ್ಲ ಅಂತ ಏನು ಬಹಳ ವಿಶಿಷ್ಟವಾದ ಒಂದು ವಿಮರ್ಶೆಯನ್ನ ವೇದವ್ಯಾಸ ದೇವರು ತಮ್ಮ ಬ್ರಹ್ಮಸೂತ್ರಗಳಲ್ಲಿ ಮಾಡಿದ್ದಾರೆ ಅದರ ಒಂದು ಅದರ ಆಧಾರದಲ್ಲೇ ಚಾರ್ವಾಕ ಮತದ ನಿರಾಕರಣೆಯನ್ನು ಕೂಡ ಇಲ್ಲಿ ವಿಜೇಂದ್ರ ಗುರು ಸಾರ್ವರು ಮಾಡ್ತಾರೆ ಅದು ಮೇಲೆ ಇನ್ನು ಮುಂದಿನ ಮತ್ತೊಂದು ದರ್ಶನಕ್ಕೆ ನಾವು ಹೋಗೋದಾಗಿದ್ದರೆ ಅದು ಬೌದ್ಧರ ದರ್ಶನ ಅದು ಬೌದ್ಧರ ದರ್ಶನ ಬೌದ್ಧರು ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ ಅವರದನ್ನೆಲ್ಲ ವಿ ಸ್ವಲ್ಪ ಸಂಕ್ಷಿಪ್ತವಾಗಿ ಅದರ ವಿವರಣೆ ಕೊಡ್ತಾರೆ ಕೆಲವರು ವೈಭಾಷಿಕರು ಕೆಲವರು ಸೌತ್ರಾಂತಿಕರು ಮತ್ತು ಕೆಲವರು ಯೋಗಾಚಾರರು ಮತ್ತು ಕೆಲವರು ಮಾಧ್ಯಮಿಕರು ಹೀಗೆ ಕೆಲವು ನಾಲ್ಕು ನಾಲ್ಕು ವಿಭಾಗಗಳೆಲ್ಲ ಅವರಲ್ಲಿದೆ ಅವರಲ್ಲಿ ಬೇರೆ ಬೇರೆ ರೀತಿಯ ಸ್ವಲ್ಪ ಸ್ವಲ್ಪ ವಿಭಿನ್ನವಾದ ಚಿಂತನೆಗಳು ಕೂಡ ಅವರಲ್ಲಿ ನಾವು ನೋಡ್ತೇವೆ ಆ ಎಲ್ಲ ಚಿಂತನೆಗಳು ಕೂಡ ತಪ್ಪು ಅಂತ ವಿಶೇಷವಾಗಿ ಹೇಳ್ತಾ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲ ನಾಲ್ಕೂ ಗುಂಪಿಗೆ ಸೇರಿದಂತೆ ಒಟ್ಟು ಹೇಳೋದಾಗಿದ್ದರೆ ಅವರಲ್ಲಿ ಏನಾಗುತ್ತೆ ಅಂತ ಬಂದಾಗ ಈ ಜಗತ್ತನ್ನು ಅವರು ಶೂನ್ಯ ಅಂತ ಕರೀತಕ್ಕಂಥದ್ದು ಜಗತ್ತು ಅಂದರೆ ಇಲ್ಲ ಅಂತಾರೆ ಏನಿದೆ ಅಂದರೆ ಶೂನ್ಯ ಇದೆ ಅಂತ ಇವತ್ತು ನಾವು ಈ ಜಗತ್ತನ್ನೆಲ್ಲ ಕಾಣ್ತಾ ಇದ್ದೀವಲ್ಲಪ್ಪ ಅದು ಹೇಗಾಯಿತು ಅಂತ ಹೇಳಿದ್ರೆ ಅವರು ಹೇಳ್ತಕ್ಕಂಥದ್ದು ಶೂನ್ಯದಿಂದಲೇ ಜಗತ್ತು ಅಂತ ಶೂನ್ಯದಿಂದಲೇ ಜಗತ್ತು ಅಂತ ಇಂತಹ ಒಂದು ವಿಚಾರಧಾರೆ ಮತ್ತೆ ಮತ್ತೆ ಕೆಲವರ ಬೌದ್ಧರ ವಿಚಾರಧಾರೆಯಂತೆ ಜಗತ್ತು ಕಾಣ್ತಾ ಇದೆಯಲ್ಲಪ್ಪ ಅಂದರೆ ನಮ್ಮ ಅರಿವಿನಲ್ಲಿ ತಿಳುವಳಕೆಯಲ್ಲಿ ಕಾಣ್ತಾ ಇದೆ ಅದು ಬಿಟ್ಟು ಬೇರೆ ಜಗತ್ತಿಲ್ಲ ಅದು ಬಿಟ್ಟು ಬೇರೆ ಜಗತ್ತಿಲ್ಲ ಹೇಳಿ ಒಂದು ರೀತಿಯಿಂದ ಜ್ಞಾನ ನಮಗೇನು ಬರ್ತಾ ಇದೆ ಪ್ರತಿ ಒಂದು ವಸ್ತು ವ್ಯಕ್ತಿಯ ಜ್ಞಾನ ಬರ್ತಾ ಇದೆ ಆ ವಸ್ತು ವ್ಯಕ್ತಿ ಏನಿದ್ದಾರೆ ಅಂದರೆ ಆ ಜ್ಞಾನ ಬರ್ತಾ ಇದೆ ಅಲ್ಲ ಜ್ಞಾನದಲ್ಲಿ ಇದ್ದಾರೆ ಅಷ್ಟೆ ಅದಕ್ಕಿಂತ ಪ್ರತ್ಯೇಕವಾಗಿ ಅವರಿಗೆ ಅಸ್ತಿತ್ವವೇ ಇಲ್ಲ ಅಸ್ತಿತ್ವವೇ ಇಲ್ಲ ಅಂತ ಮಾತು ಅದೇ ರೀತಿಯಾಗಿ ಜಗತ್ತನ್ನು ಕ್ಷಣಿಕ ಅಂತ ಕೆಲವೊಂದು ಅವರು ಹೇಳ್ತಕ್ಕಂಥದ್ದು ಬಹಳ ಸೈನ್ ಇವತ್ತಿನ ಸೈನ್ಸಿಗೆ ಬಹಳ ವಿರುದ್ಧವಾದ ವಿಚಾರಧಾರಣೆ ಆಯಿತಾ ಜಗತ್ತು ಒಂದು ಕ್ಷಣ ಇರುತ್ತೆ ಒಂದು ಕ್ಷಣ ಇರುತ್ತೆ ಅಷ್ಟೇ ಒಂದು ಕ್ಷಣ ಇರುತ್ತೆ ಮತ್ತೆ ನಾಶವಾಗಿಬಿಡತ್ತೆ ಇಂಥ ಹೀಗೆಲ್ಲ ಹೇಳ್ತಕ್ಕಂಥ ಮಾತುಗಳು ಇದೆಲ್ಲ ಮಾತುಗಳನ್ನು ಕೂಡ ವಿಶೇಷವಾಗಿ ನಿರಾಕರಣೆ ಮಾಡ್ತಾರೆ ವೇದವ್ಯಾಸ ದೇವರು ಅದು ಕೂಡ ಸಮಯಪಾದದಲ್ಲಿ ನಿರಾಕರಣೆ ಮಾಡಿದ್ದಾರೆ ಅವರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಎರಡು ಮತ್ತು ಅದೇ ರೀತಿಯಾಗಿ ಎರಡು ಅಧಿಕರಣಗಳಲ್ಲಿ ಎರಡು ಅಧಿಕರಣಗಳಲ್ಲಿ ಎರಡು ಎಂಟು ಸೂತ್ರಗಳಲ್ಲಿ ಅದರ ನಿರಾಕರಣೆಯನ್ನು ಮಾಡಿದ್ದಾರೆ ಅದನ್ನು ಇಟ್ಟುಕೊಂಡು ಅದರ ಆಧಾರದಲ್ಲಿ ಬಹಳ ಸುಂದರವಾದ ಒಂದು ವಿಮರ್ಶೆಯನ್ನು ಮಾಡ್ತಾರೆ ವಿಜೇಂದ್ರ ಗುರು ಸಾರ್ವಭೌಮರು ವಿಶೇಷವಾಗಿ ಶೂನ್ಯ ಶೂನ್ಯದಿಂದಲೇ ಜಗತ್ತಿನ ನಿರ್ಮಾಣ ಅಂತ ಹೇಳೋದು ಎಲ್ಲೂ ಇಲ್ಲಪ್ಪದು ಶೂನ್ಯ ಅಂದರೆ ಏನೂ ಇಲ್ಲವೇ ಇಲ್ಲ ಏನೂ ಇಲ್ಲದೇ ಇರತಕ್ಕಂಥ ಶೂನ್ಯದಿಂದ ಈ ಒಂದು ಅದ್ಭುತವಾದ ಕಣ್ಣಿಗೆ ಕಾಣುವ ಜಗತ್ತಿನ ಸೃಷ್ಟಿಯಾಯಿತು ಅಂದರೆ ಯಾರಿಗೆ ನಂಬ್ತಾರೆ ಎಷ್ಟು ಅನುಭವಕ್ಕೆ ವಿರುದ್ಧವಾದ ವಿಚಾರಧಾರೆ ನೋಡ್ರಿ ಅನುಭವಕ್ಕೆ ವಿಚಾರವಾದರೆ ಓಂ ನ ಅಸತಃ ಅದೃಷ್ಟತ್ವಾತಂ ಅಂತ ಬ್ರಹ್ಮಸೂತ್ರ ಅಥ ಅಸತ್ ಶೂನ್ಯ ಅದೇ ಜಗತ್ತಿಗೆ ಕಾರಣ ಅನ್ನೋದು ಜಗತ್ತಿನಲ್ಲೆಲ್ಲೂ ಕಂಡಿಲ್ಲಪ್ಪ ಜಗತ್ತಿನಲ್ಲಿ ಯಾರೂ ಕೂಡ ಅನುಭವಿಸಿಲ್ಲ ಯಾರೂ ಕೂಡ ಅನುಭವಿಸಲಿಲ್ಲ ಅಂತ ವಿಚಾರ ಮತ್ತು ಅಷ್ಟೇ ಅಲ್ಲ ಜಗತ್ತು ಅಂತ ಹೇಳಿದ್ರೆ ಶೂನ್ಯ ಶೂನ್ಯ ಅಂತ ಹೇಳೋದು ಅದೂ ಸರಿಯಲ್ಲ ಯಾಕೆಂದರೆ ಜಗತ್ತಿನಿಂದ ಅನುಭವಗಳನ್ನು ಪಡೀತಾ ಇದ್ದೇವೆ ಬೇಕಾದಷ್ಟು ಪ್ರಯೋಜನವನ್ನು ಪಡೀತಾ ಇದ್ದೇವೆ ಈ ಜಗತ್ತೇ ಶೂನ್ಯ ಆದರೆ ಸುಳ್ಳಾದರೆ ಆ ಪ್ರಯೋಜನಗಳನ್ನು ಪಡೆದಿದ್ದಾದರೂ ಹೇಗೆ ನಾವು ನೀರಡಿಕೆ ಆಯಿತು ನೀರು ಕುಡಿತೀವಿ ಬಾಯಾರಿಕೆ ಹೋಯಿತು ಹಸಿವಾಯಿತು ಊಟ ಮಾಡಿದ್ವಿ ಆಯಿತಾ ಹಸುವೆ ಹೋಯ್ತು ಊಟ ಚೆನ್ನಾಗಿ ಮಾಡಿದ್ವಿ ದೇಹಕ್ಕೆ ಶಕ್ತಿ ಸಾಮರ್ಥ್ಯ ಬಂತು ಇದೆಲ್ಲ ನಮ್ಮ ಅನುಭವಗಳಲ್ವ ಈಗ ನಾವು ಊಟ ಮಾಡಿದ್ದು ಸುಳ್ಳು ಹಸುವೆ ಹೋಗಿದ್ದು ಸುಳ್ಳು ಶಕ್ತಿ ಬಂದದ್ದು ಸುಳ್ಳು ಬಾಯಾರಿಕೆ ಆಗಿದ್ದು ಸುಳ್ಳು ನೀರು ಕುಡಿದದ್ದು ಸುಳ್ಳು ನೀರು ಕುಡಿದ ಮೇಲೆ ಬಾಯಾರಿಕೆ ಹೋಗಿದ್ದು ಸುಳ್ಳು ಹೀಗೆಲ್ಲ ಹೇಳ್ತಾರೇನ್ರಿ ಯಾರಾದರೂ ಇದೆಲ್ಲ ಅನುಭವಗಳಲ್ಲ ಅನುಭವಗಳ ಮೂಲಕವಾಗಿ ನಮಗೆ ಅನೇಕ ಸಂದರ್ಭದಲ್ಲಿ ಸುಖದ ಅನುಭವ ಬಂದಿದೆ ದುಃಖ ಹೋಗಿರ್ತಕ್ಕಂಥ ಅನುಭವದಿದೆ ಮುಳ್ಳು ಚುಚ್ಕೊಳ್ತು ಆಯ್ತಾ ದುಃಖ ಆಯಿತು ಯಾರೋ ಹೊಡೆದ್ರು ಬಡಿದ್ರು ದುಃಖ ಆಯಿತು ಇದೆಲ್ಲ ಅನುಭವ ಸತ್ಯವಾದ ಅನುಭವ ಅಲ್ಲ ಇದು ಜಗತ್ತೇ ಸುಳ್ಳಾಗಿದ್ದರೆ ಇಂಥ ಅನುಭವಗಳನ್ನು ನಮಗೆ ಸುಖ ದುಃಖ ಅನುಭವಗಳೆಲ್ಲ ನಾವೇನು ಪಡಿತಾ ಇದ್ವಿ ಅದು ಸುಳ್ಳ ಸುಖದ ಅನುಭವ ದುಃಖದ ಅನುಭವ ಎರಡೂ ಕೂಡ ವಿಶೇಷವಾಗಿ ಪ್ರತಿ ದಿವಸ ಪ್ರತಿ ಕ್ಷಣದಲ್ಲೂ ನಾವು ಪಡೀತಕ್ಕಂತಹ ಅನುಭವಗಳು ಈ ಎಲ್ಲ ಅನುಭವಗಳನ್ನು ಸುಳ್ಳು ಅಂತ ಹೇಳೋದು ಹೇಗಪ್ಪ ಹೀಗೆ ಒಂದು ಹಂತದಲ್ಲಿ ನೋಡಿದಾಗ ಬಹಳ ವಿಜ್ಞಾನಕ್ಕೆ ನಮ್ಮ ಇವತ್ತಿನ ವಿಜ್ಞಾನಕ್ಕೂ ವಿರುದ್ಧವಾದದ್ದು ಯಾವುದೇ ರೀತಿ ನಮ್ಮೆಲ್ಲರ ಇಲ್ಲಿ ಬದುಕ್ತಾ ಇರತಕ್ಕಂಥವ್ರ ಎಲ್ಲರ ಅನುಭವಕ್ಕೆ ವಿರುದ್ಧವಾದ ವಿಚಾರಧಾರಿಯನ್ನು ಅವರು ಮಾಡ್ತಾ ಇದ್ದಾರೆ ಮತ್ತು ಜ್ಞಾನದಲ್ಲಿ ಕಂಡದ್ದು ಮಾತ್ರ ಹೌದು ಅಷ್ಟೇ ವಸ್ತು ಜ್ಞಾನ ಬಿಟ್ಟು ಬೇರೆ ಕಡೆಯಲ್ಲಿ ವಸ್ತುವೇ ಇಲ್ಲ ಏನ್ರಿ ಹಾಗಿದೆಯಾ ಪುಸ್ತಕ ಜ್ಞಾನದಲ್ಲಿ ಮಾತ್ರ ಕಂಡದ್ದು ಮಡಕೆ ಜ್ಞಾನದಲ್ಲಿ ಮಾತ್ರ ಕಂಡದ್ದು ಬೇರೆ ಇಲ್ಲ ಅಥವಾ ನೀರು ಜ್ಞಾನದಲ್ಲಿ ಮಾತ್ರ ಕಂಡದ್ದು ಬೇರೆ ಇಲ್ಲ ಏನ್ರಿ ಯಾರಾದರೂ ಅದನ್ನು ಅನುಭವಿಸ್ತಾರ ಜ್ಞಾನ ಬಿಟ್ಟು ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥ ವಸ್ತು ಮಡಕೆ ಹಿಡ್ಕೋತೇವೆ ಹಣ್ಣು ಹಿಡ್ಕೋತೇವೆ ಹೂವು ಹಿಡ್ಕೋತೇವೆ ಮನೆ ಮುಟ್ತೇವೆ ಇನ್ನೊಬ್ಬರನ್ನ ತಬ್ಕೋತೇವೆ ಎಲ್ಲ ಹೌದಲ್ವಾ ಆ ವಸ್ತುನೇ ಇಲ್ಲದೇ ಇದ್ರೆ ಜ್ಞಾನಕ್ಕಿಂತ ಬೇರೆಯಾಗಿ ಆ ವಸ್ತುವೇ ಇಲ್ಲದೆ ಇದ್ರೆ ಅದೆಲ್ಲ ಹೇಗಪ್ಪ ಆಗ್ತಿತ್ತು ಜ್ಞಾನಕ್ಕಿಂತ ಬೇರೆಯಾಗ ವಸ್ತು ಇರಲೇಬೇಕಲ್ಲ ಅದರ ಜೊತೆಗೆ ಕ್ಷಣಿಕ ಕ್ಷಣಿಕ ಅಂತ ಯಾರಪ್ಪ ಹೇಳಿದ್ದು ಈ ವಸ್ತು ಈ ಒಂದು ಜಗತ್ತು ಕ್ಷಣಿಕ ಅಂತ ಹೇಳಿದ್ರೆ ಹೇಗಪ್ಪ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಅಲ್ವಾ ನಮ್ಮಲ್ಲಿ ಬದಲಾವಣೆಗಳು ಇಲ್ಲ ಅಂತಲ್ಲ ಮೊದಲು ಹುಟ್ಟಿದಾಗ ಮಗು ಇತ್ತು ಆ ಮಗು ಬೆಳೆದು ಬೆಳೆದು ದೊಡ್ಡವನಾಯಿತು ಆದರೆ ಬೇಕಾದ್ರೆ ಹೇಳ್ಬೋದೇನು ಬಾಲ್ಯ ಈಗ ಇಲ್ಲ ತಾರುಣ್ಯ ಬಂದಿದೆ ತಾರುಣ್ಯ ಈಗ ಇಲ್ಲ ವರ್ಧಕ್ಕೆ ಬಂದಿದೆ ಅದನ್ನು ಹೇಳೋಣ ಅವಸ್ಥೆಗಳು ಭಿನ್ನ ಭಿನ್ನವಾದ್ದು ಬಂತು ಅಂತ ಹೇಳೋಣ ಹಾಗೆ ಅಂತ ಹೇಳಿ ಶರೀರವೇ ಕ್ಷಣಿಕ ಒಂದು ಕ್ಷಣದಲ್ಲಿ ಇದ್ದ ಶರೀರ ಇನ್ನೊಂದು ಶ ಕ್ಷಣದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನ ಕ್ಷಣ ಅಂದರೆ ಗೊತ್ತು ನಮಗೆ ಎಷ್ಟು ಕಡಿಮೆ ಜಾಗ ಕಡಿಮೆ ಒಂದು ಕಾಲ ಆ ಕಡಿಮೆ ಕಾಲದಲ್ಲಿ ಶರೀರ ಹುಟ್ಟತ್ತು ಶರೀರ ನಾಶ ಆಗೋದು ಹಾಗೇನಾದರೂ ಆಗತ್ತಾ ಒಂದು ಶರೀರ ಹುಟ್ಟಿ ಒಂದು ಕ್ಷಣದಲ್ಲೇ ನಾಶ ಆಗಿ ಇನ್ನೊಂದು ಶರೀರ ಹುಟ್ಟೋ ವಿಚಾರನ ಎಲ್ಲೂ ಕೂಡ ಅನುಭವಕ್ಕೆ ಬಂದಿಲ್ಲಪ್ಪ ಇಂತಹ ಅನುಭವಕ್ಕೆ ಬಿದ್ದ ವಿರುದ್ಧವಾದ ವಿಚಾರಧಾರೆಯನ್ನು ಯಾವತ್ತೂ ಕೂಡ ಒಪ್ಪಬಾರದು ಅಂತ ಕೇಳಿ ಹೀಗೆ ಅನೇಕ ವಿಚಾರಗಳನ್ನು ಅನೇಕ ವಿಚಾರಗಳನ್ನು ಬೌದ್ಧಿಕ ಬೌದ್ಧರ ಸಿದ್ಧಾಂತ ಸರ್ವಶ್ರುತಿ ಸ್ಮೃತಿ ವಿರುದ್ಧವಾಗಿರ್ತಕ್ಕಂಥದ್ದು ಓಂ ಸರ್ವಥಾ ಅನುಪಪತ್ಯ ಓಂ ಅಂತ ಹೇಳಿ ಬ್ರಹ್ಮಸೂತ್ರದಲ್ಲಿ ನಿರಾಕರಣೆ ಮಾಡೋದನ್ನು ನಾವು ನೋಡ್ತೇವೆ ಅದರಿಂದಾಗಿ ಬೌದ್ಧ ಸಿದ್ಧಾಂತ ಅದರಲ್ಲಿ ಏನು ಸ್ವಾರಸ್ಯ ಅಂದರೆ ನಾಲ್ಕು ರೀತಿಯಾದ ಪಂಗಡಿಗಳು ಬಂತು ಅಂತ ನಾನು ಹೇಳಿದೆ ಅಲ್ಲೂ ಅಷ್ಟೆ ಅವರಿಗೇನೆ ತಮ್ಮ ವಿಚಾರವನ್ನು ಹೇಳಲಿಕ್ಕೆ ಅಂತ ಅವರಲ್ಲೇ ಒಂದು ಗುಂಪಿನವರು ಹೊರಟಾಗ ಯಾಕೋ ಆ ಗುಂಪಿನವರ ವಿಚಾರಧಾರೆ ಇವರಿಗೆ ಇಷ್ಟ ಆಗಲಿಲ್ಲ ಅದರಲ್ಲೇನೋ ಲೋಪದೋಷ ಕಂಡು ಬಂತು ಅದು ಬಿಟ್ಟು ಬೇರೆ ಇನ್ನೊಂದು ಹೇಳ್ತೀವಿ ಅಂತ ಅದು ಬಿಟ್ಟು ಇನ್ನೊಂದು ಹೀಗೆ ಅವರಲ್ಲೇ ಬೇರೆ ಬೇರೆ ಬಂತು ಒಂದೇ ಬೌದ್ಧ ಸಿದ್ಧಾಂತದಲ್ಲಿ ನಾಲ್ಕು ರೀತಿಯಿಂದ ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟರು ಸಮರ್ಥನೆ ಮಾಡಲಿಕ್ಕೆ ಹೊರಟರು ಅದು ವಿಶೇಷವಾಗಿ ನಮ್ಮ ಅನುಭವಕ್ಕೆ ಯಾವುದು ವಿರುದ್ಧವಾಗುತ್ತೋ ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಮಗೆ ಬ್ರಹ್ಮಸೂತ್ರಕಾರರು ವೇದವ್ಯಾಸುರಿಯರು ತಿಳಿಸಿಕೊಟ್ಟಿದ್ದಾರೆ ಅದನ್ನೇ ವಿಶೇಷವಾದ ರೀತಿಯಲ್ಲಿ ನಿರಾಕರಣೆ ಮಾಡಿ ತೋರಿಸ್ತಾರೆ ನಮಗೆ ವಿಜೇಂದ್ರ ಗುರು ಸಾರ್ವಭೊಮ್ಮರು ಅದಾದ ಮೇಲೆ ಅರ್ಹತ ಮತ ಅಥವಾ ಜೈನರ ಸಿದ್ಧಾಂತ ಅರ್ಹತ ಮತ ಅಥವಾ ಜೈನರ ಸಿದ್ಧಾಂತ ಅವರೊಂದು ಬಹಳ ಅಸಂಗತವಾದ ವಿಚಾರವನ್ನು ರೀ ನೋಡಿರಿ ಒಂದು ವಸ್ತು ಇದೆ ಅಂದರೆ ಅದರಲ್ಲಿ ಏಳು ಸೇರ್ಕೊಂಡಿರುತ್ತೆ ಅಂತಾರೆ ಏಳು ಸೇರ್ಕೊಂಡಿರುತ್ತಂತೆ ಸಪ್ತಭಂಗಿ ಸಪ್ತಭಂಗಿ ಅಂತ ಕರೀತಾರೆ ಏನು ಏಳು ಸೇರ್ಕೊಂಡಿರುತ್ತೆ ಅಂದರೆ ಸತ್ವಂ ಅಸತ್ವಂ ಸದಸತ್ವಂ ಸದಸದ್ವಿಲಕ್ಷಣತ್ವ ಸತ್ವೇ ಸತಿ ಸದಸದ್ವಿಲಕ್ಷಣ ಸದ್ವಿಲಕ್ಷಣತ್ವ ಅಸತ್ವೇ ಸತಿ ಅಸದ್ವಿಲಕ್ಷಣತ್ವ ಸದಾ ಸತಿ ಸದಸದ್ವಿಲಕ್ಷಣತ್ವಂ ಇತಿ ಸಪ್ತಭಂಗಿ ಅಂತ ಕನ್ನಡದಲ್ಲಿ ನಾನು ವಿವರಣೆ ಕೊಡ್ತೇನೆ ಅದು ಸತ್ತಾಗಿದೆ ಅಂದರೆ ಇದೆ ಯಾವುದೇ ಒಂದು ವಸ್ತುವನ್ನು ನೀವು ಎದುರುಗಡೆ ಇರತಕ್ಕಂಥ ಪುಸ್ತಕವನ್ನು ಯಾವುದೋ ನೋಡ್ತಿರ್ತಿಕೊಳ್ಳಿ ಪುಸ್ತಕ ಇದೇ ಸತ್ವ ಸತ್ವ ಅದರಲ್ಲಿದೆ ಆಮೇಲಿಂದ ಅಸತ್ವಂ ಪುಸ್ತಕ ಇಲ್ಲ ಅಸತ್ವವು ಅದರಲ್ಲಿದೆ ಆಮೇಲಿಂದ ಸದಸತ್ವಂ ಪುಸ್ತಕ ಇದೆ ಪುಸ್ತಕ ಇಲ್ಲ ಸದಸತ್ವಂ ಪುಸ್ತಕ ಇದೆ ಪುಸ್ತಕ ಇಲ್ಲ ಅದು ಮೂರನೇದ್ದು ನಾಲ್ಕನೇದ್ದು ಸದಸದ್ವಿಲಕ್ಷಣತ್ವಂ ಸತ್ತು ಅಲ್ಲ ಅಸತ್ತು ಅಲ್ಲ ಅದಕ್ಕಿಂತ ಬೇರೆ ಇರೋದು ಅಲ್ಲ ಇಲ್ಲದೆ ಇರೋದು ಅಲ್ಲ ಇರುವುದಕ್ಕಿಂತ ಇಲ್ಲದೆ ಇರೋದಕ್ಕಿಂತ ಬೇರೆ ಯಾವುದೂ ಸತ್ ಅಸತ್ ವಿಲಕ್ಷಣ ಅದು ನಾಲ್ಕನೇದ್ದು ಅದು ಅದ ಮೇಲಿಂದ ಸತ್ವೇ ಸತಿ ಸದ್ವಿಲಕ್ಷಣತ್ವ ನೋಡ್ರಿ ಅದು ಇದೆ ಆದರೂ ಕೂಡ ಇರುವ ವಸ್ತುವಿಗಿಂತ ಬೇರೆಯಾಗಿದೆ ಇದೆ ಆದರೂ ಕೂಡ ಇರೋದಕ್ಕಿಂತ ಬೇರೆಯಾಗಿದೆ ಸತ್ವೇ ಸದ್ವಿಲಕ್ಷಣತ್ವ ಆಮೇಲೆ ಇನ್ನೊಂದು ಆರನೇದ್ದು ಅಸತ್ವೇ ಸತಿ ಅಸದ್ವಿಲಕ್ಷಣತ್ವಂ ಅದು ಇಲ್ಲ ಇಲ್ಲ ಎನ್ನುವ ವಸ್ತುಗಿಂತ ಬೇರೆಯಾಗಿದೆ ಅದು ಇಲ್ಲ ಯಾವುದು ಇಲ್ಲ ಅದಕ್ಕಿಂತ ಅದು ಬೇರೆಯಾಗಿದೆ ಅಸತ್ವೇ ಸತಿ ಅದಾದ್ಮೇಲಿಂದ ಸದಸದಾತ್ಮಕತ್ವೇ ಸತಿ ಸದ್ವಿಲ್ಲಲಕ್ಷಣತ್ವಂ ಅದು ಇದೆಯೂ ಹೌದು ಇಲ್ಲವೂ ಹೌದು ಸತ್ ಅಸತ್ ಎರಡೂ ಆಗಿದೆ ಇದೆಯೂ ಹೌದು ಇಲ್ಲವೂ ಹೌದು ಅದು ಸದಸದಾತ್ಮಕ ಸದಸದಾತ್ಮಕವಾಗಿದ್ದರೂ ಸ ಸದ್ವಿಲಕ್ಷಣ ಅದು ಇರೋದಕ್ಕಿಂತ ಬೇರೆ ಇಲ್ಲದೆ ಇರೋದಕ್ಕಿಂತೂ ಬೇರೆ ಎಷ್ಟು ವಿರುದ್ಧವಾದ್ರಿ ಹೀಗೆ ಏಳು ಭಂಗಿ ಇರುತ್ತೆ ಅಂದರು ಪ್ರತಿಯೊಂದು ವಸ್ತುವಿನಲ್ಲೂ ಈ ಏಳು ವೈವಿಧ್ಯವನ್ನು ಏಳು ವಿಧವನ್ನು ನಾವು ಕಾಣಬಹುದು ಭಂಗಿಗಳನ್ನು ಕಾಣಬಹುದು ಅಂತ ಹೇಳಿ ಸಪ್ತಭಂಗಿ ಸಪ್ತಭಂಗಿ ಅಂತ ಯಾರಪ್ಪ ಇದನ್ನು ಅನುಭವಿಸಿದ್ದಾರೆ ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಎರಡೇ ರೀ ವಸ್ತು ಇದೆ ವಸ್ತು ಇಲ್ಲ ಮಡಕೆ ಇದೆ ಮಡಕೆ ಇಲ್ಲ ಪುಸ್ತಕ ಇದೆ ಪುಸ್ತಕವಿಲ್ಲ ಎದುರುಗಡೆ ಪುಸ್ತಕ ಇದೆ ಅದು ಸತ್ತು ಎದುರುಗಡೆ ಪುಸ್ತಕ ಇಲ್ಲ ಅಸತ್ ಅಥವಾ ಇನ್ನೊಂದು ರೀತಿಯಿಂದ ಏನು ಅಂತ ಬಂದಾಗ ನಮ್ಮ ಕಣ್ಣಿಗೆ ಕಾಣುವ ವಸ್ತುಗಳು ಇದೆ ಹೌದು ಇದೆ ಇನ್ನೊಂದು ಯಾವುದಪ್ಪ ಅಂತ ಬಂದಾಗ ವಂಧ್ಯಾ ಪುತ್ರ ಅಂದರೆ ಯಾರು ವಂಧ್ಯಾ ಅಂತ ಹೇಳಿದಾಗ ಬಂಜೆ ಬಂಜೆಯ ಮಗ ಇಲ್ಲ ಬಂಜೆಯ ಮಗ ಇಲ್ಲ ಅದು ಅಸತ್ತೆ ಅದು ಅಸತ್ತೆ ಹೀಗೆ ಹೇಳ್ಬೋದು ಅಥವಾ ಅನೇಕ ಸಂದದಲ್ಲಿ ಮುಂದೆ ಹುಟ್ಟುವ ಮಗು ಈಗ ಸತ್ತು ಇಲ್ಲ ಹುಟ್ಟಿದ ಮೇಲಿಂದ ಸತ್ತು ಹುಟ್ಟಿದ ಮೇಲಿಂದ ಸತ್ತು ಇದ್ದಾನೆ ಅಲ್ವಾ ಅಂತೂ ಒಂದೇ ವಸ್ತು ಇಲ್ಲಿ ಸತ್ತಾಗಿರುತ್ತೆ ಇನ್ನೊಂದು ಕಡೆಯಲ್ಲಿ ಅಸತ್ತಾಗಿರ್ಬೋದು ಇಲ್ಲದೆ ಇರ್ಬೋದು ಒಂದು ಕಾಲದಲ್ಲಿ ಸತ್ತಾದ್ದು ಇನ್ನೊಂದು ಕಾಲದಲ್ಲಿ ಅಸತ್ತಾಗ್ಬೋದು ಅದೆಲ್ಲ ಓಕೆ ಇಲ್ಲಂತಲ್ಲ ಆದರೆ ಒಂದೇ ವಸ್ತು ಒಂದೇ ಪುಸ್ತಕ ನಾವು ಎದುಗಡೆಯನ್ನು ನೋಡ್ತಾ ಇದ್ವಿ ಅದು ಇದೆಯೂ ಹೌದು ಇಲ್ಲವೂ ಹೌದು ಆಯಿತಾ ಇರೋದಕ್ಕಿಂತ ಇಲ್ಲದೇ ಇರೋಕ್ಕಿಂತ ವಿಲಕ್ಷಣವೂ ಹೌದು ಹಾಂ ಇದೆಲ್ಲ ಹೇಗ್ರಿ ಇಂತಹ ಒಂದು ಏಳು ಭಂಗಿಗಳನ್ನು ನಾವು ಎಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ರೀ ಹೀಗೆ ಒಂದು ರೀತಿಯಿಂದ ಅನುಭವಕ್ಕೆ ವಿರುದ್ಧವಾದ ವಿಚಾರಧಾರೆ ಅದನ್ನು ಜೈನರು ಹೇಳ್ತಕ್ಕಂಥದ್ದು ಜೈನರು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೊಂದು ಬಹಳ ತಮಾಷೆ ಹೇಳ್ತಾರೆ ಅವರು ತಮಾಷೆ ಅಂತಲೇ ಅದು ಯಾಕೆ ಅಂತ ಹೇಳಿದರೆ ದೇಹಕ್ಕಿಂತ ಬೇರೆಯಾದ ಒಬ್ಬ ಆತ್ಮ ಇದ್ದಾನ ಅಂದರೆ ಓಕೆ ಅಂತಾರೆ ಆತ್ಮನ ಬಗ್ಗೆ ಒಪ್ತಾರೆ ಅವರು ಆದರೂ ಕೂಡ ಆ ಆತ್ಮನ ಬಗ್ಗೆ ಹೇಳಬೇಕಾದ್ರೆ ಒಂದು ಸ್ವಾರಸ್ಯ ಏನಂದರೆ ದೇಹದ ಪರಿಮಾಣ ಅಂತಾರೆ ಆತ್ಮನಿಗೆ ಅಳತೆ ಆತ್ಮನ ಅಳತೆ ಯಾವುದು ಅಂತ ವಿಚಾರ ಆತ್ಮನ ಅಳತೆ ಯಾವುದು ಅಂದರೆ ಅವರು ಹೇಳ್ತಾರೆ ಅವನು ಆನೆಯ ಶರೀರದಲ್ಲಿ ಹೊಕ್ಕಾಗ ಆನೆಯ ಅಳತೆ ಇರುವೆ ಶರೀರದಲ್ಲಿ ಹೊಕ್ಕಾಗ ಇರುವೆ ಅಳತೆ ಅಂದ್ಬಿಟ್ರು ಯಾವ ಯಾವ ದೇಹದಲ್ಲಿ ಇರ್ತಾನೋ ಆಯಾ ಅಳತೆ ಆತ್ಮನಿಗೆ ಅಂತ ದೇಹಕ್ಕಿಂತ ಬೇರೆಯಾದ ಒಬ್ಬ ಆತ್ಮನ ಒಪ್ಕೊಂಡ್ರು ಒಪ್ಕೊಂಡ್ರು ಆತ್ಮಸ್ವರೂಪದ ಪರಿಮಾಣ ಅಳತೆ ಯಾವುದು ಅಂತ ಹೇಳಿದ್ರೆ ಇಂತಹ ಒಂದು ವಿಚಾರ ಏನದು ಅವನು ಇರುವೆ ಶರೀರದಲ್ಲಿದ್ದಾಗ ಇರುವೆಯ ಒಂದು ಪರಿಮಾಣ ಆನೆ ಶರೀರದಲ್ಲಿದ್ದಾಗ ಆನೆ ಪರಿಮಾಣ ಸ್ವಲ್ಪ ಏನಾಗುತ್ತಾಗರೆ ಇರುವೆ ಶರೀರದಲ್ಲಿದ್ದಾಗ ಚಿಕ್ಕ ಪರಿಮಾಣ ಇತ್ತು ಆನೆ ಶರೀರಕ್ಕೆ ಹೋದಾಗ ಅಷ್ಟು ದೊಡ್ಡ ಪರಿಮಾಣ ಬರಬೇಕಾದ್ರೆ ಹೇಗೆ ಬಂತದು ಆ್ಯಡ್ ಆಗಿದ್ದು ಹೇಗೆ ಅಥವಾ ಸೇರಿಸಿದ್ದು ಹೇಗೆ ಹೆಚ್ಚೆ ಅಂತ ಅಥವಾ ಆನೆ ಶರೀರದಲ್ಲಿ ಒಬ್ಬ ಜೀವ ಇದ್ದ ಮುಂದಿನ ಜನ್ಮದಲ್ಲಿ ಅವನು ಇರುವೆ ಶರೀರವನ್ನು ಪಡೆದ ಅಂದರೆ ಆ ಆನೆಯ ಆ ಪರಿಮಾಣ ದೊಡ್ಡ ದೇಹ ಇತ್ತಲ್ಲ ಇರುವೆ ಪರಿಮಾಣಕ್ಕೆ ಬರೋಸಕ್ಕೆ ಕಟ್ಟಾಗೋಯ್ತಾ ಹೋಯ್ತಾ ತುಂಡ್ ಮಾಡಿಸಬೇಕ ಆಯ್ತಾ ತೊಂದರೆಗಳು ಬರುತ್ತೆ ನೋಡಿ ಅದೇನಂದ್ರೆ ನಿತ್ಯವಾದ ಆತ್ಮನನ್ನು ನಾವು ಒಪ್ಬೋದು ದೇಹದ ವಿಚಾರ ಬೇರೆ ದೇಹ ಅನಿತ್ಯವಾದ ಅನಿತ್ಯವಾದ ವಿಚಾರ ಆದರೆ ಅನಿತ್ಯವಾದ ವಿಚಾರಗಳು ಏನಪ್ಪ ಆಗತ್ತೆ ಅಂತ ಬಂದ್ರೆ ಅದು ಒಂದು ರೀತಿಯಿಂದ ಶರೀರ ಅನಿತ್ಯವಾದ್ದು ಬರುತ್ತೆ ಹೋಗುತ್ತೆ ಅದು ನೋ ಪ್ರಾಬ್ಲಮ್ಮು ಆದರೆ ಜೀವಾತ್ಮ ಚೇತನ ಅಂತ ನಾವೇನು ಕರಿತೀವಿ ಅವನು ನಿತ್ಯ ನಿತ್ಯನಾಗಿರ್ತಕ್ಕಂಥ ಜೀವಾತ್ಮನ ಪರಿಮಾಣವೂ ನಿತ್ಯ ಒಂದು ಶರೀರಕ್ಕೆ ಬಂದಾಗ ಒಂದು ಶರೀ ಒಂದೊಂದು ಶರೀರದಲ್ಲಿ ಬಂದಾಗ ಒಂದೊಂದು ಆಕಾರ ಅಂತ ಹೇಳಿದ್ರೆ ಒಂದು ಆಕಾರದ ಶರೀರವನ್ನು ಪಡೆದಾಗ ದೊಡ್ಡವನಾಗಿರ್ತಕ್ಕಂತಹ ದೊಡ್ಡ ಪರಿಮಾಣವನ್ನು ಹೊಂದಿರತಕ್ಕಂತಹ ಆ ಜೀವ ಚಿಕ್ಕ ಒಂದು ಚಿಕ್ಕ ಒಂದು ಶರೀರಕ್ಕೆ ಬಂದಾಗ ಚಿಕ್ಕ ಪರಿಮಾಣವನ್ನ ಹೊಂದೋದು ಹೇಗೆ ಇಂತ ಹೀಗೆಲ್ಲ ಒಂದಿಷ್ಟು ತೊಂದರೆಗಳು ಬರುತ್ತೆ ಒಂದಿಷ್ಟು ತೊಂದರೆಗಳು ಬರುತ್ತೆ ಹೀಗೆ ಅದೊಂದೇನೋ ತಮಾಷೆ ಆದಂಗೆ ಕಾಣುತ್ತೆ ಏವಂಚಾತ್ಮ ಅಕಾಂ ಅಂತ ಹೇಳಿ ಬ್ರಹ್ಮಸೂತ್ರದಲ್ಲೂ ಕೂಡ ಅದನ್ನ ನಿರಾಕರಣೆ ಮಾಡ್ತಾರೆ ಆಯಿತಾ ಹೀಗೆ ಇದು ಒಂದು ರೀತಿಯಿಂದ ಏನು ವಿಚಾರಧಾರೆಗಳು ಏನೋ ವಿಚಿತ್ರ ಅಂತ ಅನಿಸುತ್ತೆ ನಮಗೆ ಯಾವುದು ಕೂಡ ನಮ್ಮ ಅನುಭವಕ್ಕೆ ತಾಳೆ ಅಂತಕ್ಕಂಥ ವಿಚಾರಗಳು ಇಲ್ಲವೇ ಇಲ್ಲ ಇದರಲ್ಲಿ ಅದಾದ ಮೇಲಿಂದ ಇನ್ನೊಂದು ದರ್ಶನಕ್ಕೆ ಹೋಗೋಣ ಅದು ಪಾಶುಪಥ ದರ್ಶನ ಅವರೇನು ಹೇಳ್ತಾರೆ ಒಬ್ಬ ದೇವರಿದ್ದಾನ್ರಿ ಅವನು ಸ್ವತಂತ್ರನಾದ ದೇವರು ಸಕಲ ಗುಣಗಳಿಗೆ ಆಶ್ರಯನಾದ ದೇವರು ಎಲ್ಲವನ್ನೂ ಮಾಡುವವನು ಅವನು ಪಶು ಎನಿಸುವವರಿಗೆ ಪಾಶ ಬಂಧ ಮೋಖ್ಯವನ್ನು ಕೊಡುವವನು ಅದಕ್ಕೆ ಅವನನ್ನು ಪಶುಪತಿ ಎಂಬುದಾಗಿ ಕರೆಯುತ್ತಾರೆ ಅಂತ ಹೇಳಿ ಮಾಹೇಶ್ವರರು ಮಹೇಶ್ವರ ಅವನ ಒಂದು ಪರಂಪರೆಯವರು ಮಹೇಶ್ವರನ ಸರ್ವತಂತ್ರ ಸ್ವತಂತ್ರ ದೇವರು ಅಂತ ಒಪ್ಪಿಕೊಂಡು ಅವನ ಒಂದು ವಿಚಾರಧಾರೆಯನ್ನು ಒಪ್ಪರು ಅಂದರೆ ನಾವು ಯಾರನ್ನು ರುದ್ರದೇವರು ಅಂತ ಕರಿತೇವೆ ಆ ರುದ್ರದೇವರೇ ಮಹೇಶ್ವರ ಅವನೇ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಸರ್ವೋತ್ತಮನಾದ ಸರ್ವಕರ್ತನಾದ ಭಗವಂತ ಪಶು ಅಂತ ಯಾರನ್ನು ಕರೀತಾರೆ ಅಂದರೆ ಎಲ್ಲರೂ ಪಶುಗಳೇ ಯಾರ್ಯಾರು ಬ್ರಹ್ಮಾಂತಹ ಸ್ಥಾಪನಾಂತ ದೇವದೇವ ಶೂಲಿನ ಪಶವಹ ಪರಿಕೀರ್ತ್ಯಂತೆ ಸಮಸ್ತಾ ಪಶುವರ್ತಿನ ಅಂತ ಅವರೊಂದು ಲಿಂಗಪುರಾಣದ ಮಾತನ್ನು ಹೇಳ್ತಾರೆ ಅದು ಬ್ರಹ್ಮದೇವರಿಂದ ಹಿಡಿದುಕೊಂಡು ಆಯಿತಾ ಎಲ್ಲ ದೇವತೆಗಳು ಅದಾದ ಮೇಲಿಂದ ಬೇರೆ ಬೇರೆ ಈ ಜಗತ್ತು ಇಲ್ಲಿರ್ತಕ್ಕಂಥ ಪದಾರ್ಥಗಳು ದೇವದೇವನಾಗಿರ್ತಕ್ಕಂಥ ಶೂಲಧಾರಿಯಾಗಿರ್ತಕ್ಕಂತಹ ರುದ್ರದೇವರ ಏನಾಗಿದ್ದಾರೆ ಅಧೀನದಲ್ಲಿ ಇದ್ದಾರೆ ಯಾವ ರೀತಿ ಪಶುಪಾಲಕ ಪಶುಪತಿ ಅವನ ಅಧೀನದಲ್ಲಿ ಎಲ್ಲ ಪಶುಗಳು ಕೂಡ ಇರೋ ಹಾಗೆ ಈ ಎಲ್ಲರೂ ಕೂಡ ಜೀವಿಗಳು ಬ್ರಹ್ಮಾದಿ ಸಕಲ ಜೀವಿಗಳು ಮತ್ತು ಎಲ್ಲ ಜಡ ಪದಾರ್ಥಗಳು ಕೂಡ ಆ ದೇವರ ವಶದಲ್ಲಿ ಇದ್ದು ದೇವರಿಗೆ ಪಶುಗಳಂತೆ ದೇವರೆದುರು ಪಶುಗಳು ಪಶುಪಾಲಕನ ಯಾವ ರೀತಿ ಎಲ್ಲ ಪಶುಗಳನ್ನು ಕಾಪಾಡ್ತಾನೆ ಹಾಗೆ ಇವರೆಲ್ಲರೂ ಪಶುಗಳ ಸ್ಥಾನದಲ್ಲಿ ಇದ್ದಾರೆ ಎಂತ ಹೀಗೆ ಪಾಶುಪತ ಹಾಂ ಪಶುಪತಿ ಯಾರು ಮಹಾರುದ್ರದೇವ ಅವನ ಒಂದು ದರ್ಶನ ಅವನ ಸರ್ವೋತ್ತಮತ್ವವನ್ನು ಸಾರುವ ದರ್ಶನ ಪಾಶುಪತ ದರ್ಶನ ಆಯ್ತಾ ಅದು ಸರಿಯಲ್ಲ ಓಂ ಪತ್ಯುಹು ಅಥಾಮಂಜಸ್ಯಾತ್ ಓಂ ಅಂತಲೇ ಬ್ರಹ್ಮಸೂತ್ರ ಅಲ್ಲಿ ನಿರಾಕರಣೆ ಮಾಡಿದ್ದಾರೆ ಹೇಗೆ ನಿರಾಕರಣೆ ಮಾಡ್ತಾರೆ ಅಂದರೆ ಪಶುಪತಿ ಮಹಾರುದ್ರದೇವ ಇದ್ದಾನಲ್ಲ ಅವನು ಸರ್ವೋತ್ತಮ ಅಲ್ಲ ಅವನು ಸರ್ವೋತ್ತಮ ಅಲ್ಲ ಯಾಕೆ ಅಂತ ಹೇಳಿದರೆ ಆಯಿತಾ ಅದಕ್ಕೆ ಕಾರಣ ಇಷ್ಟೇ ಅಸಾಮಂಜಸ್ಯಾ ಪಾರತಂತ್ರ್ಯ ಜನನ ಮರಣದ ಜನನ ಮರಣ ಮೊದಲಾಗಿರ್ತಕ್ಕಂಥ ದೋಷಗಳು ಅವನಲ್ಲಿ ಇರೋದರಿಂದ ದೋಷಗಳು ಅವನಲ್ಲಿ ಇರೋದರಿಂದ ಅಂತ ಯಾಕೆಂತ ಹೇಳಿದ್ರೆ ನೋಡಿ ಅಂಬ್ರಿಣಿ ಸುಕ್ತದಲ್ಲಿ ನೋಡ್ತೇವೆ ಗಮ್ ಕಾಮಯೇ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಂಡಂ ತಂ ತಮ್ಸುಮೇಧಾಮ್ ಅಂತ ಅಂಬ್ರಿಣಿ ಎಣಿಸುವ ಲಕ್ಷ್ಮೀ ದೇವಿ ಹೇಳ್ತಕ್ಕಂಥ ಮಾತು ಅವಳು ಹೇಳ್ತಾಳೆ ನಾನು ಏನು ಮಾಡ್ತೇನೆ ನನ್ನ ಒಂದು ಇಚ್ಛೆಯಿಂದ ಎಂ ಕಾಮಯೇ ತಮ್ ತಮ್ ಉಗ್ರಂ ಕೃಣೋಮಿ ಉಗ್ರ ಎನಿಸುವ ರುದ್ರದೇವರನ್ನು ನಾನು ಸೃಷ್ಟಿ ಮಾಡ್ತೇನೆ ಹ್ಞೂ ಉಗ್ರ ಎನಿಸುವ ರುದ್ರದೇವರು ಆಯಿತಾ ನಾನು ಮಾಡ್ತೇನೆ ಸೃಷ್ಟಿ ಮಾಡ್ತೇನೆ ಆ ಪದವಿ ಕೊಡ್ತೇನೆ ಅಂತ ಹೇಳ್ತಾಳೆ ತಾಯಿ ಲಕ್ಷ್ಮೀದೇವಿ ಅದ ರುದ್ರದೇವರಿಗೂ ಕೂಡ ಒಂದು ರೀತಿಯಿಂದ ಸೃಷ್ಟಿ ಇದೆ ಆಮೇಲಿಂದ ಆ ರುದ್ರದೇವರನ್ನು ಕೂಡ ಸಂಹಾರ ಮಾಡೋ ಕಥೆ ಅದು ಕೂಡ ಬರುತ್ತೆ ರುದ್ರದೇವರಿಗೂ ಸಂಹಾರ ಆಗುತ್ತೆ ಯಾರಿಗೆ ಈ ಒಂದು ಜಗತ್ತಿನಲ್ಲಿ ಸೃಷ್ಟಿ ಸಂಹಾರ ಇದೆಯೋ ಅವನು ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರ ಆಗೋದು ಹೇಗಪ್ಪ ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರ ಆಗಲಿಕ್ಕೆ ಸಾಧ್ಯವಿಲ್ಲ ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರ ಖಂಡಿತವಾಗಿ ಅವರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಸಾಮಂಜಸ್ಯ ಬಹಳ ಮುಖ್ಯವಾಗಿ ನಾವು ಬೇರೆ ಬೇರೆ ಭಾಗವತಾದಿ ಶಾಸ್ತ್ರಗಳಲ್ಲಿ ಕಥೆ ನೋಡ್ತೇವೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ರುದ್ರದೇವರು ಸಂಹಾರಕರ್ತ ಅಂತ ಪ್ರಸಿದ್ಧರಾಗಿದ್ದರೂ ಕೂಡ ಅವರು ದಕ್ಷಾತ್ಭರ ಪ್ರಸಂಗದಲ್ಲಿ ರುದ್ರದೇವರು ದಕ್ಷ ಪ್ರಜಾಪತಿ ಏನು ಆತ ಸತಿಯನ್ನು ಸತಿಯ ಸಾವಿಗೆ ಕಾರಣನಾದ ಅದನ್ನು ತಿಳಿದುಕೊಂಡ ಮೇಲೆ ಅಲ್ಲಿ ರುದ್ರದೇವರ ಭಟರೆಲ್ಲ ಬಂದು ಆ ದಕ್ಷಾಧ್ಭರವನ್ನು ಏನು ಮಾಡ್ತಾರೆ ನಾಶ ಮಾಡಿರ್ತಕ್ಕಂಥ ಕಥೆ ಅದಾದ ಮೇಲೆ ದಕ್ಷ ಪ್ರಜಾಪತಿಯನ್ನೇ ಕೊಲ್ಲಬೇಕು ಅಂತ ಅಲ್ಲಿ ಹೊರಡೋದು ರುದ್ರದೇವರು ಆದರೂ ಅವರ ಕೈಲಿ ಸಾಧ್ಯ ಆಗೋದಿಲ್ಲ ಸಂಹಾರಕರ್ತನಾಗಿರ್ತಕ್ಕಂಥ ರುದ್ರದೇವರಿಗೆ ತನಗೆ ವಿರುದ್ಧವಾಗಿ ನಿಂತ ದಕ್ಷ ಪ್ರಜಾಪತಿಯನ್ನು ಕೊಲ್ಲೋದಕ್ಕೆ ಆಗೋದಿಲ್ಲ ಅಂತ ನೋಡ್ತೇವೆ ಅದಾದ ಮೇಲೆ ಅವರು ನಾರಾಯಣನ ಚಿಂತನೆ ಮಾಡಿ ಇದು ದಕ್ಷ ಪ್ರಜಾಪತಿಯ ಸಂಹಾರ ಅಂತ ಹೇಳಿದ್ರೆ ಇದು ಯಾವ ರೀತಿ ಇದೊಂದು ಯಜ್ಞ ನಾರಾಯಣನ ಕೃತು ಮಾಡ್ತಕ್ಕಂಥ ಯಜ್ಞ ನಾರಾಯಣನಿಗೆ ನಾನು ಇದನ್ನು ಬಲಿಯಾಗಿ ಹವಿಸ್ಸನ್ನಾಗಿ ನಾನು ಕೊಡ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿ ರೂಪದಿಂದ ಚಿಂತನೆ ಮಾಡಿದ ಮೇಲೆ ಅವರ ತಲೆಯನ್ನು ಕಡದರು ಅಂತ ಈ ಕಥೆಯೆಲ್ಲ ನೋಡ್ತೇವೆ ಆ ಮೂಲಕವಾಗಿ ಅಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಎಂತಕ್ಕಂಥದ್ದು ನಾವು ರುದ್ರದೇವರಿಗೆ ಹೋಗ್ತೇವೆ ಹೌದು ವೃದ್ಧದೇವರು ಬಹಳ ದೊಡ್ಡವರು ವಿಚಾರ ಇಲ್ಲವೇ ಇಲ್ಲ ಆಯಿತಾ ಆಚಾರ್ಯರು ಶಾಸ್ತ್ರದಲ್ಲಿ ಹೇಳೋ ಹಾಗೆ ತಾರತಮ್ಯದ ಚಿಂತನೆಯಲ್ಲಿ ನಾವು ಮೊದಲು ನಾರಾಯಣ ಆಮೇಲೆ ಲಕ್ಷ್ಮೀದೇವಿ ದೇವಿ ಆದಮೇಲೆ ಬ್ರಹ್ಮಬಾಯುಗಳು ಬಂದ ಮೇಲೆ ಅವರ ಪತ್ನಿಯರು ಬಂದ ಮೇಲಿಂದ ಆಯಿತಾ ಪುನಃ ರುದ್ರದೇವರಿಗೆ ಬಹಳ ದೊಡ್ಡ ಸ್ಥಾನಮಾನ ಖಂಡಿತವಾಗಿಯೂ ಅವರು ಆಯಿತಾ ಅವರ ಸೃಷ್ಟಿಗೆ ಒಂದು ಹಂತದಲ್ಲಿ ಈ ಒಂದು ಇಡೀ ಬ್ರಹ್ಮಾಂಡದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂತಹ ಸೃಷ್ಟಿಯನ್ನು ಅವರು ತತ್ವದೇವತೆಗಳ ಸೃಷ್ಟಿ ಇರ್ಬೋದು ಆಯಿತಾ ಪಂಚಭೂತಗಳ ಸೃಷ್ಟಿ ಇರ್ಬೋದು ಪಂಚಭೂತಗಳ ಮೂಲಕವಾದ ಈ ಸೃಷ್ಟಿ ವಿಸ್ತಾರ ಇದೆಲ್ಲದಕ್ಕೂ ಕಾ ಕಾರಣ ಜೊತೆಗೆ ನಮ್ಮೆಲ್ಲರ ಮನೋಭಿಮಾನಿಗಳಾಗಿ ನಿಂತುಕೊಂಡು ನಮ್ಮ ಮನಸ್ಸನ್ನು ದೇವರ ಕಡೆಗೆ ಹರಿಸ್ತಕ್ಕಂಥವರು ಎಲ್ಲ ಹೌದು ಅಂತಲ್ಲ ಆಚಾರ್ಯರು ಬಹಳ ವಿಶಿಷ್ಟವಾದ ಸ್ಥಾನಮಾನವನ್ನು ರುದ್ರದೇವರಿಗೆ ಕೊಟ್ಟಿದ್ದಾರೆ ಆದರೆ ಅವರು ಸರ್ವೋತ್ತಮ ಅಲ್ಲ ಅಂತ ಯಾಕೆಂದರೆ ಅವರಿಗೂ ಕೂಡ ಏನಿದೆ ಜನನ ಮರಣಾದಿಗಳಿದೆ ಅದನ್ನು ಭಗವಂತ ಬ್ರಹ್ಮದೇವರ ಮೂಲಕವಾಗಿಯೂ ತಾನೂ ಕೂಡ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೂ ಕೂಡ ಅಸ್ವಾತಂತ್ರ್ಯ ಬಂದಿದ್ದನ್ನು ನಾವು ನೋಡ್ತೇವೆ ರಾಮಾಯಣದ ಆ ಒಂದು ಕಥಾ ಪ್ರಸಂಗದಲ್ಲಿ ಅವರಿಗೆ ಒಂದು ಹಂತದಲ್ಲಿ ರಾಮದೇವರನ್ನು ರಾಮದೇವರು ವೃದ್ಧದೇವರ ಭಕ್ತನಾಗಿರ್ತಕ್ಕಂಥ ರಾಮಣ್ಣನ ಸಂಹಾರ ಮಾಡಿದ್ಮೇಲೆ ಎಲ್ಲೊಂದು ಕಡೆಯಿಂದ ಸ್ವಲ್ಪ ಅಜ್ಞಾನ ಬಂದಂತೆ ಆಗುತ್ತೆ ವೃದ್ಧದೇವರಿಗೂ ಬಂತು ಅಜ್ಞಾನ ಏನು ಮಾಡಿದ್ರು ದೇವರೆದುರು ರಾಮದೇವರೆದು ನಿಂತ್ಕೊಂಡ್ಬಿಡ್ತಾರೆ ಅಂತ ಏನಯ್ಯ ನಾನು ಕೊಟ್ಟು ವರ ಕೊಟ್ಟರುವನನ್ನು ಸಾಯಿಸಿಬಿಟ್ಟಿದ್ಯಾ ನಾನು ಬಿಡೋದಿಲ್ಲ ಅಂತ ಹೇಳಿ ನಿಂತ್ಕೋತಾರೆ ಭಗವಂತವನ ಶಕ್ತಿ ತನ್ನ ದೃಷ್ಟಿಯನ್ನು ಬೀರ್ತಾನೆ ಅಷ್ಟಕ್ಕೆ ಅವರು ಸ್ತಬ್ಧ ಆಗ್ಬಿಡ್ತಾರೆ ನಿಶ್ಚಲ ಆಗ್ಬಿಡ್ತಾರೆ ಅಂತ ನಿಶ್ಚಲ ಆಗ್ಬಿಡ್ತಾರೆ ಅಂತ ಕಥೆಯನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ಅದರಿಂದಾಗಿ ಅವರಿಗೂ ಅಸ್ವಾತಂತ್ರ್ಯ ಇದೆ ಅವರಿಗೂ ಜನರ ಮರಣ ಆಗಲಿದೆ ಆದ್ದರಿಂದಲೇ ಅವರು ಏನಾಗಲಿಕ್ಕೆ ಸಾಧ್ಯವಿಲ್ಲ ಸರ್ವೋತ್ತಮ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪಾಷ್ಪಥದ ನಿರಾಕರಣೆಯನ್ನು ಓಂ ಪತ್ಯುಹು ಅಸಾಮಂಜಸ್ಯ ತೋಮ್ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಅದರ ವಿವರಣೆಯನ್ನು ಕೂಡ ನಾವು ವಿಶೇಷವಾದ ರೀತಿಯಲ್ಲಿ ನೋಡ್ತೇವೆ ಹೀಗೆ ಬೇರೆ ಬೇರೆ ವಿಚಾರಧಾರೆಗಳನ್ನು ತುಂಬ ಚೆನ್ನಾಗಿ ಅವರು ನಿರಾಕರಣೆ ಮಾಡ್ತಾರೆ ಇನ್ನೊಂದು ದರ್ಶನ ನೋಡೋದಾಗಿದ್ದರೆ ಸಾಂಖ್ಯಯೋಗ ಮತ್ತ ಸಾಂಖ್ಯಯೋಗ ಮತ್ತ ಸಾಂಖ್ಯಯೋಗ ಅಂತ ಬಂದಾಗ ಒಂದು ಹಂತದಲ್ಲಿ ಕಪಿಲರೂಪಿಯಾಗಿರ್ತಕ್ಕಂಥ ಭಗವಂತ ಕೊಟ್ಟ ಒಂದು ಸಾಂಖ್ಯಶಾಸ್ತ್ರ ಇದೆ ಸಾಂಖ್ಯಶಾಸ್ತ್ರ ಇದೆ ಆಯಿತಾ ಬ್ರಹ್ಮದೇವರೇ ಕೊಟ್ಟಿರ್ತಕ್ಕಂಥ ಒಂದು ಯೋಗಶಾಸ್ತ್ರನೂ ಕೂಡ ಇದೆ ಇಲ್ಲ ಅಂತಲ್ಲ ಆದರೆ ಅದೆಲ್ಲವೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸರ್ವಜ್ಞನಾಗಿರ್ತಕ್ಕಂಥ ಕಪಿಲಮನಿ ಕೊಟ್ಟಿರ್ತಕ್ಕಂಥ ಸಾಂಖ್ಯ ಅದು ಬೇಕು ಹಿರಣ್ಯ ಗರ್ಭ ಅವನು ಕೂಡ ಭಗವಂತನ ಅನಂತರದಲ್ಲಿ ಅವನ ಮೊದಲನೇ ಮಗ ಹಿರಣ್ಯಗರ್ಭ ಚಿತ್ರಮುಖ ಬ್ರಹ್ಮ ಅವನು ಕೊಟ್ಟಿರ್ತಕ್ಕಂಥ ಯೋಗವೂ ಕೂಡ ಶ್ರೇಷ್ಠವಾದ್ದು ಅದನ್ನು ನಾವು ಅನುಸರಣೆ ಮಾಡ್ತೇವೆ ಆದರೆ ಅದು ಬಿಟ್ಟು ಅದಾದ ಮೇಲಿಂದ ಬಂದಿರತಕ್ಕಂತಹ ಸಾಂಖ್ಯಯೋಗಗಳೇನಿದೆ ಇನ್ನೊಬ್ಬ ಕಪಿಲ ಬಂದು ಕೊಟ್ಟಿರ್ತಕ್ಕಂಥ ಸಾಂಖ್ಯ ಯೋಗ ಏನಿದೆ ಅದು ಸರಿಯಲ್ಲ ಯಾಕೆಂದರೆ ಅವರು ಒಂದು ಹಂತದಲ್ಲಿ ಪ್ರಕೃತಿ ಕರ್ತರಿ ಅಂತ ಇಡೀ ಜಗತ್ತಿನ ನಿರ್ಮಾಣ ಹೇಗಾಗತ್ತೆ ಅಂದರೆ ಪ್ರಕೃತಿಯಿಂದ ಆಗತ್ತೆ ಅಂತ ಇವತ್ತಿನ ಒಂದು ವಿಚಾರಧಾರ ಹೇಳಿದ್ರೆ ಬೈ ನೇಚರ್ ಪ್ರಕೃತಿ ಅಂದರೆ ಒಂದು ರೀತಿ ನೇಚರ್ ನೇಚರ್ ಇಟ್ಸೆಲ್ಫ್ ಅದೇ ಎಲ್ಲವನ್ನೂ ಮಾಡುತ್ತೆ ಎಲ್ಲವನ್ನು ಮಾಡುತ್ತೆ ಪುರುಷ ಬೇಕೋ ಬೇಡೋ ಅಂದರೆ ಸುಮ್ಮನೆ ಆಟಕ್ಕುಂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಈ ಪುರುಷ ಜೀವಿ ಇರ್ತಾನೆ ಪ್ರಕೃತಿ ಕರ್ತಿರಿ ಪುರುಷಸ್ತು ಪುಷ್ಕರ ಫಲಾಶವನ್ನು ನಿರ್ಲೇಪ ಅಂತ ಹೀಗೆಲ್ಲ ಪ್ರಧಾನ ಅಥವಾ ಪ್ರಕೃತಿ ಆಯ್ತಾ ಅದಕ್ಕೆ ಜಗತ್ತಿನ ಕರ್ತೃತ್ವವನ್ನು ಹೇಳ್ತಕ್ಕಂಥದ್ದು ಒಬ್ಬ ದೇವರ ಬಗ್ಗೆ ಮಾತೇ ಇಲ್ಲ ದೇವರ ಬಗ್ಗೆ ಮಾತೇ ಇಲ್ಲ ಇಂತಹ ಒಬ್ಬ ಒಂದು ಕಪಿಲ ಮುನಿ ಆಯ್ತಾ ಸರ್ವಜ್ಞನಾದ ಕಪಿಲ ಅಲ್ಲ ಇನ್ನೊಬ್ಬ ಕಪಿಲ ಅವನು ಯಾರು ಅಂತ ಹೇಳಿ ಒಂದು ಹಂತದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ಒಂದು ಸ್ಮೃತಿಯಲ್ಲಿ ಅಗ್ನಿಸ್ವ ಕಪಿಲೋ ನಾಮ ಸಾಂಖ್ಯಶಾಸ್ತ್ರ ಪ್ರವರ್ತಕ ಅಂತ ಅಗ್ನಿದೇವನೇ ಭಗವಂತನ ಆದೇಶದಂತೆ ಕಪಿಲ ಮುನಿಯಾಗಿ ಬಂದ ಅಂತ ಹೇಳೋದು ಆಯ್ತಾ ಸರ್ವಭೇದ ವಿರುದ್ಧಂಚ ಕಪಿಲೋನ್ಯೋಜಾಗ ಸಾಂಖ್ಯಂ ಆಸುರೆಯೇನ್ಯಸ್ಮೈ ಕುತರ್ಕ ಪರಿಭೃಂಹಿತಂ ಅಂತ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಅವನು ಸರ್ವವೇದ ವಿರುದ್ಧವಾಗಿರ್ತಕ್ಕಂತಹ ಈ ಸಾಂಖ್ಯ ಯೋಗವನ್ನೆಲ್ಲ ಕೊಟ್ಟ ಅಂತ ಹೇಳ್ತಕ್ಕಂಥ ಮಾತು ಬರುತ್ತೆ ಅದರಿಂದ ಅದು ದರ್ಶನಗಳು ಹಾಗೇ ಅಯೋಗ್ಯರಾಗಿರ್ತಕ್ಕಂಥವ್ರಿಗೆ ಅಯೋಗ್ಯವಾದ ಬುದ್ಧಿಯನ್ನು ಹುಟ್ಟಿಸೋದಕ್ಕೋಸ್ಕರವಾಗಿ ಅನೇಕ ದರ್ಶನಗಳು ಹಾಗೆ ಹೊರಡುತ್ತೆ ಹಾಗೆ ಇಲ್ಲೂ ಕೂಡ ದೇವರನ್ನೇ ಒಪ್ಪದೇ ಇರುವ ಈ ಒಂದು ಸಾಂಖ್ಯ ಮತ್ತು ಯೋಗ ಅಂತ ಬಂದಾಗ ಬರೀ ದೇಹದ ವಿಶಿಷ್ಟವಾಗಿರ್ತಕ್ಕಂತಹ ಯಾವುದನ್ನು ಶಕ್ತಿ ಸಾಮರ್ಥ್ಯವನ್ನು ಮನಸ್ಸಿಗೆ ಒಂದು ಎಲ್ಲೊಂದು ಕಡೆಯಿಂದ ಸ್ಥೈರ್ಯ ತರಬೇಕು ಅಂತ ದೇವರ ವಿಚಾರಧಾರೆಗೆ ಬೇಕಾಗಿಲ್ಲ ಯೋಗ ಬೇಕು ಹೌದು ಯೋಗ ಬೇಕು ಹೌದು ಯೋಗ ಬೇಡ ಅಂತಲ್ಲ ದೇಹದಾರ್ಢ್ಯ ಬೇಕು ಮನೋದಾರ್ಢ್ಯ ಬೇಕು ದೇಹದಾರ್ಢ್ಯ ಮನೋದಾರ್ಢ್ಯ ಯಾವುದಕ್ಕೆ ಬಳಸ್ಕೋಬೇಕು ವಿಶೇಷವಾಗಿ ದೇವರ ಚಿಂತನೆಗೆ ಬೆಳೆಸ್ಕೋಬೇಕು ದೇವರ ಚಿಂತನೆಗೆ ಬಳಸಿಕೊಳ್ಳದ ದೇಹದಾರ್ಢ್ಯ ಮನೋದಾರ್ಢ್ಯವನ್ನೇ ಹೇಳಲಿಕ್ಕೆ ಹೊಟ್ಟಿರ್ತಕ್ಕಂತಹ ವಿಚಾರ ಅದು ಬೇಡ ನಮಗೆ ಬೇಡ ನಮಗೆ ಅದರಿಂದಲೇ ಇನ್ನೊಬ್ಬ ಸಾಂಖ್ಯ ಇನ್ನೊಬ್ಬ ಯಾರೊಬ್ಬ ಯೋಗಾಚಾರ್ಯ ಹೇಳಿರ್ತಕ್ಕಂಥ ವಿಚಾರಧಾರೆಗಳು ಸರಿಯಲ್ಲ ದೇವರನ್ನು ಒಪ್ಪದೇ ಇರೋದೇ ಬಹಳ ಮುಖ್ಯವಾಗಿ ದೊಡ್ಡ ಡ್ರಾಬ್ಯಾಕ್ ಇದರಲ್ಲಿರ್ತಕ್ಕಂಥದ್ದು ದೊಡ್ಡ ಅವಗುಣ ಅದನ್ನು ನಿರಾಕರಣೆ ಮಾಡ್ತಾರೆ ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ನೈಯಾಯಿಕ ವೈಶೇಷಿಕರೂ ಹಾಂ ಇಲ್ಲೂ ಅಷ್ಟೇ ಆಚಾರ್ಯರು ನಮಗೆ ವಿಶೇಷವಾಗಿ ಹೇಳ್ತಾರೆ ತರ್ಕ ಬೇಕೋ ಬೇಡು ತರ್ಕ ಅಂದರೆ ಲಾಜಿಕ್ಕು ಲಾಜಿಕ್ ಬೇಕೋ ಬೇಡು ಅಂದರೆ ಲಾಜಿಕ್ ಬೇಕಪ್ಪ ಯಾಕೆಂದರೆ ಒಂದಂತಲ್ಲಿ ಇಡೀ ಬ್ರಹ್ಮಸೂತ್ರಗಳೇ ಲಾಜಿಕ್ಕು ಯಾರಲ್ಲ ಅಂತ ಹೇಳಿದ್ರು ಇಡೀ ಬ್ರಹ್ಮಸೂತ್ರ ಒಂದು ರೀತಿ ಲಾಜಿಕ್ ತರ್ಕನೇ ಅದು ಕೂಡ ಆದರೆ ತರ್ಕಶಾಸ್ತ್ರ ಯಾವುದು ಬೇಕು ಪಂಚಾಶತ್ ಕೋಟಿ ವಿಸ್ತಾರಾತ್ ನಾರಾಯಣತನೋ ಕೃತಾತ್ ಉದ್ಧಿತ್ಯ ಪಂಚಸಹಸ್ರಂ ಕೃತವಾನ್ ಬಾದರಾಯಣ ಬ್ರಹ್ಮತರ್ಕಂಚ ಭಗವಾನ್ ಸೇವ ಕೃತವಾನ್ ಪ್ರಭು ಅಂತ ಅನುವ್ಯಾಖ್ಯಾನದಲ್ಲಿ ಏನು ಮಧ್ವಾಚಾರ್ಯ ಹೇಳ್ತಾರೆ ಆ ತರ್ಕಶಾಸ್ತ್ರ ಅದನ್ನು ಬ್ರಹ್ಮತರ್ಕ ಅಂತಲೇ ಕರೀತಾರೆ ಭಗವಂತನನ್ನು ಒಪ್ಪುವ ಭಗವಂತನೇ ಮಾಡಿದ ನಾರಾಯಣ ರೂಪಿಯಾಗಿ ಪಂಚಾಶತ್ ಕೋಟಿ ಐವತ್ತು ಕೋಟಿ ವಿಸ್ತೃತವಾಗಿರ್ತಕ್ಕಂತಹ ಒಂದು ಬ್ರಹ್ಮತರ್ಕವನ್ನು ಮಾಡಿದರೆ ಅದನ್ನು ಐದು ಸಾವಿರಕ್ಕೆ ಇಳಿಸಿ ಸಂಗ್ರಹವನ್ನು ಬಾದರಾಯಣ ವೇದವ್ಯಾಸದೇವರು ನಮಗೆ ಮಾಡಿಕೊಟ್ಟಿದ್ದಾರೆ ಆ ಒಂದು ಬ್ರಹ್ಮತರ್ಕ ಬೇಕು ಮಧ್ವಾಚಾರ್ಯರು ವಿಶೇಷವಾಗಿ ಅನುವ್ಯಾಖ್ಯಾನ ಸೇರಿದಂತೆ ತಮ್ಮ ಅನೇಕ ಗ್ರಂಥಗಳಲ್ಲಿ ಬ್ರಹ್ಮತರ್ಕವನ್ನು ನಮಗೆ ಉದಾಹರಣೆಯನ್ನಾಗಿ ಕೊಡ್ತಾರೆ ಬ್ರಹ್ಮತರ್ಕವನ್ನು ಪ್ರಮಾಣವನ್ನಾಗಿ ಕೊಡ್ತಾರೆ ಪ್ರಮಾಣವನ್ನಾಗಿ ಕೊಡ್ತಾರೆ ಅನೇಕ ಪ್ರಮಾಣ ಮತ್ತು ಪ್ರಮೇಯಗಳ ವಿಷಯದಲ್ಲಿ ಬ್ರಹ್ಮತರ್ಕ ಬೇಕು ಲಾಜಿಕ್ಕೇ ಬೇಡ ಅಂತಲ್ಲ ಆದರೆ ಈ ನೈಯಾಯಿಕ ವೈಶೇಷಿಕರು ಹೇಳಿರ್ತಕ್ಕಂಥ ಲಾಜಿಕ್ಕು ಅದು ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮಾಜ ಅಭಾವ ತಿಳಿ ಏಳು ಪದಾರ್ಥಗಳು ಅಂತ ಹೇಳಿ ಪ್ರಾರಂಭ ಆಗತ್ತೆ ಕಥೆ ಸಾರಸ್ಯ ಅಂದರೆ ಆ ವಿಭಾಗ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಎಷ್ಟು ಜಗತ್ತಿನಲ್ಲಿ ಪದಾರ್ಥಗಳಿದೆ ಅಂತ ಅದಕ್ಕೆ ತಮಾಷೆ ಮಾಡೋದುಂಟು ತಗೊಂಡು ಏನು ಮಾಡಬೇಕ್ರಿ ಅಂತ ಟೀಕಾಚಾರ ತಮಾಷೆ ಮಾಡ್ತಾರೆ ಯಾಕೆಂದರೆ ಎಷ್ಟು ಪದಾರ್ಥ ಇದನ್ನು ತೊಗೊಂಡು ಏನು ಮಾಡೋಣ ಜಗತ್ತಿನಲ್ಲಿ ಏಳೇ ಪದಾರ್ಥ ಅಂತ ಯಾಕೆ ಯೋಚನೆ ಮಾಡ್ತೀರಪ್ಪ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪ್ರ ಪದಾರ್ಥಗಳಿದೆ ಆ ಪದಾರ್ಥಗಳನ್ನು ತಿಳ್ಕೊಂಡು ಮಾಡಬೇಕಾದ್ದೇನು ಅಂತ ಎಲ್ಲೊಂದು ಕಡೆಯಲ್ಲಿ ನೈಯಾಯಿಕ ಏನು ಹೇಳ್ತಾರೆ ಅಂದರೆ ಏಳು ಪದಾರ್ಥ ಎರಡರಲ್ಲ ಎಲ್ಲ ಸೇರುತ್ತೆ ಅಂದರು ಆಯಿತು ಸೇರುತ್ತೋ ಬೀಳುತ್ತೋ ಇರಲಿ ಅದು ಬೇರೆ ತೊಗೊಂಡೇನು ಮಾಡೋದು ಅಂತ ತಗೊಂಡೇನು ಮಾಡೋದು ಉಸುಕು ಉಸುಕಿನ ಕಣಗಳು ಎಷ್ಟಿದೆ ಅಂತ ಲೆಕ್ಕಾಚಾರ ಮಾಡಿದರೆ ತೊಗೊಂಡೇನೆಯ ಉಪಯೋಗ ಏನು ಉಪಯೋಗ ಇಲ್ಲ ಹಾಗೆ ಇಷ್ಟು ಪದಾರ್ಥಗಳನ್ನು ತಿಳ್ಕೊಂಡ್ರೆ ಏನು ಉಪಯೋಗ ಏನು ಉಪಯೋಗ ಇಲ್ಲ ಆದರೆ ನೈಯಾಯಿಕ ವಿಷಯಕ್ಕೆ ಹೇಳ್ತಾರೆ ಆ ಪದಾರ್ಥ ತತ್ವಜ್ಞಾನದಿಂದ ಮೋಕ್ಷ ಪಡಿಬೋದು ಅಂತಾರೆ ಪದಾರ್ಥ ತತ್ವಜ್ಞಾನದಿಂದ ಮೋಕ್ಷ ಪಡಿಬಹುದು ಅಂತ ಅಲ್ಲಪ್ಪ ಮೋಖ್ಯ ಪಡಿಬೇಕಾಗಿದ್ದರೆ ಯಾರು ನಮ್ಮನ್ನು ಸಂಸಾರದಲ್ಲಿ ಕಟ್ಟಿಹಾಕಿದ್ದಾನೋ ಆ ದೇವರೂ ಅವನನ್ನು ಆರಾಧನೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಸಂಸಾರದಿಂದ ಬಿಡುಗಡೆ ಹೊರತು ಪದಾರ್ಥಗಳೆಷ್ಟಿದೆ ಅಂತ ತಿಳ್ಕೊಂಡ್ರೆ ಏನ್ರಿ ಆಗತ್ತೆ ಅದರ ತತ್ವಜ್ಞಾನದಿಂದ ಮೋಖ್ಯ ಬರೋದಾದರೂ ಹೇಗೆ ಇಂತಹ ವಿಚಾರಧಾರೆ ಮತ್ತು ಆ ವಿಭಾಗಗಳೆಲ್ಲ ಸರಿಯಲ್ಲ ಅವರು ಒಪ್ಕೊಂಡಿರ್ತಕ್ಕಂಥ ಸಂವಾಯ ಮೊದಲಾಗಿರ್ತಕ್ಕಂಥ ಸಂಬಂಧಗಳು ಸರಿಯಲ್ಲ ಅದರ ಬಗ್ಗೆ ಸಾಕಷ್ಟು ವಿಮರ್ಶೆಯನ್ನು ವೇದವ್ಯಾಸ್ ದೇವರು ತಮ್ಮ ಬ್ರಹ್ಮಸೂತ್ರಗಳಲ್ಲಿ ಮಾಡಿದ್ದಾರೆ ಅದನ್ನು ಕೂಡ ವಿಶೇಷವಾದ ರೀತಿಯಲ್ಲಿ ಇಲ್ಲಿ ತೆಗೆದುಕೊಂಡು ವಿಮರ್ಶೆ ಮಾಡ್ತಾರೆ ಮತ್ತೆ ಎಂಟೇ ಗುಣಗಳು ಅಂತ ಹೇಳೋದು ಸರ್ವಗುಣ ಪರಿಪೂರ್ಣನಾಗಿರ್ತಕ್ಕಂಥ ದೇವರನ್ನು ಎಂಟು ಗುಣಕ್ಕೆ ಸೀಮಿತಗೊಳಿಸೋದು ಏನಿದಿರಿ ಇದು ಎಂಥ ದೊಡ್ಡ ಒಂದು ಅಪಮಾನ ದೇವರಿಗೆ ಅಷ್ಟೇ ಅಲ್ಲ ಇಷ್ಟಾಗಿ ಅವರು ಏನಪ್ಪ ಅಂತ ಹೇಳಿದರೆ ವೇದವನ್ನು ಕೂಡ ಪ್ರಮಾಣ ಒಪ್ಪೋರು ವೇದವನ್ನು ಕೂಡ ಪ್ರಮಾಣ ಅಂತ ಒಪ್ಪೋರು ಅಂಥವರು ಆ ವೇದದಲ್ಲಿ ಬಂದಿರತಕ್ಕಂಥ ಭಗವಂತನ ಆ ಗುಣಪರಿಪೂರ್ಣತ್ವವನ್ನು ಒಪ್ಪೋದಿಲ್ಲ ಮತ್ತು ಮುಖ್ಯ ಅಂತ ಬಂದಾಗಲೂ ಅಷ್ಟೇ ಮುಖ್ಯ ಅಂತ ಬಂದಾಗ ಅವರು ಹೇಳೋದು ಮುಖ್ಯದಲ್ಲಿ ಆನಂದ ಒಪ್ಪೋದೇ ಇಲ್ಲ ಅವರು ಮುಖ್ಯದಲ್ಲಿ ಆನಂದ ಅಂತ ಒಪ್ಪೋದಿಲ್ಲ ಮುಖ್ಯ ಅಂತ ಬಂದರೆ ಅವರು ಇಷ್ಟೇ ಮುಖ್ಯ ಅಂದ್ರೇನು ಒಂದು ರೀತಿ ಈಗ ಇರುವ ಎಲ್ಲ ದುಃಖಗಳಿಂದ ದೂರ ಆಗಿಬಿಟ್ರೆ ಅದೇ ಮುಖ್ಯ ಅಂತ ಮುಖದಲ್ಲಿ ಸಪ್ರೇಟಾಗಿ ಒಂದು ಆನಂದ ಸಂತೋಷ ಅಂತ ಇಲ್ಲ ಯಾಕೆಂದರೆ ಅವರು ಲಾಜಿಕ್ಕು ಲಾಜಿಕ್ ಪ್ರಕಾರ ಏನಂದರೆ ಸುಖಸ್ಯಾನಂತರಂ ದುಃಖಂ ದುಃಖ ಸುಖಂ ಸುಖ ಆದಮೇಲೆ ದುಃಖ ದುಃಖ ಆದಮೇಲೆ ಸುಖ ಅಂತ ಇದು ನಮ್ಮ ಸಂಸಾರ ಹಾಗೆಯೇ ಎಲ್ಲ ಕಾಲದಲ್ಲೂ ಸುಖವೇ ಇರುತ್ತೆ ಅಂತಿಲ್ಲ ಒಂದು ಕಾಲದಲ್ಲಿ ಸುಖ ಸುಖ ಮುಗಿತು ಅಂತ ಹೇಳೋಗೆ ದುಃಖ ಬಂತು ದುಃಖ ಮುಗಿತು ಅಂದರೆ ಸುಖ ಬಂತು ಸುಖಸ್ಯಾನಂತರಂ ದುಃಖಂ ದುಃಖದ ಸುಖಂ ಆದ್ದರಿಂದ ಮುಖ್ಯದಲ್ಲಿ ನಾವೇನಾದರೂ ಸುಖ ಒಪ್ಕೊಂಡ್ಬಿಟ್ರೆ ಸುಖ ಪರ್ಮನೆಂಟಾಗಿರೋದಿಲ್ಲ ಸುಖ ಮುಗ ದುಃಖನೂ ಬರುತ್ತೆ ಯಾಕೆ ಲಾಜಿಕ್ ಇರೋದು ಹಾಗೆ ಎಲ್ಲ ಕಾಲದಲ್ಲೂ ಸುಖನೇ ಇರುತ್ತೆ ಅಂತಿಲ್ಲ ಎಲ್ಲ ಕಾಲದಲ್ಲೂ ದುಃಖನೇ ಇರುತ್ತೆ ಅಂತಿಲ್ಲ ಒಂದು ಕಾಲದಲ್ಲಿ ಸುಖ ಇನ್ನೊಂದು ಕಾಲ ದುಃಖ ಹಾಗೆ ಮುಖದಲ್ಲೂ ಕೂಡ ಸುಖ ಏನಾದರೂ ಒಪ್ಕೊಂಡ್ಬಿಟ್ರೆ ದುಃಖನೂ ಬರಬೇಕು ಅಯ್ಯೋರಾಮ ಮುಖಕ್ಕೆ ಹೋಗಿ ದುಃಖ ಒಪ್ಪೋದಾ ದುಃಖ ಪಡೆಯೋದಾ ಅದಕ್ಕೋಸ್ಕರವಾಗಿ ಮುಖದಲ್ಲಿ ದುಃಖ ಇಲ್ಲ ಅಂದರೆ ದುಃಖ ಇಲ್ಲ ಅಂದರೆ ಸುಖವೂ ಇಲ್ಲ ಯಾಕೆ ಸುಖ ದುಃಖ ಎರಡು ಒಟ್ಟೊಟ್ಟಿಗೆ ಇರೋದು ಸುಖ ದುಃಖ ಎರಡೂ ಕೂಡ ಒಟ್ಟೊಟ್ಟಿಗೆ ಇರೋದರಿಂದಾಗಿ ಸುಖ ಇಲ್ಲ ದುಃಖವೂ ಇಲ್ಲ ದುಃಖ ಇಲ್ಲ ಸುಖವೂ ಇಲ್ಲ ಇಂಥ ಒಂದಾಜಿಕ್ಕು ನೋಡ್ರಿ ಏನು ಸ್ವಾರಸ್ಯ ಅಂದರೆ ಸಂಸಾರದಲ್ಲಿ ಸುಖವಾಗಲಿ ದುಃಖವಾಗಲಿ ಬರಲಿಕ್ಕೇನು ಕಾರಣ ನಮ್ಮ ಕರ್ಮ ಕಾರಣ ಆ ಕರ್ಮದಿಂದಾಗಿ ಏನಾಗುತ್ತೆ ಅಂತ ಬಂದಾಗ ಒಂದು ಸರ್ತಿ ಸುಖ ಇನ್ನೊಂದು ದುಃಖ ಯಾಕೆ ಕರ್ಮ ಆ ರೀತಿ ಇರುತ್ತೆ ಅಂತ ಆದರೆ ಭಗವಂತನ ಅನುಗ್ರಹ ಆಗಿ ಭಗವಂತನ ಅಪರೋಕ್ಷ ಜ್ಞಾನ ಆದ ಮೇಲೆ ಎಲ್ಲವಾದ ಕರ್ಮದ ಬಂಧದಿಂದ ಬಿಡುಗಡೆ ಆಗುತ್ತೆ ಮೋಖಕ್ಕೋಗೋಷ್ಟೊತ್ತಿಗೆ ಕರ್ಮವೇ ಇಲ್ಲ ಕರ್ಮವೇ ಇಲ್ಲ ಆದ್ದರಿಂದಾಗಿ ಅಲ್ಲಿ ಅವನು ತನ್ನ ಸ್ವರೂಪ ಸುಖವನ್ನು ಆರಾಮಾಗಿ ಅನುಭವಿಸ್ತಾನೆ ಅಂತ ಮಧ್ವಾಚಾರ್ಯ ಹೇಳೋ ವಿಚಾರ ಆದರೆ ಇವರು ಮೋಕ್ಷದಲ್ಲಿ ದುಃಖವಿಲ್ಲ ಆದ್ದರಿಂದಲೇ ಸುಖವೂ ಇಲ್ಲ ಅಂತ ಬಹಳ ಸ್ವಾರಸ್ಯ ಅದು ಆಚಾರ್ಯರು ಹೇಳ್ತಾರೆ ಅಲ್ಲಪ್ಪ ಹಾಗಾದರೆ ಮೋಕ್ಷದಲ್ಲಿ ಜ್ಞಾನ ಅಜ್ಞಾನ ಎರಡು ಒಟ್ಟೊಟ್ಟಿಗಿರ್ತಕ್ಕಂಥದ್ದು ಜಗತ್ತಲ್ಲಿ ನೋಡ್ತೇವೆ ಯಾರಿಗೆ ಜ್ಞಾನ ಇದೆ ಅವನಿಗೆ ಅಜ್ಞಾನ ಇದೆ ಯಾರಿಗೆ ಅವನಿಗೆ ಜ್ಞಾನವೂ ಇದೆ ಹಾಗೆ ಮುಖ್ಯದಲ್ಲಿ ನೀ ಏನಾದರೂ ಜ್ಞಾನ ಇದೆ ಅಂತ ಒಪ್ಕೊಂಡ್ರೆ ಅಜ್ಞಾನವೂ ಬರಬೇಕಾದಿತ್ತು ಯಾಕೆ ಜ್ಞಾನ ಅಜ್ಞಾನ ಎರಡು ಒಟ್ಟೊಟ್ಟಿಗೆ ಇರೋದು ಲಾಜಿಕ್ಕೆ ಹಾಗೆ ಜ್ಞಾನ ಅಜ್ಞಾನ ಎರಡು ಒಟ್ಟಿಗೆ ಇದ್ದಾಗಿ ಜ್ಞಾನ ಬಂದರೆ ಅಜ್ಞಾನವೂ ಬರಬೇಕಾಗತ್ತೆ ಅದಕ್ಕೋಸ್ಕರಾಗಿ ಮುಖ್ಯದಲ್ಲಿ ಅಜ್ಞಾನವೂ ಇಲ್ಲ ಜ್ಞಾನವೂ ಇಲ್ಲ ಅಂತ ಹೇಳ್ತೀಯಾ ಮುಖದಲ್ಲಿ ಜ್ಞಾನವಿಲ್ಲ ಅಂದರೆ ಅಂಥ ಮುಖ್ಯ ಬೇಕೇನ್ರಿ ಮುಖ್ಯಕ್ಕೆ ಹೋಗ್ತೀವಿ ನಮಗೇನೋ ಗೊತ್ತಿಲ್ಲ ಜ್ಞಾನವೇ ಇಲ್ಲ ಅಂದ್ರೆ ಅಂತಹ ಮುಖ್ಯ ತಗೊಂಡು ಏನು ಮಾಡ್ಬೇಕು ಅಂತ ಮುಖ್ಯ ತಗೊಂಡು ಏನು ಮಾಡ್ಬೇಕು ಹಾಗೆ ಆಯ್ತಾ ಅದೇ ಹೇಳ್ತಾರೆ ನೀನು ಅದನ್ನೇನಾದ್ರೂ ಒಪ್ತೇನಪ್ಪ ಮುಖದಲ್ಲಿ ಅಜ್ಞಾನ ಇಲ್ಲ ಅಂತ ಹೇಳಿ ಜ್ಞಾನವೂ ಇಲ್ಲ ಅಂತ ಹೇಳ್ತೀಯಾ ಇಲ್ಲ ಜ್ಞಾನವನ್ನ ಜ್ಞಾನವನ್ನು ಮುಖ್ಯದಲ್ಲಿ ಒಪ್ಕೊಳ್ತಕ್ಕಂಥವನಿಗೆ ಸುಖವನ್ಯಾಕಯ್ಯ ಒಪ್ಕೊಳ್ಳಲ್ಲ ಹಾಂ ದುಃಖ ಬಂದರೆ ದುಃಖ ಆಮೇಲಿಂದ ಸುಖ ದುಃಖ ಇಲ್ಲ ಅಂದರೆ ಸುಖವೂ ಇಲ್ಲ ಅಂತ ಈ ಲಾಜಿಕ್ಕನ್ನು ಹೇಳೋದಾಗಿದ್ರೆ ಅಜ್ಞಾನವಿಲ್ಲದರಿಂದಾಗಿ ಜ್ಞಾನವೂ ಇಲ್ಲ ಅಂತ ಈ ಲಾಜಿಕ್ಕೂ ಬರಬೇಕಾಯಿತು ಮುಖ್ಯದಲ್ಲಿ ಜ್ಞಾನವೇ ಇಲ್ಲ ಅಂತ ಆಗಬೇಕಾದಿತ್ತು ನೋಡ್ರಿ ಇಂಥದ್ದೆಲ್ಲ ತೊಂದರೆಗಳು ಇದನ್ನೆಲ್ಲ ಬಹಳ ವಿಶೇಷವಾಗಿ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ತಿಳಿಸ್ಕೊಂಡಿರ್ತಕ್ಕಂಥದ್ದು ಅದನ್ನು ಸಂಕ್ಷಿಪ್ತವಾಗಿ ಪುನಃ ನಮಗೆ ಯಾರು ತಿಳಿಸಿಕೊಡ್ತಾರೆ ಅಂತ ಬಂದಾಗ ವಿಜೇಂದ್ರ ಗುರುಸಾರಭೊಮ್ಮರು ಕೂಡ ತಿಳಿಸಿಕೊಡ್ತಾರೆ ಮತ್ತು ವಿಶೇಷವಾಗಿ ಅವರು ದೇವರ ವಿಚಾರದ ಬಗ್ಗೆ ಎಲ್ಲ ಹೊರಟಿಲ್ಲ ನೈಯಾಯಿಕ ವೈಶಿಕರ ದರ್ಶನದಲ್ಲಿ ಪೂರ್ತಿ ಅನುಮಾನ ಲಾಜಿಕ್ಕು ಆ ಅನುಮಾನದ ಬಗ್ಗೆನೇ ವಿಶೇಷವಾದ ವಿಮರ್ಶೆ ಅವರ ಇಡೀ ಗ್ರಂಥಗಳು ಜಾಸ್ತಿ ಬಂದಿರೋದು ಯಾಕಂದರೆ ಅನುಮಾನದ ಬಗ್ಗೆ ಆಯಿತಾ ಮುಕ್ತಿವಾದ ಅಂತ ಒಂದು ಗ್ರಂಥ ಸಿಗುತ್ತೆ ನೋಡಿರಿ ಮೋಖದ ಬಗ್ಗೆ ಹೇಳ್ತಕ್ಕಂಥದ್ದು ಅದು ಕೂಡ ಏನಪ್ಪ ಬರುತ್ತೆ ಅಂತ ಬಂದಾಗ ಮೋಕ್ಷದಲ್ಲಿ ಸುಖವಿಲ್ಲ ಅಂತ ಅಲ್ಲಪ್ಪ ಸುಖ ಇಲ್ಲ ಅಂದ್ರೆ ಏನ್ರಿ ದುಃಖ ದೂರ ಯಾ ಸಾಕು ಅಂತವ್ರಿಗೆ ಅಷ್ಟೇ ಅಲ್ಲ ಒಂದು ಉದಾಹರಣೆ ಕೊಡೋದುಂಟು ಸುಖ ಮುಖ್ಯದಲ್ಲಿ ಸುಖ ಅಂದರೆ ಅಂದರೆ ಇಷ್ಟನೇ ಭಾರಾಪಗಮೇ ಸುಖಿ ಸಮೃತ್ತೋಹಂ ಇತಿವತ್ತು ಅಂತ ಒಂದು ಉದಾಹರಣೆ ಕೊಡ್ತಾರೆ ಅಂದರೆ ಮೇಲೆ ಒಂದು ಭಾರ ಹೊತ್ಕೊಂಡು ಹೋಗ್ತಾ ಇದ್ವಿ ಒದಾಡ್ತಾ ಇದ್ವಿ ಭಾರನ ಕೆಳಗಡೆ ಇಳಿಸಿದ್ವಿ ಇಳಿಸಿದ ಕೂಡ ನಮ್ಗೆ ಸುಖೀ ಸುಖಿ ಈಗ ಸುಖವಾಯಿತು ಅಂತ ನಿಜವಾಗಿ ಏನು ಸುಖವಾಯಿತು ಭಾರ ಹೊತ್ಕೊಂಡಿದ್ದನ್ನು ಇಳಿಸಿದ್ರಿಂದ ದುಃಖ ಹೋಯ್ತೇ ಹೊರತು ಎಕ್ಸ್ಟ್ರಾ ಸುಖ ಏನು ಬಂದಿಲ್ಲ ಅಲ್ಲಿ ಎಕ್ಸ್ಟ್ರಾ ಸುಖ ಬಂದಿಲ್ಲ ಆದರೂ ನಾವು ಹೇಳ್ತೇವೆ ಈಗ ಸುಖವಾಯಿತು ಅಂತ ಭಾರವನ್ನು ಕೆಳಗಿಳಿಸಿದ ಮೇಲೆ ಈಗ ಸುಖವಾಯಿತು ಅಂದರೆ ಎಕ್ಸ್ಟ್ರಾ ಸುಖ ಬರದೇ ಇದ್ದರೂ ದುಃಖ ದೂರವಾದದ್ದೇ ಒಂದು ರೀತಿ ಸುಖ ದುಃಖ ದೂರವಾದದ್ದೇ ಒಂದು ರೀತಿ ಸುಖ ಬೇರೆ ಸುಖವಿಲ್ಲ ಅಂತ ಈಗೆಲ್ಲ ಹೇಳೋದು ಆದರೆ ಇದು ತುಂಬ ಕ್ಷುಲ್ಲಕವಾದ ವಿಚಾರ ಈ ಥರ ಎಲ್ಲ ಹೇಳೋದು ಯಾಕೆಂದರೆ ಅವರೇನೋ ಉದಾಹರಣೆ ಕೊಟ್ಟಿದ್ದಾರೆ ಅಂಥ ತುಂಬ ಬರುತ್ತೆ ರೀ ಮಾಮೂಲಿ ಎಲ್ಲ ಕಡೆಯಲ್ಲೂ ಬೇರೆ 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 ಭಾರಗಳನ್ನು ಹೊತ್ಕೊಂಡು ಒದ್ದಾಡ್ತಾ ಇರ್ತೀವಿ ಆ ಭಾರ ಹೋಯ್ತು ಅಂದರೆ ಆರಾಮಾಯಿತು ಅಂತ ಹೇಳ್ತೀವಿ ಇಲ್ಲ ಅಂತಲ್ಲ ಆದರೆ ಅದು ಕೇವಲ ದುಃಖ ನಿವೃತ್ತಿ ಅಷ್ಟಕ್ಕೋಸ್ಕರ ನಾವು ಹೋಗೋದಲ್ಲ ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲೂ ಅದನ್ನು ಹೇಳ್ತಾರೆ ಏನಪ್ಪ ಅಂದರೆ ಸುಮಹದ್ ದುಃಖಂ ಅಂತ ತುಂಬ ತುಂಬ ದುಃಖವಿದ್ದರೂ ಕೂಡ ಅನೇಕ ಸಂದರ್ಭದಲ್ಲಿ ಅಲ್ಪ ಕ್ಷಣದ ಒಂದು ಸುಖವನ್ನು ನಾವು ಕಳ್ಕೊಳ್ಳುತ್ತೇ ಇಲ್ಲರಿ ಸಂಸಾರದಲ್ಲಿ ನಾರದಾದಿ ಮಹರ್ಷಿಗಳು ಕೂಡ ಯುದ್ಧದ ಸಂದರ್ಭದಲ್ಲಿ ಹಿಂದಿನ ಕಾಲದ ಯುದ್ಧ ಅಂದರೆ ಅದ್ಭುತವಾದ ಯುದ್ಧ ಒಂದು ಅಸ್ತ್ರಕ್ಕೆ ಪ್ರತಿಯಾಗಿ ಇನ್ನೊಂದು ಅಸ್ತ್ರ ಬಿಡೋದು ಅದರ ಚಮತ್ಕಾರ ಅದು ಬಹಳ ರೋಚಕವಾದ್ದು ಆ ಯುದ್ಧ ನೋಡದೆ ಬಹಳ ಖುಷಿಯಾದ ವಿಚಾರ ನಾರದಾದಿ ಮಹರ್ಷಿಗಳು ಅಪರೋಕ್ಷ ಜ್ಞಾನಿಗಳು ಕೂಡ ಅಂಥ ಯುದ್ಧ ನೋಡಬೇಕು ಅಂತ ಹೋಗ್ತಾ ಇದ್ರಂತೆ ಯುದ್ಧ ನೋಡಬೇಕು ಅಂತ ಹೇಳಿದ್ರೆ ಆ ಅಸ್ತ್ರಗಳ ಪ್ರಯೋಗ ಆದಾಗ ಇವರಿಗೆ ಅದು ತಾಕೋದಿಲ್ವಾ ಅದರ ಝಳ ತಾಕೋದು ಬಿಸಿ ತಾಗೋದು ಒದ್ದಾಡೋದಿಲ್ವಾ ಆಗ್ತಾ ಇತ್ತಂತೆ ಆದರೂ ಕೂಡ ಯುದ್ಧ ನೋಡೋದ್ರಲ್ಲಿ ಒಂದು ಖುಷಿ ಇದೆ ಅಂತ ಹೇಳಿ ಆ ಖುಷಿನ ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ರು ಅವರು ಯುದ್ಧ ಒಂದು ಖುಷಿ ಇದೆಯಪ್ಪ ಪ್ರಾಪ್ಯಾಪಿಸು ಮಹಜ್ ದುಃಖ ತುಂಬಾ ದುಃಖವಾದರೂ ಕೂಡ ಆ ಯುದ್ಧದ ಖುಷಿ ಯುದ್ಧ ನೋಡೋದ್ರ ಖುಷಿಯನ್ನು ಕಳ್ಕೋಬಾರದು ಅಂತ ಹೋಗ್ತಾ ಇದ್ರು ಅದು ಇಲ್ಲಿ ಅದು ಆಚಾರ್ ಕೊಡ್ತಕ್ಕಂಥ ಉದಾಹರಣೆ ಇವತ್ತೇ ಅಷ್ಟೆ ನಾವು ಸಂಸಾರದಲ್ಲಿ ಉಂಡು ತಿಂದು ಎಲ್ಲ ಖುಷಿ ಪಡ್ತೇವೆ ಆ ಉಣ್ಣೋದು ತಿನ್ನೋದಕ್ಕೆ ಎಷ್ಟೊತ್ತು ಖುಷಿ ಅಂದರೆ ಅದು ನಮ್ಮ ಬಾಯಿಗೆ ಹಾಕಿ ಒಳಗಡೆ ಅಗೆದು ಅದರ ರಸ ಒಳಗಡೆ ಹೋಗೋವರೆಗೂ ಖುಷಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನಮಗೆ ಸಿಗ್ತಕ್ಕಂಥ ಖುಷಿ ದುಃಖ ಎಷ್ಟು ಪಡ್ತೀವ್ರಿ ಅದಕ್ಕೆ ಮೊದಲು ಪ್ರಿಪ್ರೇಷನ್ಗೆ ಸಂಪಾದನೆ ಮಾಡೋದಕ್ಕೆ ಆಮೇಲೆ ತಿಂದ ಮೇಲಿಂದ ಅದನ್ನು ಪುನಃ ವಿಲೇವಾರಿ ಮಾಡಲಿಕ್ಕೆ ಕಸ ಮುಸ್ರೆ ತೊಳೆಯೋದು ಪಾತ್ರೆ ತೊಳೆಯೋದು ಎಷ್ಟೊಂದು ದುಃಖ ದುಃಖ ತುಂಬ ಇದೆ ಆದರೂ ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಸುಖ ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಅಂದಮೇಲಿಂದ ನಾವು ಜನ ಸಂಸಾರದಲ್ಲೂ ಕೂಡ ಏನು ಮಾಡ್ತೀವಿ ಅಂತ ಬಂದಾಗ ಸುಖ ಅತ್ಯಂತ ಅಲ್ಪವಾದರೂ ಕೂಡ ಅತ್ಯಂತ ಅಲ್ಪವಾದ ಸುಖವನ್ನು ಕೂಡ ತುಂಬಾ ದುಃಖಪಟ್ಟರೂ ಪರವಾಗಿಲ್ಲ ಆ ಸುಖ ಅನುಭವಿಸ್ಬೇಕು ಅಂತ ಹೇಳ್ತೀವಿ ಅಂಥದ್ರಲ್ಲಿ ಸುಖವೇ ಇಲ್ಲ ಅಂತ ಹೇಳಿಬಿಟ್ರೆ ಯಾರಿಗಿರಿ ಬೇಕಾ ಮುಖ್ಯ ಯಾರಿಗಿರಿ ಬೇಕಾ ಮುಖ್ಯ ಅಂತ ಆಚಾರ್ಯರು ತಮಾಷೆ ಮಾಡೋದು ಕೂಡ ಇದೆ ಹೀಗೆ ಆಚಾರ್ಯರ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟು ನೈಯಾಯಿಕ ವೈಶೇಷಿಕರ ಮತವನ್ನು ಕೂಡ ನಿರಾಕರಣೆ ಮಾಡ್ತಾರೆ ಅದಾದ ಮೇಲೆ ಕೋಮಾರಿಲ ವೈಯಾಕರಣ ಮತದವರು ಕೋಮಾರಿಲ ವೈಯಾರಣ ಮತದವರು ಅವರು ಏನು ಸ್ವಾರಸ್ಯ ಅಂದರೆ ವೇದವನ್ನು ಪರಮ ಪ್ರಮಾಣ ಅಂತ ಒಪ್ತಾರೆ ವೇದವನ್ನು ಪರಮ ಪ್ರಮಾಣ ಅಂತ ಒಪ್ಪಿದ್ರು ಅದರ ಪ್ರಕಾರ ಏನಪ್ಪ ಮಾಡಬೇಕು ಅಂದರೆ ವೇದ ಧರ್ಮವನ್ನು ಬೋಧನೆ ಮಾಡುತ್ತೆ ಅಂದರು ವೇದ ಧರ್ಮವನ್ನು ಬೋಧನೆ ಮಾಡುತ್ತೆ ಅವರ ಪ್ರಕಾರ ಧರ್ಮ ಅಂದರೆ ಮತ್ತೇ ಇಲ್ಲ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥದ್ದೇ ಧರ್ಮ ಧರ್ಮಾಚರಣೆ ಧರ್ಮಾಚರಣೆ ಅಂದರೆ ಯಜ್ಞಯಾಗ ಮಾಡೋದು ಆಯಿತಪ್ಪ ಯಜ್ಞಯಾಗ ಎಲ್ಲ ಮಾಡೋದ್ರಿಂದ ಏನು ಸಿಗುತ್ತೆ ಸ್ವರ್ಗ ಸಿಗತ್ತೆ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸು ಅಲ್ಲಪ್ಪ ಈ ಯಜ್ಞಯಾಗವನ್ನು ಮಾಡಿದಾಗ ಸ್ವರ್ಗವನ್ನು ಪಡು ಪಡೆಯೋದಕ್ಕೋಸ್ಕರವಾಗಿ ನಮಗೆ ದೇವತೆಗಳು ಅದೇ ರೀತಿಯಾಗಿ ದೇವರು ಇವರೆಲ್ಲ ಬೇಕಂದರೆ ಯಾರು ಬೇಡ ಅಂದರು ನೋಡಿ ಸ್ವಾರಸ್ಯ ಯಜ್ಞಯಾಗಾದಿಗಳನ್ನು ನಾವು ಮಾಡಿದ ಮೇಲಿಂದ ಇಂದ್ರಾಯಿಶ್ವಹ ಚಂದ್ರಾಯ ಅಂತ ಆಹುತಿ ಕೊಡ್ತೀವಿ ಇಂದ್ರ ಚಂದ್ರ ಅಂತ ಯಾರು ದೇವತೆನೇ ಇಲ್ಲ ಅಂತಾರೋ ದೇವತೆನೇ ಇಲ್ಲ ಅಂದರು ವೇದ ಹೇಳುತ್ತೆ ಯಾ ಆಹುತಿ ಕೊಟ್ಬಿಡು ಅದು ಇರ್ತಾರೋ ಇಲ್ಲ ಅದೆಲ್ಲ ಬೇರೆ ವಿಚಾರ ಆಹುತಿ ಕೊಟ್ಬಿಡು ಯಜ್ಞಯಾಗ ಧರ್ಮವನ್ನು ಮಾಡು ಆಹುತಿ ಕೊಡು ಅವ್ರು ಯಾರೂ ಇಲ್ಲ ಆದರೂ ಸ್ವರ್ಗ ಸಿಗುತ್ತೆ ಸ್ವರ್ಗದಲ್ಲಿ ಖುಷಿ ಪಡಿ ಇಂದ್ರಾದಿ ದೇವತೆಗಳೇ ಬೇಡ ಆದಮೇಲೆ ದೇವರೆಲ್ಲಿ ವಿಚಾರ ದೇವರೂ ಇಲ್ಲವೇ ಇಲ್ಲ ಅದಕ್ಕೋಸ್ಕರವಾಗಿ ಅವರನ್ನು ಮೀಮಾಂಸಕರು ಅಂತ ಕರೀತಕ್ಕಂಥದ್ದು ಕೋಮಾರಿಲ ಕುಮಾರಲ ಭಟ್ಟರ ಒಂದು ಪರಂಪರೆ ಬಂದಿರತಕ್ಕಂಥದ್ದು ಅವರೆಲ್ಲ ಒಂದು ಸಿದ್ಧಾಂತ ದೇವರನ್ನು ಒಪ್ಪದೇ ಇರತಕ್ಕಂಥ ಇಂದ್ರಾದಿ ದೇವತೆಗಳನ್ನು ಒಪ್ಪದೇ ಇರತಕ್ಕಂತಹ ಮೋಖ್ಯವನ್ನು ಒಪ್ಪದೇ ಇರತಕ್ಕಂಥವರು ಅಥವಾ ಅವರ ವಿಚಾರಧಾರಿಯಲ್ಲಿ ಸ್ವರ್ಗವೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಫಲ ಅದನ್ನು ಪಡೀಲಿಕ್ಕೆ ಯಜ್ಞಿಯಾಗಾದಿಗಳನ್ನು ಮಾಡಬೇಕು ಅದನ್ನು ತಿಳಿಸ್ತಕ್ಕಂಥದ್ದು ವೇದ ವೇದ ಯಾಕಬೇಕು ಅಂತ ಹೇಳಿದಾಗ ಯಾಗಾದಿಗಳನ್ನು ಬೋಧನೆ ಮಾಡಲಿಕ್ಕೆ ಅದನ್ನು ತಿಳಿಸ್ಕೊಳ್ಳೋದಕ್ಕೆ ವೇದ ಇರೋದು ದೇವರನ್ನು ವೇದ ಹೇಳುವುದೇ ಇಲ್ಲ ಅಂದ್ಬಿಟ್ಟು ನೋಡ್ರಿ ಯಾವ ದೇವರನ್ನು ತಿಳಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ವೇದ ಹೊರಟಿದೆಯೋ ಆ ವೇದವನ್ನು ಓದಿ ಆ ಒಂದು ಸಿದ್ಧಾಂತವನ್ನು ನಮ್ಮ ಮುಂದೆ ಇಡ್ತಕ್ಕಂಥ ಈ ಮಹಾನುಭಾವರು ದೇವರನ್ನೇ ಒಪ್ಕೊಳ್ಳೋದಿಲ್ಲ ಇಂದಿರಾದೇವತಿಗಳನ್ನು ಒಪ್ಕೊಳ್ಳೋದಿಲ್ಲ ಅದಕ್ಕೆ ನಿಧೀಶ್ವರವಾದ ದೇವರನ್ನೇ ಒಪ್ಪದೇ ಇರತಕ್ಕಂಥವಾದ ಯಾವತ್ತೂ ಕ್ಷುಲ್ಲಕನದು ಅದು ತ್ಯಾಜ್ಯನೇ ಅದರ ವಿಚಾರ ಇಲ್ಲವೇ ಇಲ್ಲ ನಮ್ಮ ಎಲ್ಲ ಒಂದು ಆಸ್ತಿ ಭಾವನೆಯ ಭದ್ರ ಬುನಾದೀಂದ್ರ ದೇವರು ಅಲ್ವಾ ಯಾಗ ಬೇಡ ಅಂತ ಹೇಳಲಿಲ್ಲ ಧರ್ಮ ಬೇಡ ಅಂತ ಹೇಳಿಲ್ಲ ಎಲ್ಲ ಬೇಕು ಅದೆಲ್ಲದರ ಮೂಲಕವಾಗಿ ಫಲವನ್ನು ಕೊಡ್ತಕ್ಕಂಥ ಮಹಾಸ್ವಾಮಿ ಕ್ಷುಲ್ಲಕವಾದ ಸ್ವರ್ಗಫಲ ಅಲ್ಲ ಯಾಕೆಂದರೆ ಸ್ವರ್ಗ ಒಂದು ದಿವಸ ಹೋಗ್ತಕ್ಕಂಥದ್ದೇ ನಮ್ಮ ಇಲ್ಲಿಯ ಒಂದು ಫಲಕ್ಕೆ ಅನುಗುಣವಾಗಿ ಸಿಗ್ತಕ್ಕಂಥದ್ದು ನಶ್ವರವಾಗಿರ್ತಕ್ಕಂಥದ್ದು ಅದರಿಂದಾಗಿ ಆದ್ದರಿಂದಾಗಿ ಸ್ವರ್ಗಫಲ ದೊಡ್ಡ ಫಲ ಅಲ್ವೇ ಇಲ್ಲ ಬಹಳ ಮುಖ್ಯವಾದ ಫಲ ಅಂದರೆ ಮೋಕ್ಷ ಅಂತ ನಮ್ಮ ಸ್ವರೂಪ ಆನಂದದ ಅನುಭವ ಅದನ್ನು ಪಡೆಯೋದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಪಡಬೇಕು ಅದಕ್ಕೋಸ್ಕರವಾಗಿ ದೇವರನ್ನು ನಮಗೆ ಮುಂದೆಗಿಟ್ಟು ದೇವರಲ್ಲಿ ಭಕ್ತಿಭಾವ ಮಾಡಬೇಕು ಅಂತ ಹೇಳಿ ದೇವರ ಸರ್ವಗುಣ ಪರಿಪೂರ್ಣತ್ವವನ್ನು ತಿಳಿಸೋದಕ್ಕೆ ವೇದ ಹೊರಟಿದ್ದಪ್ಪ ಅದನ್ನು ಬಿಟ್ಬಿಟ್ಟು ದೇವರನ್ನೇ ಒಪ್ಪದೆ ಇಂದಿರಾದಿ ದೇವತೆಗಳನ್ನು ಒಪ್ಪದೆ ಕೇವಲ ಒಂದು ಸ್ವರ್ಗ ಸುಖದ ಆಮಿಷವನ್ನು ಒಡ್ಡಿ ಹೆಂಗೆ ಯಾಗ ಮಾಡಿರಿ ಅಂತ ಹೇಳ್ತಕ್ಕಂಥ ವಿಚಾರಧಾರೆ ತಪ್ಪು ಅದರ ಜೊತೆಗೆ ವೈಯಾಕನರು ಅಷ್ಟೇ ಅವರೂ ಶಬ್ದಶಾಸ್ತ್ರಕ್ಕೆ ಗ್ರಾಮರ್ಗೆ ಪ್ರಾಧಾನ್ಯ ಕೊಟ್ಟವರು ಶಬ್ದವೇ ದೊಡ್ಡದು ಅಂತ ಅವರ ಪ್ರಕಾರ ಅವರು ಹೇಳೋದು ಜಗತ್ತು ಶಬ್ದವೇ ಜಗತ್ತಾಗಿ ಪರಿಣಾಮ ಹೊಂದತ್ತೆ ಅಂತ ನೋಡಿರಿ ಎಂಥೆಂಥ ಮಾತುಗಳು ಹಾಂ ದರ್ಶನಗಳು ಬಂತು ಅಂತ ಬಹಳ ಆಶ್ಚರ್ಯ ನಾವು ಮಾತಾಡುವ ಶಬ್ದ ಇದೆಯಲ್ಲ ಅದೇ ಜಗತ್ತಾಗಿ ಪರಿಣಾಮ ಹೊಂತು ಅಂತ ಬೇರೆ ಜಗತ್ತಿಲ್ಲ ಶಬ್ದ ಶಬ್ದವಿವರ್ತವಾದ ಶಬ್ದವೇ ಜಗತ್ತಾಗಿ ಪರಿಣಾಮ ಹೊಂದಿದ್ದು ಅಂತ ಇಂಥದ್ದೆಲ್ಲವಾದ ಆಗಲೇ ಹೇಳಿದೆ ನಾನು ಜಗತ್ತಿನಲ್ಲಿ ಎಲ್ಲ ಅನುಭವಿಸಿದ ರಲ್ಲಿ ಶಬ್ದ ಬಿಟ್ಟು ಬೇರೆ ಜಗತ್ತಿಲ್ಲ ಅಂತ ಹೇಗರೇ ಹೇಳೋದು ಇಂಥ ವೈಯಾಕರಣ ಮತ ಆಯಿತಾ ಶಬ್ದವೇ ಜಗತ್ಕಾರಣ ಅಂತ ಹೇಳ್ತಕ್ಕಂಥ ಮತ ವೈಯಾಕರಣರ ಮತ ಅದು ಕೂಡ ಸರಿಯಲ್ಲ ಅದಾದ ಮೇಲೆ ಮಾಯಾವರ ಮತ ಶಂಕರರ ಮತ ಗೊತ್ತೇ ಇದೆ ಅವರು ವಿಶೇಷವಾಗಿ ಜಗತ್ತನ್ನು ಸುಳ್ಳು ಅಂತ ಹೇಳ್ತಕ್ಕಂಥ ಮತ ಅವರು ಜಗತ್ತನ್ನು ಶೂನ್ಯ ಅಂತ ಹೇಳ್ತಾರೆ ಬೌದ್ಧರು ಇವರು ಜಗತ್ತನ್ನು ಇಲ್ಲ ಅಂತಲೇ ಡೈರೆಕ್ಟ್ ಆಗಿ ಹೇಳ್ತಾರೆ ಇವತ್ತಿನ ಒಂದು ವಿಚಾರಧಾರೆಗೆ ಎಷ್ಟು ವಿರುದ್ಧವಾದ್ದು ಇವತ್ತಿನ ಸೈನ್ಸ್ ವಿಜ್ಞಾನ ಪ್ರತಿಯೊಂದು ಹಂತದಲ್ಲಿ ಜಗತ್ತನ್ನು ಹೇಗೆ ತೋರಿಸ್ತಾ ಇದೆ ನಮಗೆ ಅಂಚಂಚು ಇಂಚಿಂಚು ತೋರಿಸ್ತಾ ಇದೆ ಅಲ್ರಿ ಅಂಥ ಸಂದದಲ್ಲಿ ನಮ್ಮ ಅನುಭವವನ್ನು ಸುಖ ದುಃಖ ಅನುಭವವನ್ನು ಜಗತ್ತಿನಲ್ಲಿ ಪಡಿತಾ ಪಡಿತಾ ಅದು ಇಲ್ಲ ಅಂತ ಹೇಳಿದರೆ ಹಿಗಿರಿ ಒಪ್ಕೊಳ್ತಕ್ಕಂಥದ್ದು ಹಿಗಿರಿ ಒಪ್ಕೊಳ್ತಕ್ಕಂಥದ್ದು ಆಯಿತಾ ಅದರ ಜೊತೆಗೆ ದೇವರನ್ನು ಒಪ್ಪಿಕೊಂಡರೂ ಕೂಡ ದೇವರು ಅಂತ ಬಂದಾಗ ನಿರ್ಗುಣ ನಿರಾಕಾರ ನಿಷ್ ನಿಷ್ಕ್ರಮ ಏನು ಇಲ್ಲವೇ ಅಲ್ಲಿ ಗುಣಗಳಿಲ್ಲ ಆಕಾರವಿಲ್ಲ ಏನೂ ಇಲ್ಲ ಏನೂ ಇಲ್ಲ ನಮ್ಮ ಬೆಟ್ಟ ಗುಡ್ಡ ತಗೊಂಡ್ರೂ ಒಂದು ಶೇಪ್ ಇದೆ ರೀ ದೇವರಿಗೆ ಶೇಪೇ ಇಲ್ಲ ಶೇಪ್ಲೆಸ್ ದೇವರು ನಿರ್ಗುಣ ನಿರಾಕಾರ ನಿರ್ಧರ್ಮಕ ನಿಷ್ಕ್ರಿಯ ಏನೂ ಮಾಡಲ್ಲ ದೇವರು ಅಂತ ಅಷ್ಟೇ ಅಲ್ಲ ಆ ದೇವರೊಬ್ಬನೇ ಸತ್ಯ ಆ ಸತ್ಯನಾದ ದೇವರಲ್ಲಿ ಯಾವುದು ಕಾಣಿಸ್ಕೊಳ್ಳುತ್ತೆ ಈ ಪ್ರಪಂಚ ಕಾಣಿಸ್ಕೊಳ್ಳುತ್ತೆ ಸತ್ಯವಾದ ದೇವರಲ್ಲಿ ಈ ಜಗತ್ತು ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಕ್ಕಂಥವಾದ ನಿಜವಾಗಿ ಜಗತ್ತು ಇಲ್ಲವೇ ಇಲ್ಲ ಶುಕ್ತಿಯಲ್ಲಿ ರೈತ ಕಾಣೋ ಹಾಗೆ ಹೀಗೆಲ್ಲ ಉದಾಹರಣೆ ಕೊಡ್ತಾರೆ ಅಂದರೆ ಚಿಪ್ಪಿನಲ್ಲಿ ಶುಕ್ತಿ ಚಿಪ್ಪು ಅದರಲ್ಲಿ ರೈತ ಬೆಳ್ಳಿ ಕಾಣೋ ಹಾಗೆ ಅಥವಾ ಸಂಜೆ ಮುಸ್ಸಂಜೆ ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ನಾವು ಬೆಳಕು ಕಡಿಮೆ ಜಾಗದಲ್ಲಿ ಒಂದು ಹಗ್ಗ ಹಾಗೆ ಇದ್ದರೆ ಆಯಿತಾ ಆ ಹಗ್ಗವನ್ನು ನೋಡಿ ಹಾವು ಅಂತ ನಾವು ಭ್ರಮೆಗೊಳಗಾಗ್ತೇವೆ ಅಲ್ಲಿ ರಜ್ಜು ಹಗ್ಗ ಅದರಲ್ಲಿ ಸರ್ಪದ ಭ್ರಮೆ ಬರೋ ಹಾಗೆ ಇದು ದೇವರಿದ್ದಾನಪ್ಪ ದೇವರಿದ್ದಾನೆ ಆ ದೇವರಲ್ಲಿ ಯಾವ ಭ್ರಮೆ ಬರ್ತಾ ಇದೆ ಜಗತ್ತಿನ ಭ್ರಮೆ ಬರ್ತಾ ಇದೆ ಜಗತ್ತಿನ ಭ್ರಮೆ ಬರ್ತಾ ಇದೆ ಎಂತ ಇಂತಹ ಒಂದು ಅಧ್ಯಾಸವಾದ ಇದನ್ನೆಲ್ಲ ಹೇಳ್ತಾರೆ ಇದನ್ನೆಲ್ಲ ಹೇಳ್ತಾರೆ ಆದರೆ ಯಾಕಪ್ಪ ವೇದ ಹೊರಟಿದೆ ಅಂತ ಹೇಳಿದರೆ ಇಂಥದ್ದೇ ಏನಪ್ಪ ಅಂತ ಬಂದಾಗ ಈಗ ನಮಗೆ ದೇವರಲ್ಲಿ ಇಲ್ಲದೇ ಇರುವ ಜಗತ್ತು ಏನು ಕಾಣ್ತಾ ಇದೆ ಅದನ್ನು ತಿಳಿಸಿಕೊಟ್ಟು ಏನಪ್ಪ ಮಾಡಿ ಅದು ಇಲ್ಲ ಅಂತ ತಿಳಿದುಕೊಂಡು ಇಲ್ಲ ಅಂತ ತಿಳಿದುಕೊಂಡು ದೇವರನ್ನು ನಿರ್ಗುಣ ನಿರಾಕಾರ ಅಂತ ಚಿಂತನೆ ಮಾಡಿ ಆ ದೇವರೇ ನಾನು ಅಂತ ಚಿಂತನೆ ಮಾಡಿಬಿಡಿ ಇಂಥ ಹೀಗೆ ಹೇಳೋದು ನಮಗೆಲ್ಲ ಅತ್ಯಂತ ಅನುಭವಕ್ಕೆ ವಿರುದ್ಧವಾದ ವಿಚಾರಧಾರೆಗಳು ಅನುಭವಕ್ಕೆ ವಿಚಾರ ವಿರುದ್ಧವಾದ ವಿಚಾರಧಾರೆಗಳು ಅದನ್ನು ಚೆನ್ನಾಗಿ ಖಂಡನೆ ಮಾಡ್ತಾರೆ ಇಂಚಿಂಚು ಖಂಡನೆ ಮಾಡ್ತಾರೆ ಬಿಡೋದಿಲ್ಲ ಮತ್ತು ವೇದಗಳು ಯಾವತ್ತೂ ಕೂಡ ಪರಮಾತ್ಮನ ಸರ್ವಗುಣ ಪರಿಪೂರ್ಣತ್ವವನ್ನು ವರ್ಣನೆ ಮಾಡ್ತಾ ದೇವರನ್ನು ಸರ್ವ ಜಗತ್ ಸೃಷ್ಟಿ ಕರ್ತಾ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧಮುಖಿಗಳನ್ನು ದೇವರು ಕೊಡೋನು ಅಂತ ಹೇಳಿ ಬ್ರಹ್ಮಸೂತ್ರಗಳು ಹೇಳಿರೋ ಸಂದರ್ಭದಲ್ಲಿ ವೇದಗಳು ಸಾರಿ ಹೇಳ್ತಾ ಇರೋ ಸಂದರ್ಭದಲ್ಲಿ ಈ ಜಗತ್ತನ್ನೇ ಸುಳ್ಳು ಅಂತ ಕರೀತಕ್ಕಂಥದ್ದು ಹಾಂ ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಅಧ್ಯಾರೋಪ ಅಧ್ಯಾಸ ದೇವರಲ್ಲಿ ಜಗತ್ತು ಕಾಣಿಸ್ತಾ ಇದೆ ಅಂತ ಹೇಳಿ ಆಯಿತಾ ಆ ಜಗತ್ತು ಇಲ್ಲ ಅಂತ ತಿಳಿಸ್ಕೊಡೋದಕ್ಕೋಸ್ಕರವಾಗಿ ಯಾವುದು ವೇದ ಹೊರಟಿದೆ ಎಂತ ಹೇಳ್ತಕ್ಕಂಥ ಮಾತುಗಳು ಹಾಂ ಇದನ್ನೆಲ್ಲ ನಿರಾಕರಣೆ ಮಾಡ್ತಾರೆ ಯಾವತ್ತೂ ಕೂಡ ಏನಪ್ಪಾ ಅಂದರೆ ವೇದ ನಮಗೆ ಏನಂದರೆ ಭ್ರಮೆಯನ್ನು ಹುಟ್ಟಿಸತ್ತಾ ಹ್ಞೂ ಈ ರೀತಿಯಾಗಿ ಭ್ರಮೆಯನ್ನು ಹುಟ್ಟಿಸಿ ವೇದ ದೂರ ಮಾಡುತ್ತಾ ಅಂತ ಅವರೆಲ್ಲ ವೇದ ಹಾಗೆ ಹೇಳೋದು ಮಾಯಾವಾದ್ದಲ್ಲಿ ವೇದ ಏನಪ್ಪ ಮಾಡುತ್ತೆ ಅಂತ ಬಂದಾಗ ಭಗವಂತನಲ್ಲಿ ಜಗತ್ತಿನ ಭ್ರಮೆಯನ್ನು ನಮಗೆ ಹುಟ್ಟಿಸಿ ಅದನ್ನು ನಿರಾಕರಣೆ ಮಾಡುತ್ತೆ ಅಂತ ಹ್ಞೂ ಅದಕ್ಕೆ ಬಹಳ ಸುಂದರವಾದ ಒಂದು ಮಾತು ಹೇಳ್ತಾರೆ ಪ್ರಸಿದ್ಧವಾದ ಮಾತು ಪ್ರಖ್ಯಾಲನಾಧಿ ಪಂಕಸ್ಯ ದೂರಾದ ಸ್ಪರ್ಶ ನಂಬರಂ ಅಂತ ಯಾವತ್ತಷ್ಟೇ ಕೆಸರು ಮುಟ್ಟಿಬಿಟ್ಟು ಕೈ ತೊಳ್ಕೊಳ್ಳೋದು ಯಾಕೆ ಕೆಸರನ್ನೇ ಮುಟ್ಟಿದೆ ಇದ್ರೆ ಒಳ್ಳೇದಲ್ವ ಕೆಸರು ಮುಟ್ಟಿ ಕೈ ತೊಳ್ಕೊಳ್ಳೋದ್ರ ಬದಲು ಕೆಸರನ್ನೇ ಮುಟ್ತೇ ಇರೋದು ಒಳ್ಳೇದು ಹಾಗೆಯೇ ವೇದ ನಮಗೆ ಜಗತ್ತಿನ ಭ್ರಮೆಯನ್ನು ಹುಟ್ಟಿಸಿ ಆಮೇಲೆ ಜಗತ್ತಿನ ಭ್ರಮೆಯನ್ನು ದೂರ ಮಾಡೋದು ಯಾಕೆ ವೇದ ಜಗತ್ತಿನ ಭ್ರಮೆಯನ್ನು ಹುಟ್ಟಿಸೋದು ಆಮೇಲೆ ನೀರು ತಿಳ್ಕೊಂಡೋದು ಭ್ರಮೆ ಸರಿಯಲ್ಲ ಅಂತ ದೂರ ಮಾಡೋದು ಎರಡು ಕೆಲಸ ಯಾಕಪ್ಪ ಭ್ರಮೆನೇ ಹುಟ್ಟಿಸ್ತಾ ಇದ್ದರೆ ಭ್ರಮೆಯನ್ನು ದೂರ ಮಾಡೋ ವಿಚಾರ ಇರಲಿಲ್ಲ ವೇದ ನಮಗೇನಪ್ಪ ಮಾಡುತ್ತೆ ಅಂದರೆ ದೇವರೆಂಬ ಶಕ್ತಿ ಅದರಲ್ಲಿ ಜಗತ್ತಿನ ಭ್ರಮೆಯನ್ನು ಹುಟ್ಟಿಸಿ ಏ ಅದು ಸರಿಯಲ್ಲ ಅಂತ ಭ್ರಮೆ ನಿರಾರಣೆ ಮಾಡೋದು ಅಂದರೆ ಕೆಸರನ್ನು ಮುಟ್ಟಿ ಕೈ ತಳ್ಕೊಳ್ಳೋ ವಿಚಾರ ಯಾಕಪ್ಪ ವೇದ ಮಾಡಬೇಕು ಅಂತ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ನಿಹಿ ಮಾತಾ ಸ್ವಪುತ್ರಾದಿಭ್ಯೋ ಗರಂ ದತ್ವಾ ತನ್ನ ನಿವೃತ್ತರ್ಥಂ ಔಷಧಾದೋ ಪ್ರವರ್ತಮಾನ ದೃಶ್ಯತೆ ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ ಗುಡ್ ಸಾರ್ ಬೊಮ್ಮರು ತಾಯಿಯಾದವಳು ತನ್ನ ಮಕ್ಕಳಿಗೆ ವಿಷವನ್ನು ಕೊಟ್ಟು ಆಮೇಲಿಂದ ವಿಷ ನಿವಾರಣೆಗೋಸ್ಕರವಾಗಿ ಔಷಧ ಅಂತ ಹೋಗೋದು ಔಷಧ ಕೊಡೋದು ಅಂತ ಯಾರಾದರೂ ಮಾಡ್ತಾರೇನಪ್ಪ ತಾಯಿಯಾದವಳು ಹಾಗೆ ಮಾಡ್ತಾಳೆ ಇಲ್ಲ ಮೊದಲು ಔಷ ಹೇಳ್ಕೊಡೋದು ವಿಷ ಕೊಟ್ಬಿಡೋದು ಆಮೇಲಿಂದ ಔಷಧಿ ಹುಡ್ಕೊಂಬಂದು ಔಷಧಿ ಕೊಟ್ಬಿಟ್ಟು ವಿಷ ದೂರ ಮಾಡೋದು ಯಾರಾದರೂ ತಾಯಿ ಮಾಡ್ತಾಳೇನಪ್ಪ ಏನಪ್ಪ ಹಾಗೆ ವೇದ ಮಾತೆ ನಮಗೆ ದೇವರೆಂಬ ಒಂದು ಯಾವುದರಲ್ಲಿ ಅಧಿಷ್ಠಾನದಲ್ಲಿ ಜಗತ್ತು ತೋರುತ್ತೆ ಅಂತ ಹೇಳಿ ನಮಗೆ ಭ್ರಮೆಯನ್ನು ಹುಟ್ಟಿಸಿ ಮೊದಲು ಭ್ರಮೆಯನ್ನು ಹುಟ್ಟಿಸಿ ಆ ಭ್ರಮೆಯನ್ನು ದೂರ ಮಾಡಲಿಕ್ಕೆ ಕೊಟ್ಟು ಅಂದರೆ ಮೊದಲು ವಿಷವನ್ನು ಕೊಟ್ಟು ವಿಷ ನಿವಾರಣೆಗೆ ತಾಯಿ ಔಷಧಿಯನ್ನು ಕೊಟ್ಟ ಹಾಗೆ ಮಾತೆ ಬಹಳ ಕಾರುಣ್ಯದಿಂದ ಕುಡಿದವಳು ತಾಯಿ ಅಂದರೆ ಕಾರುಣ್ಯ ಮಾತೆ ಹಾಗೆ ಮಾಡ್ತಾಳೇನಪ್ಪ ಮಾಡೋ ವಿಚಾರ ಇಲ್ಲ ಅಂತ ಹೇಳಿ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ ಕೊಟ್ಟು ನಿರಾಕರಣೆ ಮಾಡ್ತಾರೆ ಗೊತ್ತೇ ಇದೆ ನಮಗೆ ಮಾಯಾವದ ಮತ ನಮ್ಮ ಅನುಭವಕ್ಕೆ ಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥ ವಿಚಾರಧಾರೆಗಳು ಅದಾದ ಮೇಲೆ ಇನ್ನೊಂದು ಯಾದವ ಪ್ರಕಾಶಮತ ಅಂತ ಅವರು ಏನು ಹೇಳ್ತಾರೆ ಬಹಳ ವಿಚಿತ್ರ ಬಹಳ ವಿಚಿತ್ರ ಅವ್ರದ್ದು ಏನು ಹೇಳ್ತಾರೆ ಅಂದರೆ ಸರ್ವಶಕ್ತಿ ಉಪೇತನಾದ ಸರ್ವಶಕ್ತಿಗಳಿಂದ ತುಂಬಿಕೊಂಡಿರುವ ತಾನೇ ತಾನಾಗಿ ಪ್ರಕಾಶವಂತನಾಗಿರ್ತಕ್ಕಂಥ ಒಬ್ಬ ಭಗವಂತ ಇದ್ದಾನೆ ಅವನೇ ದೇವರು ಬ್ರಹ್ಮ ಅಂತ ಕರೆಯೋಣ ಅವನು ಎಲ್ಲ ಇದೆ ಎಲ್ಲ ಶಕ್ತಿ ಇದೆ ಸ್ವಾರಸ್ಯ ಅಂದರೆ ಅವನಿಗೆ ಬೇರೆ ಬೇರೆ ಅಂಶಗಳು ಬೇರೆ ಬೇರೆ ಅಂಶಗಳು ಒಂದು ಅಂಶದಿಂದ ಅವನೇನಾಗ್ತಾನೆ ಅಂದರೆ ಈಶ್ವರ ಆಗ್ತಾನೆ ಇನ್ನೊಂದು ಅಂಶದಿಂದ ಅವನೇ ಜೀವನ ಆಗ್ತಾನೆ ಇನ್ನೊಂದು ಅಂಶದಿಂದ ಜಡವಾದ ಪ್ರಕೃತಿಯಾಗಿ ಪ್ರಪಂಚವಾಗಿ ಪರಿಣಾಮ ಅಂತಾನೆ ನೋಡ್ರಿ ಒಬ್ಬ ದೇವರು ಇದ್ದಾನೆ ಬ್ರಹ್ಮ ಅವನಿಗೆ ಹೆಸರು ಬ್ರಹ್ಮ ಆ ಬ್ರಹ್ಮ ಇನ್ನೊಂದು ಕಡೆಯಿಂದ ಈಶ್ವರ ದೇವರಾಗ್ತಾನೆ ಇನ್ನೊಂದು ಅಂಶದಿಂದ ಜೀವನ ಆಗ್ತಾನೆ ಇನ್ನೊಂದು ಅಂಶದಿಂದ ಜಗತ್ತಾಗ್ತಾನೆ ಅಲ್ಲಿ ಸ್ವಾರಸ್ಯ ಅಂದರೆ ನಮಗಿಷ್ಟೇ ನಾವೆಲ್ಲ ಜೀವಿಗಳು ಆಯಿತು ನಾವೆಲ್ಲ ಬ್ರಹ್ಮನ ಅಂಶ ಅಂತಿರ್ಕೊಳ್ಳೋಣ ಆಯಿತಾ ಅಷ್ಟೇ ಅಲ್ಲ ನಾವೆಲ್ಲ ಯಾವ ಜಗತ್ತಿನಲ್ಲಿದ್ದೀವಿ ಜಗತ್ತು ಕೂಡ ಬ್ರಹ್ಮನ ಅಂಶ ಜಗತ್ತು ಕೂಡ ಬ್ರಹ್ಮನ ಅಂಶ ಏನಾಯಿತು ಅಂದರೆ ನಾವೇನೋ ಖುಷಿ ಪಡ್ಬೋದು ನಾವು ಅಂಶ ಅಂತ ಜಗತ್ತು ಪ್ರಕೃತಿಯ ಬಗ್ಗೆ ಕೂಡ ಇಲ್ಲಪ್ಪ ಇದು ಕೂಡ ಗ್ರೇಟು ಅಂತ ಏನೋ ಹೇಳ್ಬೋದು ಇಲ್ಲ ಅಂತಲ್ಲ ಆದರೆ ದೇವರ ಪರಿಸ್ಥಿತಿ ಏನು ಅಂತ ಆ ಬ್ರಹ್ಮ ಇದ್ದಾನಲ್ಲ ಅವನ ಪರಿಸ್ಥಿತಿ ಏನು ಅಂತ ನಾವು ಜೀವರು ಅಂತ ಅನಿಸ್ಕೊಂಡವರು ಒದ್ದಾಡ್ತಾ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ದುಃಖ ಪಡ್ತಾ ಇದ್ವಿ ಎಲ್ಲ ಇದೆ ನಮಗೆ ಆ ದೇವರು ಬೇಕು ಹೇಳಿ ಜೀವನ ಆದಾಗ ಎಷ್ಟು ದುಃಖ ಅನುಭವಿಸ್ಬೇಕು ಈ ದೇವರು ಆ ದೇವರು ಜೀವನ ಆದ ಅಂದರೆ ಎಷ್ಟು ದುಃಖ ಅನುಭವಿಸ್ಬೇಕು ಇನ್ನೊಂದು ಕಡೆಯಿಂದ ದೇವರು ಜಡನಾದ ಅಂದರೆ ಇರೋ ಜ್ಞಾನವನ್ನು ಕಳ್ಕೊಂಡು ಜಡದ ಧರ್ಮವನ್ನು ಹೊಂದೋ ವಿಚಾರ ಏನ್ರಿ ದೇವ್ರಿಗೆ ಬೇಕಾ ಈ ಕಥೆ ಯಾಕೆ ದೇವ್ರು ಹೀಗೆಲ್ಲ ಆಗಬೇಕು ಯಾರಾದರೂ ವ್ಯಕ್ತಿ ಹಾಗೆ ಮಾಡ್ತಾನೆ ತಾನು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಒಳ್ಳೆ ರೀತಿ ಸುಖ ಸಂತೋಷವನ್ನು ಅನುಭವಿಸೋ ವ್ಯಕ್ತಿ ಬೇಕು ಅಂತ ಇಲ್ಲಪ್ಪ ನಾನು ಜೀವನಾಗಿ ಕಷ್ಟಪಡ್ತೇನೆ ಜಗತ್ತಾಗಿ ಇರುವ ಜ್ಞಾನವನ್ನು ಕಳ್ಕೊತೇನೆ ಅಂತ ಯಾರು ದೇವರು ಇಷ್ಟಪಡೋ ವಿಚಾರ ಏನ್ರಿ ಸಾಮಾನ್ಯವಾದ ವ್ಯಕ್ತಿಯೇ ಸುಖ ಸಂತೋಷದಲ್ಲಿ ಮುಳುಗಿದವನು ಸುಖ ಸಂತೋಷವನ್ನು ತ್ಯಾಗ ಮಾಡಿ ನಾನು ಅಜ್ಞಾನವನ್ನು ಪಡಿತೇನೆ ಜೀವನ ಆಗ್ತೇನೆ ನಾನು ಅಜ್ಞಾನ ಪಡಿತೇನೆ ದುಃಖಿಯಾಗ್ತೇನೆ ಯಾರು ಇಷ್ಟಪಡ್ತಾರ್ರೇ ಯಾರು ಇಷ್ಟಪಡೋ ವಿಚಾರ ಅಲ್ವೇ ಇಲ್ಲ ಸರ್ವೋತ್ತಮನಾದ ದೇವರು ಸರ್ವತಂತ್ರ ಸ್ವತಂತ್ರನಾದ ದೇವರು ಬ್ರಹ್ಮ ಹೀಗೆಲ್ಲ ದುಃಖ ಭೂಯಿಷ್ಟವಾದ ಆ ಒಂದು ಜೀವಭಾವವನ್ನು ಪಡೆಯೋದು ಜ್ಞಾನವೇ ಇಲ್ಲದ ಜಡಭಾವ ಪಡೆಯೋದು ಯಾರು ಇಷ್ಟಪಡ್ತಾರೆ ಯಾಕೆ ಇಂತಹ ವಿಚಾರಧಾರೆ ಎಂತ ಕೇಳಿ ಅದನ್ನು ವಿಚಾರಧಾರೆಯನ್ನು ಕೂಡ ಖಂಡನೆ ಮಾಡ್ತಾರೆ ಅದಾದಮೇಲೆ ಹತ್ತನೇ ಮತ ರಾಮಾನುಜ ಶ್ರೀಕಂಠರ ಮತ ರಾಮಾಂಜು ಬೇರೆ ಶ್ರೀಕಂಠರ ಬೇರೆ ಆದರೆ ರಾಮಾನುಜರ ಪರಂಪರೆಯಲ್ಲಿ ಬಂದದ್ದನ್ನೇ ಶ್ರೀಕಂಠ ಮತದವರು ಅನುಸರಣೆ ಮಾಡ್ತಾರೆ ಅಂತ ಹೇಳಿ ಒಟ್ಟಿಗೆ ತಗೊಂಡಿದ್ದಾರೆ ವಿಶೇಷವಾಗಿ ಇಲ್ಲೂ ಅಷ್ಟೇ ಸೇಮ್ ಹಿಂದೆ ಯಾರು ನಾವು ನೋಡಿದ್ವಲ್ಲ ಯಾದವ ಪ್ರಕಾಶರ ಮತ ಅದರಂತೆಯೇ ಒಂದು ರೀತಿ ಅಂಶ ರಾಮಾನುರಲ್ಲಿ ಇರೋದು ಅಂತ ಹೇಳಿದಾಗ ಇವರು ದೇವರೇ ಜೀವರಾಗ್ತಾನೆ ಅಂತ ಹೇಳೋದಿಲ್ಲ ದೇವರಿಗೆ ಎರಡು ರೂಪಗಳಿದೆ ಒಂದು ಛಿದ್ರೂಪ ಇನ್ನೊಂದು ಅಚಿದ್ರೂಪ ಛಿದ್ರೂಪನಿಂದ ದೇವರು ಜ್ಞಾನಿಯಾಗಿದ್ದುಕೊಂಡು ಇಡೀ ಜಗತ್ತಿನ ನಿರ್ಮಾಣವನ್ನು ಮಾಡ್ತಾನೆ ಅಚಿದ್ರೂಪ ಅಂದರೆ ಜಡರೂಪ ಜಡರೂಪದಿಂದ ಅವನೇ ಜಗತ್ತಾಗ್ತಾನೆ ಅಂತ ಹೀಗೆ ದೇವರಿಗೆ ಉಪಾದಾನ ಕಾರಣತ್ವ ಮತ್ತು ನಿಮಿತ್ತ ಕಾರಣತ್ವ ಎರಡನ್ನೂ ಒಪ್ತಾರೆ ರಾಮಾಜ್ಯ ಪರಂಪರೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಜಗತ್ತು ಅಂತ ಬಂದಾಗ ಹೇಗಾಯಿತು ಅಂದರೆ ಇಷ್ಟು ದೊಡ್ಡದಾದ ಜಗತ್ತಾಗ್ಬೇಕಾದ್ರೆ ಸುಮ್ ಸುಮ್ಮನೆ ಆಗೋದಿಲ್ಲ ಅಚಿತ್ ಜಡಕ್ಕೂ ಏನೋ ಒಂದು ವಿಶೇಷತೆ ಇರಬೇಕು ಅಂತ ಹೇಳಿ ಆ ಅಚಿದ್ರೂಪ ದೇವರೇ ಅಂದ್ಬಿಟ್ರು ಅಚಿದ್ರೂಪ ಜಡರೂಪ ದೇವರದೇ ಅಂದ್ಬಿಟ್ರು ಅಲ್ಲೇನಾಯಿತು ರಾ ಮೆಟೀರಿಯಲ್ ಅದು ದೇವರೇ ಅಂತ ಈ ಜಗತ್ತಿನ ರಾ ಮೆಟೀರಿಯಲ್ ದೇವರೇ ಕಚ್ಚಾ ಪದಾರ್ಥ ದೇವರೇ ಯಾವ ರೀತಿ ಮಣ್ಣಿನಿಂದ ಮಡಕೆ ಆಯಿತಾ ನೂಲಿನಿಂದ ಯಾವುದು ಬಟ್ಟೆ ಅಲ್ಲಿ ಬಟ್ಟೆಗೆ ಉಪಾದಾನ ಕಾರಣ ಯಾವುದು ನೂಲು ಹಾಗೆಯೇ ಮಡಕೆಗೆ ಉಪಾದಾನ ಕಾರಣ ಯಾವುದು ಆಯಿತಾ ಅದು ಪುನಃ ಮಣ್ಣು ಅದೇ ರೀತಿಯಾಗಿ ಜಗತ್ತಿಗೆ ಉಪಾದಾನ ಕಾರಣ ಯಾರು ದೇವರು ಹಾಗೆ ಜಗತ್ತ ಮಡಿಕೆಯನ್ನು ನಿರ್ಮಾಣ ಮಾಡಿದವನು ಒಬ್ಬ ಕುಂಬಾರ ಅಂದರೆ ನಿಮಿತ್ತ ಕಾರಣ ಅದೇ ರೀತಿಯಾಗಿ ನೇಕಾರ ಏನು ಮಾಡ್ತಾನೆ ಬಟ್ಟೆಯನ್ನು ನಿರ್ಮಾಣ ಮಾಡ್ತಾನೆ ಅವನು ನಿಮಿತ್ತ ಕಾರಣ ಇಲ್ಲಿ ರಾಮಾನುಜ ಪರಂಪರೆಯಲ್ಲಿ ಹೇಗಪ್ಪ ಅಂತ ಬಂದಾಗ ದೇವರು ಒಂದು ರೀತಿಯಿಂದ ಜಗತ್ತಿನ ನಿರ್ಮಾಣ ಮಾಡಿದ ಕುಂಬಾರ ನೇಕಾರ ಅದು ಹೌದು ಇನ್ನೊಂದು ರೀತಿಯಿಂದ ಮಣ್ಣಿಗೆ ಮಣ್ಣು ಯಾವ ರೀತಿ ಮಡಕೆಗೆ ಕಾರಣವೋ ಉಪಾದಾನ ಕಾರಣವಾಗಿ ನೂಲು ಯಾವ ರೀತಿಯಾಗಿ ಬಟ್ಟೆಗೆ ಉಪಾದಾನ ಕಾರಣವೋ ಹಾಗೆ ದೇವರು ಉಪಾದಾನ ಕಾರಣ ಅಂದರೆ ದೇವರೇ ತನ್ನ ಅಚಿದ್ರೂಪದಿಂದ ಜಡರೂಪದಿಂದ ಬಟ್ಟೆಯಾಗಿ ನೂಲು ಬಟ್ಟೆಯಾಗಿ ಪರಿಣಾಮವನ್ನು ಹೊಂದುವಂತೆ ಮಣ್ಣು ಮಡಕೆಯಾಗಿ ಪರಿಣಾಮ ಹೊಂದಂತೆ ದೇವರೇ ತನ್ನ ಅಚಿದ್ರೂಪದಿಂದ ಜಗತ್ತಾಗಿ ಪರಿಣಾಮ ಹೊಂದ್ಬಿಡ್ತಾನೆ ಅಂತ ಇಂತಹ ಒಂದು ವಿಚಾರಧಾರೆ ಆಗಲೇ ಹಿಂದೆ ಹೇಳಿದಾಗ ಯಾಕಪ್ಪ ದೇವರಿಗೆ ಹೀಗೆಲ್ಲ ಆಗತ್ತೆ ನಿಜವಾಗಿ ನಾವು ಹೇಳ್ತೀವಲ್ಲ ಅವನ ಕರ್ಮನ ಅದು ಅಂತ ಎಲ್ಲೊಂದು ಕಡೆ ದೇವರಿಗೂ ಏನಾದರೂ ಅಂತ ಕರ್ಮನ ನಮ್ಮೆಲ್ಲರ ಕರ್ಮವನ್ನ ದೂರ ಮಾಡುವ ಮಹಾನುಭಾವರಿ ದೇವರು ಜೀವಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಅನಾದಿ ಕಾಲದ ಕರ್ಮವನ್ನು ದೂರ ಮಾಡಿ ಖುಷಿ ಕೊಡ್ತಕ್ಕಂಥ ಸಂತೋಷ ಕೊಡ್ತಕ್ಕಂಥ ಮಹಾನುಭಾವ ದೇವರಿಗೆ ಜಾಡ್ಯ ಬಂತು ಜಡವಸ್ತು ರೂಪ ಬಂತು ದೇವರಿಗೂ ಒಂದು ಅಚಿದ್ದ ರೂಪ ಇತ್ತು ಅಂದರೆ ಹೇಗಪ್ಪ ಇದನ್ನು ಒಪ್ಕೊಳ್ಳೋದು ಹಾಂ ಸಕಲ ಶಾಸ್ತ್ರ ವಿರುದ್ಧ ವೇದಶಾಸ್ತ್ರ ವಿರುದ್ಧವಾದ ವಿಚಾರಧಾರೆ ಅಲ್ವಾ ಇದು ಅದರ ಜೊತೆಗೆ ಇನ್ನೊಂದಿದೆ ಅವರಲ್ಲಿ ಏನು ಅಂತ ಬಂದಾಗ ಮೋಕ್ಷದ ವಿಚಾರ ಬಂದಾಗ ಎಲ್ಲರಿಗೂ ಆನಂದ ಒಂದೇ ಅಂದ್ಬಿಟ್ರು ಆನಂದದಲ್ಲಿ ತಾರತಮ್ಯವೇ ಇಲ್ಲ ಅಂತ ಹೇಳುವ ವಿಚಾರಧಾರೆ ಆದರೆ ವಿಶೇಷವಾಗಿ ತೈತ್ರಿಯ ಉಪನಿಷತ್ನಲ್ಲೇ ತಾರತಮ್ಯದ ವಿಚಾರ ಬರುತ್ತೆ ಸಾಮಾನ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ನಮ್ಮಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ತೆಗೆದುಕೊಂಡು ಆ ಆನಂದ ತಾರತಮ್ಯ ಮೀಮಾಂಸೆ ಪ್ರಾರಂಭ ಮಾಡ್ತಾರೆ ಮಾಡಿ ಚತುಮುಖ ಬ್ರಹ್ಮದೇವರವರಿಗೆ ಶತಾನಂದ ನೂರಾರು ಆನಂದ ಅಂತ ಹೇಳಿ ಅದಕ್ಕಿಂತ ಮಿಗಿಲಾದ ಆನಂದ ಲಕ್ಷ್ಮೀದೇವಿದು ಅದಕ್ಕಿಂತಲೂ ಮಿಗಿಲಾದ ಆನಂದ ಭಗವಂತನದು ಭಗವಂತನ ಆನಂದ ಅಂದರೆ ಯಥೋ ವಾಚೋನಿವರ್ತಂತೆ ಮನಸಾ ಮನಸಾಸಹ ಅಂತ ಹೇಳಿ ಭಗವಂತನ ಆನಂದ ಲೆಕ್ಕ ದುಃಖವಿಲ್ಲದಷ್ಟು ಆನಂದ ನಮ್ಮ ಮಾತು ಮನಸ್ಸಿಗೆ ನಿಲುಕದ ಆನಂದ ಭಗವಂತನ ಆನಂದ ಅಂತ ಹೀಗೆ ತೈತ್ರಿಯ ಉಪನಿಷತ್ತು ಹೀಗೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ವೇದ ಆನಂದ ತಾರತಮ್ಯ ಹೇಳ್ತಾ ಬರ್ತಾರೆ ಅದರಿಂದಾಗಿ ಒಪ್ಪಲೇಬೇಕು ಆನಂದ ತಾರತಮ್ಯ ಮತ್ತೆ ದೇವರು ಅಂದರೆ ಆನಂದ ಸಾಗರ ಆನಂದ ಸಾಗರನಾದ ದೇವರನ್ನ ಧ್ಯಾನ ಮಾಡಿ ನಾವು ಅವನಷ್ಟೇ ಆನಂದ ಪಡಿತೀವಿ ಅಂದರೆ ಏನ್ರಿ ಅರ್ಥ ನಮ್ಮ ಸಾಧನೆ ತುಂಬ ಅಲ್ಪವಾದ್ದು ಅಲ್ಪವಾದ ಸಾಧನೆ ಮಾಡಿ ದೇವರ ಆನಂದವನ್ನೇ ಪಡಿತೀವಿ ಅಂದರೆ ನಾವು ದೇವರೇ ಆಗೋದು ಅಂತ ಲೆಕ್ಕಾಚಾರ ಅಲ್ವಾ ಹಾಗಾಗಲಿಕ್ಕೆ ಸಾಧ್ಯನಾ ಇಲ್ಲವೇ ಇಲ್ಲ ಮತ್ತು ಬೇರೆ ಬೇರೆಯವರು ಅಷ್ಟೇ ಬ್ರಹ್ಮದೇವರ ಸಾಧನೆ ಅಂದರೆ ನಮ್ಮ ಚಿಂತನೆಯಲ್ಲಿ ಎಷ್ಟು ದೊಡ್ಡದು ರುಜುಗುಣಸ್ಥರು ಮೊದಲನೇ ರುಜುಗುಣಿಂದ ಪ್ರಾರಂಭ ಮಾಡಿಕೊಂಡು ಪಟ್ಟಕ್ಕೆ ಬರೋಷ್ಟೊತ್ತಿಗೆ ನೂರು ಪದವಿ ಆ ನೂರು ಪದವಿಯಲ್ಲೂ ಕೂಡ ಸಾಧನೆ ಮಾಡಿರತಕ್ಕಂಥ ಬ್ರಹ್ಮದೇವರಿಗೂ ಒಂದೇ ಆನಂದ ಸಾಮಾನ್ಯ ಒಂದು ಬ್ರಹ್ಮಕಲ್ಪದಲ್ಲಿ ಸಾಧನೆ ಮಾಡಿದ ಒಬ್ಬ ಸಾಮಾನ್ಯ ತ್ರಿಣಜೀವಿಗೂ ಒಂದೇ ಆನಂದ ಅಂದರೆ ಸಾಧನೆಗೆ ಬೆಲೆ ಇಲ್ಲ ಅಂತಾಯ್ತು ಸಾಧನೆಗೆ ಬೆಲೆ ಇಲ್ಲ ಹೀಗೆಲ್ಲ ಆಗುತ್ತೆ ಅದಕ್ಕೋಸ್ಕರವಾಗಿ ಅಂಥ ಮತ ಸರಿಯಾದ ಮತವಲ್ಲ ಮತ್ತೆ ಪ್ರಪತ್ತಿಯೇ ಸಾಕು ಭಕ್ತಿಯೇ ಬೇಡ ಅಂತ ಹೇಳುವ ಒಂದು ವಿಚಾರವೂ ಇದೆ ಅಂದರೆ ದೇವರಿಗೆ ಶರಣಾಗ್ಬಿಡೋದು ಅಂತ ದೇವ್ರಿಗೆ ಶರಣಾಗ್ಬಿಟ್ರೆ ದೇವರೆಲ್ಲ ನೋಡ್ಕೋತಾರೆ ಸಾಧನೆಗಿದ್ದಾನೆ ಏನೂ ಬೇಕಾಗಲ್ಲ ದೇವರೇ ಕಾಲು ಗಟ್ಟಿ ಹಿಡ್ಕೊತೀವಿ ಅಂತ ಪ್ರಪತ್ತಿ ಅಂತ ಒಂದು ಹೇಳ್ತಾರೆ ಶರಣಾಗತಿ ಅಂತ ಶರಣಾಗತಿ ಬೇಡ ಅಂತಲ್ಲ ಆದರೆ ಯಾವತ್ತಷ್ಟೇ ನಾವು ಯಾರಿಗೇ ಆಗಲಿ ಶರಣಾಗತಿ ಹೋಗಬೇಕಾಗಿದ್ದರೆ ಮೊದಲು ಅವನ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಆಮೇಲೆ ಶರಣಾಗತಿ ಅಲ್ವಾ ಯಾರಿಗೇ ಆದ್ರೆ ನಾವು ಆಯ್ತಪ್ಪ ನಿಮ್ಗೆ ಶರಣು ನೀ ಏನು ಮಾಡ್ತೀವೋ ಮಾಡು ಅಂತ ಒಬ್ಬನ ಕಾಲು ಗಟ್ಟಿ ಹಿಡ್ಕೋಬೇಕಾಗಿದ್ದರೆ ನಮ್ದೆಲ್ಲ ಅವನಿಗೆ ಸಮರ್ಪಣೆ ಮಾಡಬೇಕಾಗಿದ್ರೆ ಮೊದಲು ಅವನು ಕೇಪಬಲ್ ಹೌದವಳು ನೋಡ್ತೀವಿ ನಮ್ಮ ದುಃಖವನ್ನು ದೂರ ಮಾಡುವ ನಮಗೆ ಬೇಕಾದ್ದನ್ನೆಲ್ಲವೂ ಕೂಡ ಕೊಡುವ ಶಕ್ತಿ ಸಾಮರ್ಥ್ಯ ಯಾರಿಗಿದೆಯೋ ಅವನ ಕಾಲು ಗಟ್ಟಿಯಾಗಿ ಹಿಡ್ಕೊತೀವಿ ಹಾಗೆ ಮೊದಲು ಅದೆಲ್ಲ ಗೊತ್ತಿರಬೇಕು ಅಷ್ಟೇ ಅಲ್ಲ ಅವನು ನಾವು ತುಂಬ ಇಷ್ಟಪಡ್ತಾ ಇರಬೇಕು ಆ ವ್ಯಕ್ತಿ ಆ ವ್ಯಕ್ತಿಗೆ ಮಾತ್ರ ನಾವು ಶರಣಾಗೋದು ಹಾಗೆರೆ ದೇವರಿಗೆ ನಾವು ಶರಣಾಗುತ್ತೆ ಆಗೋದು ಬೇಕಾದರೂ ಕೂಡ ಆ ದೇವರ ಕೇಪಬಿಲಿಟಿ ತಿಳ್ಕೊಂಡಿರಬೇಕು ಅವನ ಸೃಷ್ಟಿಸಿ ಸಂಹಾರ ನೀಮನ ಜ್ಞಾನ ಜ್ಞಾನ ಬಂಧ ಮುಖ್ಯಾದಿ ಕರ್ತೃತ್ವ ಅದೆಲ್ಲ ಚೆನ್ನಾಗಿ ತಿಳ್ಕೊಂಡು ಅವನನ್ನು ಇಷ್ಟಪಡ್ತಾ ಪಡ್ತಾ ಭಕ್ತಿ ಮಾಡಿದರೆ ಮಾತ್ರವೇ ನಾವು ಆ ದೇವರಿಗೆ ಶರಣಾಗಲಿಕ್ಕೆ ಸಾಧ್ಯ ಹೊರತು ಬರೀ ಪ್ರಪತ್ತಿ ಅಂತಿಲ್ಲ ಅದು ಭಕ್ತಿಯಾಗಿ ಪರಿಣಾಮ ಹೊಂದಿದಾಗ ಅದು ಪ್ರಪತ್ತಿ ಭಕ್ತಿ ಇಲ್ಲದೆ ಕೇವಲ ಪ್ರಪತ್ತಿ ಶರಣಾಗತಿ ಅಂತ ಇಲ್ಲವೇ ಇಲ್ಲಪ್ಪ ಭಕ್ತಿ ಬೇಕೇ ಬೇಕು ಅದರಿಂದ ಭಕ್ತಿಯ ಒಂದು ಅಂಗವಾಗಿ ಶರಣಾಗತಿ ಇಟ್ಕೊಂಡ್ರೆ ತಪ್ಪಲ್ಲ ಅದು ಇದೆ ಇಲ್ಲ ಅಂತಲ್ಲ ಅದು ಬೇಡ ಅಂತಲ್ಲ ಬೇಕು ನಮ್ಮ ಸಿದ್ಧಾಂತ ಪ್ರಕಾರನೂ ಶರಣಾಗತಿ ಬೇಕು ಆದರೆ ಭಕ್ತಿಪೂರ್ವಕವಾಗಿ ಶರಣಾಗತಿ ಹೊರತು ಏನೂ ತಿಳ್ಕೊಳ್ಳೋದೇ ದೇವರ ಬಗ್ಗೆ ಶರಣಾಗತಿ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅಂಥೇಳಿ ಅದರ ಖಂಡನೆಯನ್ನು ಕೂಡ ಮಾಡ್ತಾರೆ ಹೀಗೆ ಹತ್ತು ಮತಗಳ ಖಂಡನೆಯನ್ನು ಮಾಡಿ ಮತ್ತೆ ಅನಂತ ತೀರ್ಥಿಯ ಪ್ರಕ್ರಿಯೆ ಹನ್ನೊಂದನೇ ಪ್ರಕರಣದಲ್ಲಿ ಮಾಡಿದ್ದಾರೆ ಈಗಾಗಲೇ ನಾವು ಅದನ್ನು ಸಾಕಷ್ಟು ಚಿಂತನೆ ಮಾಡಿದ್ದೇವೆ ಈ ರೀತಿಯಾಗಿ ಸರ್ವಸಿದ್ಧಾಂತ ಸಾರಾಸಾರ ವಿವೇಚನಾ ಎಂತಕ್ಕಂಥ ಒಂದು ವಿಶಿಷ್ಟವಾದ ಒಂದು ಗ್ರಂಥದ ಮೂಲಕವಾಗಿ ನಮಗೆ ಬೇರೆ ಮತಗಳಲ್ಲಿ ಬರ್ತಕ್ಕಂತಹ ಹುಳುಕುಗಳನ್ನು ತೋರಿಸಿಕೊಟ್ಟು ಆ ಮತವನ್ನು ಅನುಸರಣೆ ಮಾಡಿದರೆ ನಾವು ದೇವರ ಹತ್ತಿರ ಹೋಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮತದ ಎಲ್ಲ ವಿಚಾರಗಳು ದೇವರ ಸರ್ಗುಣ ಪರಿಪೂರ್ಣತ್ವದ ವಿಚಾರ ಇರಬಹುದು ಜಗತ್ತಿನ ಸತ್ಯತ್ವದ ವಿಚಾರ ಅದೇ ರೀತಿಯಾಗಿ ಎಲ್ಲ ಜೀವಿಗಳು ಕೂಡ ಭಗವಂತನ ಅನುಚರರು ಆಯಿತಾ ಅದೇ ರೀತಿಯಾಗಿ ಎಲ್ಲರೂ ತಾರತಮ್ಯವನ್ನು ಹೊಂದಿರತಕ್ಕಂಥವರು ಮುಖ್ಯ ಮುಖ್ಯ ಅಂತ ಬಂದಾಗ ನಮ್ಮ ನಿಜವಾದ ಸ್ವರೂಪದ ಸುಖವನ್ನೇ ನಾವು ಮುಖ್ಯದಲ್ಲಿ ಅನುಭವಿಸ್ತಕ್ಕಂಥದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿ ಅದನ್ನು ಪಡೆಯೋದಕ್ಕೋಸ್ಕರವಾಗಿ ಶಾಸ್ತ್ರಗ್ರಂಥಗಳ ಅಧ್ಯಯನ ಮಾಡಬೇಕು ಅದಕ್ಕೋಸ್ಕರವಾಗಿ ಪ್ರಮಾಣವಾಗಿ ಪ್ರತ್ಯಕ್ಷ ಅನುಮಾನ ಆಗಮ ಎಂಬತಕ್ಕಂಥ ಮೂರು ಪ್ರಮಾಣಗಳು ದೇವರು ಸಕಲ ಶಬ್ದಗಳಿಂದ ವಿಶೇಷವಾದ ರೀತಿಯಲ್ಲಿ ಕೃತಿಪಾದ್ಯನಾಗಿದ್ದಾನೆ ಅಂತ ಹೇಳಿ ಶ್ರೀಮನ್ಮಧಮತೆ ಹರಿಹಿ ಪರತರಹ ಸತ್ಯಂ ಜಗತ್ ತತ್ವತೋ ಭೇದ ಎಲ್ಲ ಭೇದವೂ ಕೂಡ ಪಾರಮಾರ್ಥಿಕವಾದ ಭೇದ ಸತ್ಯವಾದ ಭೇದ ಜೀವಗಣಾಹ ಹರೇ ಅನುಚರಾಹ ಎಲ್ಲ ಜೀವಿಗಳು ಕೂಡ ಸ್ತ್ರೀ ಹರಿಯ ಸೇವಕರಾಗಿದ್ದಾರೆ ಜೀವಗಣಾಹ ಹರೇ ಅನುಚರಾಹ ನೀಚೋಚ್ಚ ಭಾವಂಗತಾಹ ಎಲ್ಲರಲ್ಲೂ ಕೂಡ ನೀಚೋಚ್ಚ ಭಾವ ಅಂದರೆ ತಾರತಮ್ಯ ಇದ್ದೇ ಇದೆ ಮುಕ್ತಿ ಹಿ ನೈಜ ಸುಖಾನುಭೂತಿ ಮೋಖ್ಯ ಅಂದರೆ ನಮ್ಮ ನಮ್ಮ ಸ್ವರೂಪದ ಸುಖವನ್ನು ನಾವು ಅನುಭವಿಸ್ತಕ್ಕಂಥದ್ದು ಅಮಲ ಭಕ್ತಿ ಹೆಚ್ಚತ್ತ ಸಾಧನ ನಿರ್ಮಲವಾಗಿರ್ತಕ್ಕಂಥ ಭಕ್ತಿಗೆ ಅದಕ್ಕೆ ಸಾಧನ ಅಖ್ಯಾದಿ ತೃತೀಯಂ ಪ್ರಮಾಣ ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಹೇಳಿ ಮೂರು ಪ್ರಮಾಣವಾದ್ದು ಅಖಿಲಾಮ್ನಾಯಿಕ ವಿದ್ಯೋಹರಿಹಿ ಸಕಲ ವೇದರಾಶಿಯಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದ್ಮು ಭಗವಂತ ಅಂತ ಹೇಳಿ ವ್ಯಾಸರಾಜ ಗುರು ಸಾರ್ವಭೌಮರು ಕೊಟ್ಟಿರ್ತ ಏನು ಮಧ್ಯಮತದ ಸಂಗ್ರಹವನ್ನು ತತ್ವಾದ ಸಂಗ್ರಹವನ್ನು ಮಾಡಿದ್ದಾರೆ ಅದರ ವಿಶೇಷವಾದ ಚಿಂತನೆಯನ್ನು ಕೂಡ ವಿಜೇಂದ್ರ ಗುರು ಸಾರ್ವಭೌಮರು ತಮ್ಮ ಹನ್ನೊಂದನೆಯ ಪ್ರಕರಣದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಬಹಳ ಸುಂದರವಾಗಿರ್ತಕ್ಕಂಥ ಈ ಒಂದು ಕೃತಿಯನ್ನು ಗುರುಮುಖೇನ ಉತ್ತಮ ರೀತಿಯಿಂದ ಅಧ್ಯಯನ ಮಾಡಿ ಅದರ ಸ್ವಾರಸ್ಯವನ್ನು ನಾವು ಅನುಭವಿಸಬೇಕು ಆದರೆ ಒಂದು ಉಪನ್ಯಾಸಕ್ಕೆ ಸಂದರ್ಭದಲ್ಲಿ ಅದರಲ್ಲಿ ನಿಮಗೆ ಪ್ರವೃತ್ತಿಯಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸ್ವಲ್ಪ ಅದರ ವಿಚಾರವನ್ನು ಸಂಗ್ರಹವಾಗಿ ಕನ್ನಡವನ್ನು ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೇನೆ ನಮ್ಮ ಗುರುಗಳ ವಿಶೇಷವಾದ ಅನುಗ್ರಹದಿಂದ ಪರಂಪೂಜ್ಯ ವಿಶೇಷಕೃತ ತ್ರಿಪಾದಂಗಳವರು ಮತ್ತು ಅವರ ಗುರುಗಳಾಗಿರ್ತಕ್ಕಂಥ ವಿದ್ಯಾಮಾನ ಅನುಗ್ರಹದಿಂದ ಕೆಲವೊಂದು ವಿಚಾರಗಳನ್ನು ವಿಜೇಂದ್ರ ಗುರು ಸಾರ್ವಭೌಮರೂ ಒಳಗಡೆ ನಿಂತುಕೊಂಡು ನುಡಿಸಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪಟ್ಟಿದ್ದೇನೆ ವಿಶೇಷವಾಗಿ ವ್ಯಾಸರಾಜ ಭಕ್ತರ ಒಂದು ವಿಶ್ವ ವೇದಿಕೆಯ ಮೂಲಕವಾಗಿ ವ್ಯಾಸರಾಜರ ಗುರುಗಳು ಹೌದು ವ್ಯಾಸರಾಜರ ಗುರುಗಳು ರಾಘವೇಂದ್ರ ಗುರು ಸಾರ್ವಗಳ ಪರಮ ಗುರುಗಳು ವಿಜೇಂದ್ರ ಗುಡು ಸಾರ್ವಭೌಮರು ಅದರಿಂದಾಗಿ ತಪ್ಪು ಹೇಳಿದೆ ಕಾಣುತ್ತೆ ವಿಜಯೀಂದ್ರ ಕರಾಬ್ ಜೋತ್ಥ ಸುಧೀಂದ್ರ ವರಪುತ್ರಕಃ ಅಲ್ಲಿ ಸರಿ ನೋ ಪ್ರಾಬ್ಲಮ್ ಅಂತ ಬಂದಾಗ ರಾಘವೇಂದ್ರ ಗುರುಗಳ ಗುರುಗಳು ಸುಧೀಂದ್ರೂ ಸುಧೀಂದ್ರ ಗುರುಗಳು ಹೌದು ವ್ಯಾಸರಾಜರ ಶಿಷ್ಯರು ನಾನು ತಪ್ಪು ಹೇಳಿದಾಗಲೇ ಕ್ಷಮಿಸಬೇಕು ವ್ಯಾಸರಾಜರ ಶಿಷ್ಯರು ವಿಜೇಂದ್ರ ಗುರು ಸಾರ್ಬ್ಬೊಮ್ಮರು ಎಲ್ಲೊಂದು ಕಡೆಯಿಂದ ಬಹಳ ದೊಡ್ಡ ತ್ಯಾಗ ಅವರು ಬಹಳ ಪ್ರೀತಿಯಿಂದ ಸಾಕಿ ಸಲಹಿ ಅವರು ಏನು ಮಾಡಿದರು ಅಂದರೆ ತಮ್ಮ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ಹೊರಟದ್ದು ಅವರು ಆದರೆ ಯಾವಾಗ ಸುರೇಂದರು ಬಂದು ಕೇಳಿದ್ರು ಅವರು ಗಂಗಟ ಹಠ ಹಿಡಿದ್ರು ಸರಿ ಭಗವಂತನ ಸಂಕಲ್ಪ ಹೇಳಿ ಕೊಟ್ಟರು ಹೀಗೆ ಅವರು ಅಲ್ಲಿ ರಾಘವೇಂದ್ರ ಮಠದ ಮಠಕ್ಕೆ ಆ ಕಡೆ ಬಂದರು ಅವರು ಅಂದರೆ ನೀನು ರಾಘವೇಂದ್ರ ಮಠ ಆಗಿರಲಿಲ್ಲ ಅದು ಸುರೇಂದ್ರ ಮಠ ಆಗ ಬಂದರು ಅಂತೂ ವ್ಯಾಸರಾಜರ ನೆಚ್ಚಿನ ಶಿಷ್ಯರು ವ್ಯಾಸರಾಜರ ನೆಚ್ಚಿನ ಶಿಷ್ಯರು ವಿಜೇಂದ್ರ ಗುಡ ಸಾರ್ವಭೊಮ್ಮರು ಅಂತಹ ವಿಜೇಂದ್ರ ಗುಡಸಾರ್ವ ಬೊಮ್ಮರ ಕೃತಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲವೂ ಶ್ರೇಷ್ಠವೇ ನೂರ ನಾಲ್ಕು ಗ್ರಂಥಗಳು ಶ್ರೇಷ್ಠವೇ ಆದರೆ ಇದೊಂದು ಬಹಳ ವಿಶೇಷವಾಗಿ ವಿಮರ್ಶಾತ್ಮಕವಾದ ಕೃತಿ ತೌಲನಿಕ ಅಧ್ಯಯನ ಅಂತ ಕರಿತಾರಲ್ಲ ಅದನ್ನು ವಿಶೇಷವಾಗಿ ಹತ್ತು ಮತಗಳನ್ನು ಆಗಿನ ಕಾಲದಲ್ಲಿ ಏನು ವಾಡಿಕೆಯಲ್ಲಿ ಬಂದಿತ್ತು ಪ್ರಸಿದ್ಧಿಗೆ ಬಂದಿತ್ತು ಅದರ ವಿಮರ್ಶೆ ಮಾಡಿ ಮದ್ದು ಸಿದ್ಧಾಂತಧಾರಿಯನ್ನು ಉತ್ತಮವಾದ ರೀತಿಯಲ್ಲಿ ಸಮರ್ಥನೆ ಮಾಡಿರ್ತಕ್ಕಂಥ ಕೃತಿ ಅದನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಅಲ್ಪ ಪ್ರಯತ್ನ ಮಾಡಿದ್ದೇನೆ ಇದರಿಂದ ತಾವೀದನ್ನೆಲ್ಲ ಸ್ವೀಕರಿಸಿ ಇನ್ನೂ ಉತ್ತಮ ರೀತಿಯಿಂದ ವಿಜೇಂದ್ರ ಗುರು ಸಾರ್ವಭೌಮರ ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಮಧ್ವ ಗುರುಗಳ ವಿಶೇಷವಾದ ಅನುಗ್ರಹಕ್ಕೆ ಅವರ ಅಂತರ್ಯಾಮಿ ಆದ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಿರ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ವಿಶಿಷ್ಟವಾದ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ನಾಗೂರು ಶ್ರೀನಿವಾಸರಾವ್ ವಿಶೇಷವಾದ ರೀತಿಯಲ್ಲಿ ಅವರು ವಿಶ್ವ ವೇದಿಕೆಯಿಂದ ವ್ಯಾಸರಾಜರ ಭಕ್ತ ಮಹಾವೇದಿಕೆ ವೇದಿಕೆ ಅದರಿಂದ ವಿಶೇಷವಾದ ಒಂದು ಸೇವೆ ವ್ಯಾಸರಾಜರ ಸೇವೆ ವ್ಯಾಸರಾಜರ ಗುರುಗಳ ಸೇವೆ ವಿಜೇಂದ್ರ ಸೇವೆ ಅದನ್ನು ಮತ್ತೆ ಮಧ್ವ ಗುರುಗಳ ಸೇವೆ ಜೈ ಗುರುಗಳ ಸೇವೆಯನ್ನು ವಿಶೇಷವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರಿಗೂ ವಿಶೇಷವಾದ ರೀತಿಯಲ್ಲಿ ಭಗವಂತ ಆಯುರಾರೋಗ್ಯ ಭಾಗ್ಯ ಎಲ್ಲ ಸಂಪತ್ತನ್ನು ಕೂಡ ಕರುಣಿಸಿ ಇಂತಹ ಒಂದು ಸೇವೆ ಅವರಿಂದ ಇನ್ನೂ ಅವಿಚ್ಛಿನ್ನವಾಗಿ ನಿರಂತರವಾಗಿ ನಡೆಸಲಿ ಅಂತ ಕೇಳ್ಕೊಳ್ತಾ ಈಗೇಂದ್ರ ಗುರುಗಳನ್ನು ಅಂತ್ಯವ್ಯಾಮಿಯಾದ ಮಧ್ವ ಗುರುಗಳನ್ನು ವಿಶೇಷವಾಗಿ ಸ್ಮರಣೆ ಮಾಡ್ತಾ ಅಸ್ಮತ್ ಗುರುವಂತರ್ಗತ विजयीगुवंत्रगत मध्यगुवंगत भारतीय मुख्यप्राण्तगत श्रीलक्ष्मीनृिंह प्रियताीतो श्रीकृष्णारपणमस्तु अखर्म यस्परे प्रख्य दुखा यमता अक्षरोंजरसवामृत कुखिगम्य विश्व सदा अजाद प्रीणयामो वासुदेव मंडलम प्रीणयामो वस्व प्रीणयामो वस्व अचुतायुम्मा नंतायम गोविंदयन अच्छुताय अनतायन मह महा अच्युतानंद अच्तानगोविंदेभ्यो नमो नमः हर नमः